हेलो धर्मराज स्पीकिंग यारो ओ जेकब हाउ आर यू हाँ हाँ ಎಲ್ಲ ರೆಡಿ ಆಗಿರುತ್ತೆ ಎಸ್ ಎಸ್ ಯಾವಾಗ ಬರ್ತಾ ಇದೀಯಾ ಐ ಸಿ ಓಕೆ ಈ ಸಲ ಜೇಕಬ್ ದೊಡ್ಡ ಆರ್ಡರ್ ಹಿಡಿದಿದ್ದಾನೆ ಇನ್ನು ಮೂರು ದಿನದಲ್ಲಿ ಕೆಲಸ ಆಗತ್ತಾ ಅಂತ ಕೇಳ್ದ ಏನಂತೀರಾ ಈ ಕಾಂಟ್ರಾಕ್ಟರ್ ಪಾಪಣ್ಣ ಕೈ ಹಾಕಿದ ಮೇಲೆ ಮೂರು ದಿನ ಅಲ್ಲಿ ಯಾಲ 24 ಗಂಟೆ ಚಾಲು ಲೋ ಥರ್ಮಾಮೀಟರ್ ರೆಂಡ್ ದಿನಾಲ್ಲೋ ನಿನ್ನ ಕೈಲಾಗುತ್ತಾ ಲೋ ಇಟ್ಗೆ ನೀನೇ ಇಷ್ಟು ಫಾಸ್ಟ್ ಆಗಿದ್ಮೇಲೆ ನಾನು ತಲೆ ಕೆಲಸ ಕೊಡೋ ಡಾಕ್ಟ್ರು ಎಷ್ಟು ಫಾಸ್ಟು ಅಂತ ಮಾಡಿ ತೋರಿಸ್ತೀನಿ ಕಾದಿ ಯಾಕೆ ಸುಮ್ಮನೆ ಕೂತೈತಲ್ಲ ಕಾದಿ ಸುಮ್ಮನೆ ಕೂತ್ರೆ ದೇಶ ಉಳಿಸೋದು ಹೇಗೆ ನಾವು ಮಾಡ್ತಿರೋ ಈ ಆಪರೇಷನ್ ಎಲ್ಲರ ಕಣ್ಣು ತಪ್ಪಿಸೋ ಪ್ಲ್ಯಾನ್ ಹಾಕ್ತಿದ್ದೀನಿ ಅದೇನು ಪ್ಲ್ಯಾನ್ ಹಾಕ್ತಿರೋ ನಿಮಗೆ ಬಿಟ್ಟಿದ್ದು ಮಹಾಬಲಿ ನಾನು ಹಾಕ್ತಿರೋ ಲಕ್ಷ ಕೋಟಿ ಆಗುತ್ತೆ ಡಡಿ 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 ಬೀರುನಲ್ಲಿದ್ದ ಒಂದು ಲಕ್ಷ ರೂಪಾಯಿ ಕಾಣಿಸ್ತಾ ಇಲ್ಲ ನೀವೇನಾದ್ರೂ ತಗೊಂಡ್ರ ಮಹಾಬಲಿ ಯಾವುದೋ ಪಾರ್ಟಿಯವರು ಬಡಬಗರಿಗೆ ಊಟ ವಸತಿ ಒದಗಿಸೋ ಯೋಜನೆ ಅಂತ ಬಂದಿತ್ತು ಧರ್ಮ ಕಾರ್ಯಕ್ಕೆ ಡೊನೇಷನ್ ಆಗಿರಲಿ ಅಂತ ಕೊಟ್ಟೆ ಡಡಿ ಅದು ನಾ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ನಾವು ಇಲ್ಲಿ ಕಟ್ಟಬೇಕಾದ ಟ್ಯಾಕ್ಸ್ ಗಿಂತ ಮುಖ್ಯ ನಾವು ಮೇಲ್ ಹೋಗಕ್ಕೆ ಮುಂಚೆ ಕಟ್ಟೋ ಟ್ಯಾಕ್ಸ್ ಯಾವುದು ಗೊತ್ತಾ ನಾವು ನಾಲ್ಕು ಜನಕ್ಕೆ ಮಾಡಬೇಕಾದ ದಾನ ಧರ್ಮ ಅದೇ ಅದೇ ಮಗು ನಮ್ಮ ಹಿಂದೆ ಬರೋದು ಸಾರಿ ಡ್ಯಾಡಿ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದನೆ ಹೋದೆ ನೀನು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಮಗು ನಿನಗೆ ಜವಾಬ್ದಾರಿ ಇದೆ ಅಂತ ನನಗೆ ತೋರಿಸ್ಕೊಟ್ಟೆ ಅಷ್ಟೇ ನಾಳೆಯಿಂದ ನನ್ನ ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳು ನಿಮ್ಮ ಹೆಸರಲ್ಲೇ ಇರುತ್ತೆ ಥ್ಯಾಂಕ್ ಯು ಡ್ಯಾಡ್ ನಿಮ್ಮ ಆಸ್ತಿಗಿಂತ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿನೇ ನನಗೆ ಕೋಟಿ ರೂಪಾಯಿ ನಾನಲ್ವೋ ನಿನ್ ಕೋಟಿ ರೂಪಾಯಿ ನೀನು ನೀನು ನನ್ನ ಕೋಟಿ ರೂಪಾಯಿ ಹಾ ಡ್ಯಾಡ್ ನಾನು ನಿಮ್ಮನ್ನ ತಂದೆಯಾಗಿ ಪಡೆಯೋಕೆ ಬಹಳ ಪುಣ್ಯ ಮಾಡಿದ್ದೀನಿ ಡ್ಯಾಡ್ ಬಹಳ ಪುಣ್ಯ ಮಾಡಿದ್ದೀನಿ ಅನ್ನ ತಿನ್ನಕ್ ಹೋಗಿ ಪ್ರಾಣನೇ ಕಳ್ಕೊಂಡ್ಬಿಟ್ರಲ್ಲ ನಮ್ಮ ದೇಶದಲ್ಲಿ ನಮ್ಮ ಜೀವದ ಬೆಲೆ ಕೇವಲ ಒಂದ್ ಹೊತ್ತು ಊಟ ಅಂತ ಇವತ್ ಗೊತ್ತಾಯ್ತು ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ನನ್ನ ಆಸ್ಪತ್ರೆ ಬಂದಿರೋ ಪ್ರತಿಯೊಂದು ಬಾಡಿಯಿಂದಾನು ಒಂದ್ ಜೊತೆ ರತ್ನ ಒಂದ್ ಜೊತೆ ಮುತ್ತೆಗಿಬೇಕು ಅಷ್ಟೇ ತಾನೆ ನೋ ಪ್ರಾಬ್ಲಮ್ ಡೋಂಟ್ ವರಿ ಇಟ್ ವಿಲ್ ಬಿ ಡನ್ ಓಕೆ ಬಾಯ್ ಸರಿ ಧರ್ಮಪ್ರಭು ಧರ್ಮರಾಜಯ್ಯನವರಿಗೆ ನಮೋ ನಮಃ ಮಹಾಬಲಿ ವಿಶಾಲ ತಿಂದು ನೂರಾರು ಜನ ಸತ್ತಿದ್ದಾರೆ ಅವಕ್ಕೆಲ್ಲ ಶವ ಸಂಸ್ಕಾರ ತಮ್ಮ ಕೈಯಿಂದ ಆಗಬೇಕು ಅನ್ನೋದೇ ನಮ್ಮ ಇಚ್ಛೆ ಪಾಪ ಬಲಿಯಾಗಿರೋ ಅನಾಥ ಶವಗಳಿಗೆ ಶವ ಸಂಸ್ಕಾರವನ್ನು ಮಾಡೋ ಪುಣ್ಯ ಈ ಧರ್ಮರಾಜನಿಂದಾಗ್ಲಿ ಸರಿ ಲಂಡನ್ ಪ್ಯಾರಿಸ್ ಟೋಕಿಯೋ ಇಂಗ್ಲೆಂಡ್ ಆಯ್ತು ನಮ್ ಕೆಲಸ ಆಗ್ಬೇಕಾಗಿರೋದು ಅಮೆರಿಕಾದಲ್ವಾ ಯಾಕೆ ನಮ್ಮವ್ರು ಯಾರು ಅಲ್ಲಿಗೆ ಹೋಗ್ಲಿಲ್ವಾ ಓ ಅಲ್ಲೂ ಇಲ್ಲಿ ತರನೇ ಬಸ್ ಬೇಕಾ ಜಗಬು ವೆರಿ ಗುಡ್ ಜೋಕ್ ನೋ ಇಟ್ಗೆ ಸ್ವಲ್ಪ ಸುಮ್ಮನೆ ಇರ್ತೀಯಾ ನೋ ನೋ ನಥಿಂಗ್ ರಾಂಗ್ ಬಿಸ್ನೆಸ್ ನಲ್ಲಿ ನಮ್ಮೆಲ್ಲರಿಗಿಂತ ಅವರೇ ಹೆಚ್ಚಾಗಿ ಇನ್ವಾಲ್ವ್ ಆಗಿದ್ದಾರೆ ಮಹಾಬಲಿ ಅದ್ ಸರಿ ನಮ್ ಕಾಂಟ್ರಾಕ್ಟ್ ಎಷ್ಟಕ್ಕಾಯ್ತು ಜೇಕಬ್ 5 ಕೋಟಿ 5 ಕ್ರೋರ್ಸ್
ಆಲ್ ಇನ್ ಗೋಲ್ಡ್. ಸರಿ ಬಿಡು, ತಲೆಗೊಂದೊಂದು ಕೋಟಿ. ಹಾಗಾದ್ರೆ ಅಡ್ವಾನ್ಸ್? ನೋ ನೋ ಅಡ್ವಾನ್ಸ್, ಫುಲ್ ಪೇಮೆಂಟ್ ಸೆಟಲ್ಮೆಂಟ್. ಮಾಲ್ ರೆಡಿನಾ? ದ ಪಾರ್ಸಲ್ ಇಸ್ ರೆಡಿ. ಪಾಸ್ಪೋರ್ಟ್ ಇಸ್ ರೆಡಿ ಮಹಾಬಲಿ. ಇಂಗ್ ಪುಳಿಯನ್ಸ್ ರೆಡಿ. ವಿ ಆರ್ ರೆಡಿ, ಅವರ್ ಕಂಟ್ರಿ ಇಸ್ ರೆಡಿ. ವೆರಿ ಗುಡ್. ಆದರೆ ಏರ್ಪೋರ್ಟ್ ನಲ್ಲಿ ಜೇಕಬ್ ನಡೆದ್ರೆ, ಲೈಟ್ ಕಂಬಗಳು ಬೆಳಗ್ತಾ ಇದ್ರೆ, ನಾವು ಹಾಕುವ ಹೆಜ್ಜೆ ಅವರ ಕಣ್ಣು ಕುಕ್ಕುತ್ತೆ. ಕುಕ್ಕು ಕಣ್ಣಿಗೆ ಬಣ್ಣದ ಗಾಜು ತೋರಿಸ್ತೀವಿ, ಬಣ್ಣ ಬಣ್ಣದ ಲೋಕ ತೋರಿಸ್ತೀವಿ, ಅವ್ರ ಕಣ್ಣು ಮುಚ್ಚಿಸ್ತೀವಿ. ಡೋ ವರಿ ಮಿಸ್ಟರ್ ಜೇಕಬ್, ನಿನಗೂ ಒಂದು ದಾರಿ ತೋರಿಸ್ತೀವಿ. ವೆಲ್ ಫ್ರೆಂಡ್ಸ್, ಮುಂದಿನ ವಾರ ನಿಮಗೆಲ್ಲ ಚಿನ್ನದ ಮೊಟ್ಟೆ ಸಿಗುತ್ತೆ. ಹಾಗೆ ನಾನು ಬರೋ ಅಷ್ಟರಲ್ಲಿ ಮಾಲು ಹೆಚ್ಚಾಗಿರುತ್ತೆ ಅನ್ಕೊಂಡಿದ್ದೀನಿ. ಓಕೆ? ಅಲ್ಲ ರೀ, ನೂರಾರು ಜನ ವಿಷಾನ ತಿನ್ ಸತ್ತಿದ್ದಾರೆ, ಕೇಳೋರು ಮಾಡೋರು ಯಾರು ಇಲ್ವಾ? ಹತ್ತೋರು ಭಿಕ್ಷಿಕರಾದ್ರೇನು, ಅವ್ರ ಮನುಷ್ಯಲ್ವಾ ಅಂತ ನಾಲ್ಕು ದಿಕ್ಕಿಂದ ಜನ ಈ ಜಾನಿನ ಪ್ರಶ್ನೆ ಕೇಳ್ತಿದ್ದಾರೆ. ಏನು ಉತ್ತರ ಕೊಡು ಅಂತೀರಾ? ಸುಮ್ಮನಾಗೊಂತೀರಾ? ನಾಲ್ಕು ದಿಕ್ಕಿಂದ ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ನೀನೇ ಉತ್ತರಿಸು. ಅದಕ್ಕೆ ತಲೆ ಕೆಡಿಸ್ಕೊಂಡು ಮನೆ ಮುಂದೆ ಭಿಕ್ಷೆ ಬೇಡೋರ್ ತರ ನಿಂತ್ರೆ ನೋಡಿದವ್ರು ಏನ್ ಕೇಳ್ತಾರೆ? ಅದಕ್ಕೆ ಹೇಳೋ ರೀತಿಲಿ ಹೇಳಬೇಕು. ಬಾ, ಅದಕ್ಕೆ ನಾನು ದಾರಿ ತೋರಿಸ್ತೀನಿ. ಕಮಾನ್. ನಾಲ್ಕು ಜನಕ್ಕೆ ಉತ್ತರ ಹೇಳಬೇಕಾ? ತಗೋ. ಈ ಪಾಲಿಸಿ ಇದ್ರೆ ಅದೆಂಥವನಾದ್ರೂ ಮರಲಾಗ್ಲೇಬೇಕು. ಯೋ ಮಿಸ್ಟರ್ ಕ್ರಾಂತಿ, ಈ ವರ್ಷದ ಶೂಟಿಂಗ್ ಕಾಂಪಿಟೇಷನ್ಗೆ ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ಆದ್ರೆ ಆದ್ರೆ ಹೇಗಿದ್ರೆ ಏನೂ ಇಲ್ಲ, ಗುರಿ ತಪ್ಪದೆ ಸಾಧಿಸ್ತವನು ನೀನೆ. ಕಾಂಪಿಟೇಷನ್ ನಲ್ಲಿ ಗೆದ್ದೇ ಗೆಲ್ತೀಯ ಅನ್ನೋ ಭರವಸೆ ನನಗಿದೆ. ನಿಮ್ ಭರವಸೆ ಖಂಡಿತವಾಗ್ಲೂ ಸುಳ್ಳಾಗಲ್ಲ ಸರ್. ಆದ್ರೆ ನನ್ನ ಗುರಿನೇ ಬೇರೆ. ಅದು ಸಂಜಯ್ ಸರ್, ನಿಮ್ ಮನೆಯಿಂದ ಫೋನ್ ಬಂದಿದೆ. ಎಕ್ಸ್ಕ್ಯೂಸ್ ಮೀ ಸರ್. ಹಲೋ. ಎಸ್. ಹಲೋ ಹಲೋ ಹಲೋ,
ನೀನಾ? ನಾನೇ ಅಡ್ವೊಕೇಟ್ ವಿಜಯ್. ಈಗ ನಾನು ಏನ್ ತಪ್ಪಡ್ದೆ ಅಂತ? ಮೊದಲನೇ ತಪ್ಪು, ಮನೆಯಲ್ಲಿ ಟೈಮ್ ಬಾಂಬ್ ಇದೆ ಅಂತ ಕೂಡಲೇ ಹಿಂದೂ ಮುಂದೆ ನೋಡದೆ ಎಮೋಷನಲ್ ಆಗಿ ಹುಚ್ಚುಚ್ಚಾಗಿ ಓಡ್ ಬಂದ್ರಿ. ಎರಡನೇದು, ಹಾಗೇನಾದ್ರೂ ಇದ್ರು ಕೂಡಲೇ ನನಗೆ ಫೋನ್ ಮಾಡಬೇಕಿತ್ತು. ಸೊ ಟೈಮ್ ಬಾಂಬ್ ಎಲ್ಲಿದೆಯೋ ಹುಡುಕಿ ಅದು ಎಕ್ಸ್ಪ್ಲೋರ್ ಆಗೋದಕ್ಕೆ ಮುಂಚೆ ಡಿಫ್ಯೂಸ್ ಮಾಡ್ಬೋದಾಗಿತ್ತು. ಮೂರನೇದು, ನೀನು ಬರಬೇಕಾಗಿದ್ದು 3 ಗಂಟೆಗೆ, ಆದ್ರೆ ನೀನು ಬಂದಿರೋದು 3:30ಗೆ. ಇನ್ ನಿನ್ನಂತ ಪೊಲೀಸ್ ಆಫೀಸರ್ ಹತ್ರ ಕಂಪ್ಲೇಂಟ್ ಕೊಟ್ರೆ ನೀನು ಸ್ಪಾಟ್ಗೆ ಬರೋಷ್ಟರಲ್ಲಿ ಎಲ್ಲರೂ ಸತ್ತು ಬೂದಿ ಆಗಿರ್ತ. 4ನೇದು, ನೀನು ಮನೆಗೆ ಬಂದಾಗ ಯಾರೂ ಇಲ್ಲ ಅಂತ ಗೊತ್ತಾದ ಮೇಲೆ ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ತಿಳ್ಕೋಬೇಕಾಗಿತ್ತು. 3:30 ಆದರೂ ಇನ್ನೂ ಬಾಂಬ್ ಬ್ಲಾಸ್ಟ್ ಆಗಿಲ್ಲ ಅಂದಮೇಲೆ ಅದು ಸುಳ್ಳು ಅಂತ ತಿಳ್ಕೊಂಡು ವಾಪಸ್ ಹೋಗ್ಬೇಕಾಗಿತ್ತು. ಅದು ಬಿಟ್ಟು ಟೆನ್ಷನ್ ತಗೊಂಡು ಹುಡುಕಿದ್ದು ಹುಡುಕಿದ್ದೆ. ಎಲ್ಲದಕ್ಕಿಂತ ದೊಡ್ಡ ತಪ್ಪು, ನೀನು ಈ ಯೂನಿಫಾರ್ಮ್ ಹಾಕೊಂಡು ಹೋಗಿ. ಈ ಯೂನಿಫಾರ್ಮ್ ನಾನು ಮನೇಲಿ ಇಟ್ಟಿರೋದು ಎಸ್ ಪಿ ದಯಾನಂದ್ ಅಂಕಲು ಎಸ್ ಐ ಆಗಿದ್ದಾಗ ಫಸ್ಟ್ ಡೇ ಡ್ಯೂಟಿಗೆ ಹಾಕೊಂಡು ಹೋಗಿದ್ದ ನೆನಪುಗೋಸ್ಕರ. ನೀನು ಹಾಕೊಂಡು ಶೋಕಿ ಹೊಡಿಯೋದಕ್ಕಲ್ಲ, ಅಕಸ್ಮಾತ್ ದಾರಿಯಲ್ಲಿ ಪೊಲೀಸ್ನವ್ರು ಹಿಡಿದಿದ್ರೆ ಇಷ್ಟೊತ್ತು ಕಮ್ಮಿ ಎಣಿಸ್ಬೇಕಾಗಿತ್ತು. ನೀನು ಕೂಡ ಏಟ್ಗಿಂತ ಆ ಶಿಕ್ಷಣ ಎಷ್ಟೋ ಬೆಟ್ರು. ಇದು ಶಿಕ್ಷೆ ಅಲ್ಲ ಮೈ ಡಿಯರ್ ತಮ್ಮ, ನೀನೊಬ್ಬ ಎಫಿಷಿಯಂಟ್ ಪೊಲೀಸ್ ಆಫೀಸರ್ ಆಗೋದಕ್ಕೆ ಫೀಸ್ ತಗೊಳ್ಳೋದೆ ನಾನು ಕೊಡ್ತಾ ಇರೋ ಪುಕ್ಷಾಟೆ ಟ್ರೈನಿಂಗ್. ನಾಳೆ ನೀನೊಬ್ಬ ಬೆಸ್ಟ್ ಪೊಲೀಸ್ ಆಫೀಸರ್ ಅಂತ ಅವಾರ್ಡ್ ತಗೊಂಡ್ರೆ ನಿನಗಿಂತ ಹೆಚ್ಚು ಸಂತೋಷ ನನಗೆ ತಾನೇ ಆಗೋದು. ನೀನ್ ಯಾವ್ದು ತಾನೇ ಸಂತೋಷ ಪಡಲ್ಲ ಹೇಳು, ನಾನು ಮೈ ಮೂಳೆ ಮುರ್ಕೊಂಡಷ್ಟು ನಿನಗೆ ಸಂತೋಷ ತಾನೇ? ಹೊಡಿಯ ದೊಡ್ಬಿಟ್ಟು ಇಲ್ಲಿ ಅಂತ ಪ್ಲೇಟ್ ಬೇರೆ ಚೇಂಜ್ ಮಾಡ್ತಾ ಇದೀಯಾ? ಎಷ್ಟಾದ್ರೆ ಯಾರು ನೀನು ಲಾಯರ್ ತಾನೇ? ಅಬ್ಬ, ಸೊಂಟ ಮುರಿದೋಗ ತರ ಹೊಡೆದಿದ್ಯಲ್ಲ ನೀನು. ಸೊಂಟ ಮುರಿದೋಗಿದ್ಯಾ? ಎಲ್ಲಿ ನೋಡೋಣ. ಅಯ್ಯೋ, ಅಜ್ಜಿಜು ನನಗೆ ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು ನೀನು ಹೀಗೇನಾದ್ರೂ ಮಾಡೇ ಇರ್ತೀರಿ ಅಂತ. ಅಮ್ಮ ಏನಾಯ್ತು ಕಿಟ್ಟಿ? ಅಲ್ಲ ಅದಕ್ಕೆ ಈ ತರ ನೀವು ಎಲ್ಲಾದ್ರೂ ನೋಡಿದೀರಾ? ನಿಮ್ಮಲ್ಲಿರೋ ಕೋಪನ ನನ್ನ ಮೇಲೆ ತಿಳ್ತಾ ಇದ್ದಾನೆ ಅಣ್ಣ. ಅಲ್ಲ ಅದಕ್ಕೆ ಎಷ್ಟು ಒಳ್ಳೆಯವರು, ಹೋಗಿ ಹೋಗಿ ನಿನ್ನ ಮದುವೆ ಮಾಡ್ಕೊಂಡ್ರಲ್ಲ ಅಂದೆ, ಮುಗೀತು ಹಿಂಗ ಇಕ್ಕದು. ಅಯ್ಯೋ ಅಮ್ಮ, ಅಲ್ಲ ಕಣೆ, ಅವನು ನಾಳೆ ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಆಗ್ಲಿ ಅಂತ ಟ್ರೈನಿಂಗ್ ಕೊಡ್ತಿದ್ರಿ ಅಲ್ಲ, ಇದೇ ತಾನೇ ನೀವು ಹೇಳೋ ಹಳೆ ಕತೆ ಅಂದ್ರೆ? ನಿಮ್ಗೆ ಚೂರಾದ್ರೂ ಮನುಷ್ಯತ್ವ ಇಲ್ವಲ್ಲ, ಹೀಗೇನ್ರಿ ಹೊಡೆಯೋದು? ಅದಕ್ಕೊಂದು ರೀತಿ ನೀತಿ ಬೇಡ, ಟ್ರೈನಿಂಗ್ ಅಂತ ಟ್ರೈನಿಂಗ್. ಅಯ್ಯೋ ನಾ ಹೇಳೋ ಸ್ವಲ್ಪ ಕೇಳಿ. ಮೊದಲು ನಾನು ಹೇಳೋದ ನೀವು ಕೇಳಿ, ಈಗ ಚೆಲ್ಲ ಹೋಗಿರೋ ಸಾಮಾನು ಎಲ್ಲ ವಾಪಸ್ ಎತ್ತಿರಿ. ಇಷ್ಟನ್ನು ನೀವೊಬ್ರೆ ಎತ್ತಿಡ್ಬೇಕು, ಈಗಲೇ ಎತ್ತಿಡ್ಬೇಕು. ಏನು ಇದಿಷ್ಟು ನಾನು ಒಬ್ಬನೇ ಎತ್ತಿಡ್ಬೇಕಾ? ಏ ಪಲ್ಲವಿ ಸ್ವಲ್ಪ ಕರುಣೆ ತೋರ್ಸೆ. ನವಾಗ್ತಿದ್ಯಾ ಚಿಕ್ಕಪ್ಪ? ಹೌದು ಪುಟ್ಟಿ. ಮತ್ತೆ ಗಾಡಿ ಹೇಳ ಮತ್ತೆ ಕೇಳ್ತಾ ಇದ್ರೆ ಗಾಡಿ ಕೋಪ ಬರಲ್ವಾ ಅಲ್ವಾ ಡ್ಯಾಡಿ? ನನ್ನ ಮಗಳಿಗೆ ಅರ್ಥ ಆಗಿರೋದು ನಿಮ್ಮಿಬ್ರಿಗೂ ಅರ್ಥ ಆಗಿಲ್ವೇ? ಅದಕ್ಕೆ ಡ್ಯಾಡಿ ನಿಮ್ಮಿಬ್ಬರನ್ನ ಟ್ಯೂಬ್ಲೈಟು ಅನ್ನತ್ತು. ಮನು ಮಾತು ಜಾಸ್ತಿ ಆಯ್ತು ನಡಿ ಒಳಗೆ. ನೀವೊಬ್ಬರೇ ಎತ್ತಿಡ್ಬೇಕು, ಆಗ್ಲೇ ಊಟ. ಅಯ್ಯೋ ಒಳ್ಳೆ ಗ್ರಾಚಾರ ಬಂತಲ್ಲಪ್ಪ. ಅದೇಮ್ಮ ನೋಡಿ ನಿಮ್ಮನ್ನು ಉಚ್ಚ ಅಂತ ಇದಾರ ಅಣ್ಣ. ಅವನಿಂದೆಲ್ಲ ನೀನ್ ಎತ್ಬೇಕು. ಮಲ್ಲಿಗೆ ಅಮ್ಮರ ಹೂವ ಸುಮ್ಕಿನ ಮಲ್ಲಿ ಹಂಗೆಲ್ಲ ಸೀಟ ಮಾಡಬಾರ್ದು. ಅಕ್ಕ ಬೆಲ್ ನೋಡಿದ್ರೆ ಅಂಕ ನಿಜ ಬರೋದು, ನಿಮ್ದಷ್ಟು ಗೊತ್ತಾಗಲ್ವಾ? ಬಾ ನಡಿ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ಮಲ್ಲಿ. ಇದೇನು ಇವತ್ತು ಸ್ಕೂಲ್ ಹೋಗ್ಲಿಲ್ವಾ? ಇಲ್ಲ, ಇವತ್ತು ಅಂಕಲ್ಗೆ ಗುಡ್ ಲಕ್ ಹೇಳೋಣ ಅಂತ ಬಂದೆ. ಗುಡ್ ಲಕ್? ಇವತ್ತು ಮಲ್ಲಿ ಇರೋ ಕಾಲನಿ ಕೇಸು ಜಡ್ಜ್ಮೆಂಟ್ ಇದೆ. ನಾಳೆಯಿಂದ ನಾವು ಮನೇಲೇ ಇರೋಕ್ಕಾಗಲ್ಲ, ಇದೇ ಇರಬೇಕು ಅಂತ ದಾಂಡಿಗರು ಬಂದು ಎದುರಿಸಿದ್ರು. ನಿಜನಾ ಅಂಕಲ್? ಹೌದಾ ರಾಮಯ್ಯ, ಹಾಗೆ ಎದುರಿಸ್ರ? ಹೌದು ಬುದ್ಧಿ, ನಾವು ಕೈಲಾಗದೆ ಇರೋರು ನೋಡಿ, ಅವ್ರು ಏನು ಹೇಳಿದ್ರು ಕೇಳ್ಕೊಂಡು ಸುಮ್ಮನೆ ಇರಬೇಕು. ಯಾರು ಏನು ಹೇಳಿದ್ರು ಕಾನೂನು ಏನು ಹೇಳುತ್ತೋ ಅದೇ ಮುಖ್ಯ. ನಾನು ಇರೋ ತನಕ ನೀವು ಹೆದರಬೇಡಿ, ಇವತ್ತು ಜಡ್ಜ್ಮೆಂಟ್ ಇದೆ, ಆಮೇಲೆ ಯಾರು ಎಲ್ಲಿಗೂ ಹೋಗಬೇಕಾಗಿಲ್ಲ. ನೋಡಿದ್ಯ ತಾತ, ವಿಜಯ್ ಅಂಕಲ್ ನಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿಲ್ವಾ? ಇಲ್ಲಿ ಬನ್ನಿ ಅಂಕಲ್. ಏನು ವಿಷಯ ಪಟ್ಲಾಕ್ ಅಂಕಲ್? ಥ್ಯಾಂಕ್ ಯು ಮರಿ. ಹಲೋ, ಸದ್ಯಕ್ಕೆ ನಮ್ಮಣ್ಣ ಸ್ನೇಹಿತರು ಅನ್ಕೊಳ್ಳಿ. ಸ್ನೇಹ ಬೆಳೆಸೋದು ನಮ್ಮ ಧರ್ಮ. ನಮ್ಮ ಸ್ನೇಹ ಬೆಳೆಸ್ಬೇಕು ಅಂತಿದ್ರೆ ಕೋರ್ಟ್ ಮೆಟ್ಲು ಹತ್ತಬೇಡಿ. ಹಾಗ ಹತ್ತಿದ್ರೆ ನಮ್ಮ ದ್ವೇಷ ಕಟ್ಕೊಂಡು ವೈರಿ ಆಗ್ತೀನಿ ಅಂತಿದ್ರೆ ಅದು ನಿಮ್ಮ ಧರ್ಮ. ಅಥವಾ ಧರ್ಮ ಮುಖ್ಯನೋ ಸ್ವಲ್ಪ ಯೋಚನೆ ಮಾಡಿ. ಧರ್ಮರಾಜ್, ಹುಚ್ಚರ್ ತರ ನಾಟಕ ಡೈಲಾಗ್ ನಾವು ಉರುಳಿತಾ ಇದೀಯಾ? ಇವತ್ ಜಜ್ಮೆಂಟ್ ಮುಗಿದ ಮೇಲೆ ಒಂದು ಸ್ಟೇಜ್ ಹಾಕ್ಕೊಡ್ತೀನಿ, ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಏನು ಚಾಕೊಡ್ನ? ಮಹಾಬಲಿ, ಜಜ್ಮೆಂಟ್ ಎಷ್ಟೊತ್ತಿಗೆ? 11 ಗಂಟೆಗೆ.
ಯೋಚನೆ ಯಾಕೆ? ನಮ್ ಬದುಕು ಬೀದಿ ಪಾಲಾಗ್ದಂಗ್ ಮಾಡಿದೀರಿ. ಈ ನಿಮ್ ಉಪಕಾರಕ್ಕೆ ನಮ್ ಕೈಲಾದಷ್ಟು ಕೊಡ್ತಿದೀವಿ. ದಯವಿಟ್ಟು ಬೇಡ ಅನ್ಬೇಡಿ ಬುದ್ಧಿ. ಇಲ್ಲ, ನಿಮಗೆ ನ್ಯಾಯಕ್ಕೆ ಸೇರ್ಬೇಕಾದ್ರು. ನಾನೇನ್ ದೊಡ್ಡ ಹೋರಾಟ ಮಾಡಿಲ್ಲ. ನನ್ನ ಕರ್ತವ್ಯ ನಾನು ಮಾಡಿ ನನ್ನ ರುಚಿಗೌರನ್ನು ಕಾಪಾಡ್ಕೊಂಡಿದ್ದೆ. ನನಗೆ ಸೇರ್ಬೇಕಾದ ಫೀಸು ಮಲ್ಲಿ ಕೊಟ್ಟಿದ್ದಾಳೆ, ಅದೇ ಸಾ. ಮಹಾಬಲಿ, ನಮ್ಮನ್ ದುಶ್ಮನ್ ಮಾಡ್ಕಂಡ್ರೆ ನಿನ್ ಜೀವನ ಅನ್ನೋ ಬಿಲ್ಡಿಂಗ್ ಗಂಗಾರಾಮ್ ಬಿಲ್ಡಿಂಗ್ ತರ ಬಿದ್ದೋಯ್ತಿದೆ ಮಗ. ನಾವು ನಿನ್ನ ಹೆಲ್ತ್ ಡ್ಯಾಮೇಜ್ ಮಾಡಿದ್ರೆ ನಿನ್ ಯಾವುದೇ ಆಸ್ಪತ್ರೆ ಸೇರಿದ್ರು ಆಪರೇಷನ್ ಸಕ್ಸಸ್, ಪೇಷಂಟ್ ಡೆಡ್. ಏನೋ ಆಗಿದ್ದಾಗೋಯ್ತು. ಈ ತರ ಸಮಾಜ ಸೇವೆ ಮಾಡೋದನ್ನ ಬಿಟ್ಟು ನಮ್ ಪಾತ್ ಸೇವೆ ಮಾಡ್ಕೊಂಡಿರು. ಮಹಾಬಲಿ, ದೇವ್ರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿಮ್ಗೆ ಇಂಥ ಗತಿ ಕೊಡಬಾರ್ದಾಗಿತ್ತು. ನಮ್ಮನ್ನೇ ಎದುರಾಕೊಂಡು ಬದುಕ್ತೀನಿ ಅಂತೀಯಲ್ಲ, ಅದಕ್ಕೆ ಆಗ್ಲೇ ಹೇಳಿದ್ದು ನಿನಗೆ ನಮ್ ಧರ್ಮ ಮುಖ್ಯನೋ ಅಥವಾ ನಿನ್ ಕರ್ಮನೇ ಮುಖ್ಯನೋ? ನಿಮ್ಮಂತ ಹುಚ್ಚನಾಯಿಗಳು ಬೊಗಳೋದೆ ನಿಮ್ಮ ಕರ್ಮ, ಅದನ್ನ ಕ್ಷಮಿಸೋದೆ ನಮ್ಮಂತವ್ರ ಧರ್ಮ. ಮಂಗಳಾರತಿ ಎತ್ತಾಯ್ತು, ಪ್ರಸಾದ ಕೊಡಲ್ವಾ? ಕಾಳ, ಯಾರು? ನಮಸ್ಕಾರ, ಪೂಜೆ ಮಾಡೋಣ ಅಂತ ಬಂದ್ವಿ. ಓ ಹಾಗೋ, ಯಾವ್ದು ನಿಮ್ ಮನೆ ದೇವ್ರು? ಮನೆ ದೇವ್ರು ಯಾವ್ದು ಅಂತ ಹೇಳಿದ್ರೆ ನಾವು ನಿಮ್ ಜೊತೆ ಸೇರ್ಕೋತೀವಿ. ಏನಣ್ಣ ಅದಿಷ್ಟೊತ್ತಲ್ಲಿ ಪೂಜೆ ಮಾಡ್ಬೇಕಂತ? ಪೂಜೆನ? ಪೂಜೆ ಮಾಡಿ ತುಂಬಾ ದಿನ ಆಗಿತ್ತಲ್ಲ. ನಿಮ್ಮಂತ ಭಕ್ತರು ಸಿಕ್ಕಿದ್ಮೇಲೆ ಭಜನೆ ಮಾಡೋಣ. ಶಿರಚ್ಕೊಳ್ಳೋಣ. ಮಾಡಿ ಕೊಲೆ ಮಾಡಿದ್ರೆ ಅದಕ್ಕೇನು ಕೊಡು? ಐಪಿಸಿ ಸೆಕ್ಷನ್ 304A. ಯಾಕೋ ಕೇಳ್ಕೊತಾ ಇದೀಯಾ ಸುಮ್ಮನೆ? ಏನಂಕಲಿದು, ಒಂದು ಲೆಟರ್ ಇಲ್ಲ, ಒಂದು ಫೋನ್ ಕಾಲ್ ಇಲ್ಲ, ಅಲ್ಲ ದೇಶದಲ್ಲಿ ನೀವು ಒಬ್ಬರೇ ಪೊಲೀಸ್ ಆಫೀಸರ್ ಅನ್ಕೊಂಡಿದ್ದೀರಾ? ಅವ್ರಿಗೆ ಸಿಕ್ಕಿರೋ ಪೊಲೀಸ್ ಆಫೀಸರು ನಾನೊಬ್ನೇ. ಅದಾಗಿರಲಿ, ಹೌ ಆರ್ ಯು ಮಿಸ್ಟರ್ ಕ್ರಾಂತಿ, ಫ್ಯೂಚರ್ ಕಾಪ್? ಐ ಆಮ್ ಫೈನ್ ಅಂಕಲ್. ಅಂಕಲ್, ಈ ನಿಮ್ಮ ಯೂನಿಫಾರ್ಮೇ ನಮ್ಮ ಫ್ಯೂಚರ್ ಕಾಪ್ಗೆ ಸ್ಫೂರ್ತಿ. ಇಸ್ ಇಟ್ ವೆರಿ ಗುಡ್? ಹಾಂ, ನೀವು ಡ್ರೆಸ್ ಹಾಕೊಂಡಾಗ ಹೇಗೆ ಡಿಸಿಪ್ಲಿನ್ಡ್ ಆಗಿರ್ತೀರೋ ಹಾಗೆ ಇರಬೇಕು ಅಂತ ಹೇಳ್ತಿರ್ತೆ. ಆದರೆ ನಾನೀಗ ಈ ಡ್ರೆಸ್ನ ಹಾಕೋ ಸ್ಥಿತಿಲಿಲ್ಲಪ್ಪ. ಯಾಕೆ? ಯಾಕೆಂದರೆ ನಾನೀಗ ಸೂಪರಿಂಟೆಂಡೆಂಟ್ ಪೊಲೀಸ್ ಅಲ್ಲ, ಐ ಆಮ್ ಎ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ನೀನು ಆಗಾಗ ಹೇಳ್ತಿರ್ತೀಯಲ್ಲಪ್ಪ, ಆ ಕಾರಣಗಳಿಗೆ. For being honest, sincere, efficient. ನನ್ನ ರಾಜೀನಾಮೆ ಕೊಡ ಕೇಳಿದ್ರು, ಆಗೋಲ್ಲ ಅಂತ ಹೇಳಿದೆ, ಸಸ್ಪೆಂಡ್ ಮಾಡಿಬಿಟ್ರು. ಅಂಕಲ್ ಕೂತ್ಕೊಳ್ಳಿ. ಅದೇನು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ.
ಚಾರ್ಲ್ಸ್ ಪೀಟರ್ಜ್ ಹೆಸರು ಕೇಳಿದೆಯಲ್ಲ? ಹೌದು, ಇಂಟರ್ನ್ಯಾಷನಲ್ ಕ್ರೂಕ್. 6 ತಿಂಗಳ ಮುಂಚೆ ನೀವೇ ಅವನ್ನ ಅರೆಸ್ಟ್ ಮಾಡಿ ಜೈಲಿಂದ ತಪ್ಪಿಸ್ಕೊಂಡು ಆಕ್ಸಿಡೆಂಟ್ ಅಲ್ಲಿ ಸತ್ತೋದ ಅಂತ. ನೋ, ಅದು ಸುಳ್ಳು. ಅವನ್ನ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿದ್ರು, ಯಾಕೆಂದ್ರೆ ಚಾರ್ಲ್ಸ್ ಪೀಟರ್ಜ್ ಒಂದು ದಿನ ಜೈಲ್ವಾಸ ಮಾಡಿದ್ರೆ ಅವನ ಜೊತೆಗಾರರಿಗೆ 1 ಕೋಟಿ ರೂಪಾಯಿ ನಷ್ಟ ಆಗ್ತಿ. ಸೊ ಚಾರ್ಲ್ಸ್ ಪೀಟರ್ಜ್ನ ಹೇಗಾದರೂ ಹೊರತರಬೇಕು ಅಂತ ಬಾಂಬೆನ ಪ್ರತಿ ವ್ಯಾಪಾರಿನೂ ಪ್ರಯತ್ನ ಪಡ್ತಿದ್ರು. ಅಂಥವರಲ್ಲಿ ಧನ್ರಾಜ್ ಅಂಡ್ ಹಿಸ್ ಫ್ರೆಂಡ್ಸ್ ದೇ ಕಮ್ ಫಸ್ಟ್. ಅವ್ರ ದಾರಿಗೆಲ್ಲ ನಾನು ಮುಳ್ಳಾಗಿದ್ದರಿಂದ ಅವನನ್ನು ಜೈಲಿಂದ ತಪ್ಪಿಸಿ ಅದಕ್ಕೆ ನಾನೇ ಹೊಣೆ ಅಂತ ಪ್ರೂವ್ ಮಾಡಿದೆ. ಅವ್ರ ಜೊತೆ ಬಾಂಬೆ ಪೊಲೀಸರು ಸೇರಿಕೊಂಡು ಚಪ್ಪಾಳೆ ತಟ್ಟಿದ್ರಿಂದ ನಾನು ಸಸ್ಪೆಂಡ್ ಆಗಬೇಕಾಗಿ ಬಂತು. ಹಾಗಾದರೆ ಆಕ್ಸಿಡೆಂಟು? ಅದೊಂದು ಕಟಕತೆ. ಅದು ನಾನು ಕನ್ಫರ್ಮ್ ಆಗಿದ್ದು ಪೇಪರಲ್ಲಿ ಒಂದು ಚೀಟಿಂಗ್ ಕೇಸ್ ಓದಿದಾಗ. ಈ ಸ್ಟೈಲ್ ಆಫ್ ಚೀಟಿಂಗು ಚಾರ್ಲ್ಸ್ ಪೀಟರ್ಜ್ ಮಾತ್ರ ಸಾಧ್ಯ. ಅವನ್ನ ಇಟ್ಕೊಂಡು ಲಾಭ ಪಡೆಯೋರಿಗೆ ಕೇಸನ್ನು ಕ್ಲೋಸ್ ಮಾಡಬೇಕು ಅಂತ ಆಕ್ಸಿಡೆಂಟ್ನ ಕಾಡಿ ಅವನು ಸತ್ತಿದ್ದಾನೆ ಅಂತ ಸುಳ್ಳು ಸುದ್ದಿ ಮಾಡಿ ಎಲ್ಲರೂ ನಂಬ್ತಿದ್ದಾರೆ. ಆದರೆ ಅದು ನನಗೆ ಚೆನ್ನಾಗಿ ಗೊತ್ತು, ಅವನು ಸತ್ತಿಲ್ಲ, ಬದುಕಿದ್ದಾನೆ ಅಂತ. ಅಂದರೆ ಚಾರ್ಲ್ಸ್ ಪೀಟರ್ಜ್ ಧರ್ಮರಾಜ್ ಜೊತೆ ಇದ್ದಾನೆ ಅಂತ? ಅದನ್ನು ತಿಳ್ಕೊಳ್ಳೋಕ್ಕೆ ನನ್ನ ಕೈಲಿಗೆ ಅಧಿಕಾರ ಇಲ್ಲ. ಬೇರೆ ರೀತಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂದರೆ ಆ ಬಣ್ಣದ ಹಕ್ಕಿ ಹದ್ದಾಗಿ ಹಾರೋಗ್ತಾರೆ. ಸೊ ಬಣ್ಣದ ಹಕ್ಕಿನ ಬೇಟೆ ಆಡಬೇಕು, ಆದರೆ ಬೇಟೆಗಾರ ಯಾರು ಅಂತ ಗೊತ್ತಾಗಬಾರ್ದು. ಅಷ್ಟೇ ಇಲ್ಲ, ಆ ಹಕ್ಕಿಯ ಕಾಲು ಹಾಕ್ತಿರೋ ಯಜಮಾನರು ಸುಳಿ ಸಿಗ್ಬೇಕು. ಅಂದರೆ ಚಾರ್ಲ್ಸ್ ಪೀಟರ್ಜ್ನ ಪೊಲೀಸ್ ಜಾತಕ ಮೊದಲು ನಮ್ಮ ಕೈಗೆ ಸೇರಬೇಕು. ಆಮೇಲೆ ರೈಟ್ ಕರೆಕ್ಟ್. ಆದರೆ ಅದಕ್ಕೆ ಮುಂಚೆ ಏನು ಮಾಡಬೇಕೋ ಅದು ಮುಖ್ಯ. ವೆರಿ ಸಿಂಪಲ್. ಚಾರ್ಲ್ಸ್ ಪೀಟರ್ಜ್ನ ಧರ್ಮರಾಜ್ ಅಂಡ್ ಫ್ರೆಂಡ್ಸ್ ಕೊನೆಯದಾಗಿ ಯಾವ ಮೀಟ್ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ಮೀಟ್ ಮಾಡಿದ್ರು ಅಂತ ತಿಳ್ಕೋಬೇಕು. ಈ ಕೇಸ್ನ ಡೀಟೇಲ್ಸು ಈ ಫೈಲಲ್ಲಿ. ಕ್ರಾಂತಿ, ಈಗ ನೀನು ಇನ್ವೆಸ್ಟಿಗೇಷನ್ ಶುರು ಮಾಡಬೇಕಾಗಿರೋದು ಪೊಲೀಸ್ ಮ್ಯಾನ್ ಆಗಲ್ಲ, ಮತ್ತೆ ಪೋಸ್ಟ್ ಮ್ಯಾನ್ ಆಗಿ. ಯಾರು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪಾರ್ಸಲ್ ಬಂದಿದೆ. ಪಾರ್ಸಲ ಎಲ್ಲಿಂದ? ಅಮೆರಿಕದಿಂದ. ಮಹಾಬಲಿ ಅಮೆರಿಕೆಯಿಂದ ಯಾರು ಕಳಿಸಿರಬಹುದು? ಪ್ರೆಸಿಡೆಂಟ್ ಕ್ಲಿಂಟನ್ ಕಳಿಸಿರ್ತಾನೆ. ಅದೇ ಮಾತಾಡ್ತಿದ್ಯಾ? ನಡೆಯ ಒಳಗೆ. ಹೌದು, ನೀನು ಯಾರು ಹೊಸಬಂದರ ಕಾಣ್ತೀಯಲ್ಲ. ಹೌದು ಸರ್, ಹೊಸ ಅಪಾಯಿಂಟ್ಮೆಂಟ್. ಆಯ್ತು ಸರಿ, ಯು ಕ್ಯಾನ್ ಗೋ. ಫೋಟೋಗಳು ಯಾರು ಕಳಿಸಿರ್ಬೋದು? ಚಾರ್ಲ್ಸ್ ಪೀಟರ್ಜ್ USA. ಅವನು ಹೇಗಯ್ಯ ಕಳಿಸ್ತಾನೆ? ಅವನ ಮೇಲೆ ಟ್ರಾನ್ಸ್ಫರ್ ಆಗಲೇ 6 ತಿಂಗಳಾಯ್ತು. ಲೆಟರ್ ಬೇರೆ ಇದೆ. ಮೈ ಡಿಯರ್ ಫ್ರೆಂಡ್, ಈ ಫೋಟೋಗಳನ್ನ ಕಳಿಸಿರೋ ಉದ್ದೇಶ ಇಷ್ಟೇ, ನೀವು ನನ್ನ ಜೊತೆ ಇದ್ರಿ ಅನ್ನೋದಕ್ಕೆ ಇದೊಂದೇ ಪ್ರೂಫ್. ಹೋದ ಸಲ ನಾವು ಮಾಡಿರೋ ಡೀಲ್ನಲ್ಲಿ ಇನ್ನೂ 2 ಕೋಟಿ ರೂಪಾಯಿ ನಿಮ್ಮ ಹತ್ರನೇ ಇದೆ. ಅದನ್ನು ನಾನು ಹೇಳೋ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಮಿಕ್ಕಿದ್ದೆಲ್ಲ ನಾನು ಇಂಡಿಯಾಗೆ ಬಂದ ಮೇಲೆ. ಇದು ಆದಷ್ಟು ಬೇಗ ಆಗಬೇಕು, ಇಲ್ಲ ಅಂದರೆ ನಿಮಗೆ ಗೊತ್ತಿದೆಯಲ್ಲ ನನ್ನ ವಿಷಯ ಏನು ಅಂತ. ಇವಾಸ್ ಚಾರ್ಲ್ಸ್ ಪೀಟರ್ಜ್. ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಆ ಜೇಕಬ್ದ ಕೆಲಸ ಅನಿಸುತ್ತೆ, ಯಾಕೆಂದರೆ ಪೀಟರ್ಜ್ ವಿಷಯ ಗೊತ್ತಿರೋದು ಅವನೊಬ್ಬನಿಗೆ. ಛೇ, ಹಾಗೇನಾದರೂ ಮಾಡಿದ್ರೆ ನಾವು ಮಾತ್ರ ಅಲ್ಲ ಅವನು ಸಿಗಾಕೊಳ್ತಾನೆ ಅನ್ನೋದು ಅವನು ಗೊತ್ತಿಲ್ವಾ? ಯುವರ್ ರೈಟ್. ಸುಮ್ಮನೆ ಇದ್ರ ಬಗ್ಗೆ ಏನೇನೋ ಊಹಿಸ್ಕೊಂಡು ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಪೀಟರ್ಜ್ ಸಾವಿನ ಬಗ್ಗೆ ಯಾವುದೋ ಪಾರ್ಟಿಯವ್ರಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೂ ಅನುಮಾನ ಬಂದಿರಬೇಕು, ಅದಕ್ಕೆ ನಮಗೆ ಪಾರ್ಸಲ್ ಕಳಿಸಿದ್ದಾರೆ. ಇದನ್ನ ನೋಡಿದ ಕೂಡಲೇ ನಾವು ಜೇಕಬ್ಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ತಿಳ್ಕೊಂಡು ನಮ್ಮ ಫೋನ್ನ ಟ್ಯಾಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ಸುತ್ತೆ. ಓ, ಫೋನು ಟ್ಯಾಪಿಂಗು ನನಗೊಂದು ಅರ್ಥವಾಗ್ತಿಲ್ವಲ್ಲಯ್ಯ. ಚಾರ್ಲ್ಸ್ ಸತ್ತು 6 ತಿಂಗಳಾಗಿದೆ, ಜೇಕಬ್ ನಮ್ಮ ಹತ್ರ ಬಂದು 1 ತಿಂಗಳಾಗಿದೆ, ಇದು ಹೇಗೆ ಸಾಧ್ಯ? ಒಂದು ಪಿತೂರಿ ಇರಬೇಕು, ಇಲ್ಲ ಪೀಟರ್ಜ್ ಹೆಸರಿನಲ್ಲಿ ಬೇರೆ ಯಾರೋ 3ನೇ ವ್ಯಕ್ತಿ ನಮ್ಮ ಹತ್ರ ದುಡ್ಡು ಲಪ್ಟಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೇಕು. ಇದಕ್ಕಿರೋದು ಒಂದೇ ದಾರಿ, ಪೀಟರ್ಜ್ನ ಸಾಯಿಸಿದಾಗೆ ಜೇಕಬ್ನ ಸಾಯಿಸ್ಬೇಕು. ನೋಡಿ, ಜೇಕಬ್ ಬರೋವರೆಗೂ ನಾವೇನು ನಿರ್ಧಾರ ತಗೊಳ್ಳೋದು ಬೇಡ. ಜೇಕಬ್ ಯಾವಾಗ ಬರೋದು? 21ನೇ ತಾರೀಕು.
ಸರ್ ಚೇಂಜ್ ಕೀಪ್ ಇಟ್ ಇಷ್ಟೊಂದಾ ಎಸ್ ಈ ಚೇಂಜ್ಗೆ ಒಂದು ಸ್ಮಾಲ್ ಎಕ್ಸ್ಚೇಂಜ್ ಅಂದ್ರೆ ಈ ಲೆಟರ್ ಕಳಿಸೋರ ಉದ್ದೇಶ ಇಷ್ಟೇ ಇದು ನಿಮ್ಮೆಲ್ಲರನ್ನು ಸುಡೋ ಬೆಂಕಿ ಆಗಲಿ ಅಂತ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಈ ಜೇಕಬ್ ಸುಟ್ಟು ಬೂದಿಯಿಂದ ಹುಟ್ಟು ಬರೋ ಫಿನಿಕ್ಸ್ ಅಂತ ಅದರಿಂದ ಅವ್ರಿಗೇನು ಲಾಭ ನಮ್ಮ ನಷ್ಟಾನೇ ಅವ್ರಿಗೆ ಲಾಭ ಆ ಲಾಭ ಪಡೆಯೋರು ಪೊಲೀಸ್ನವರ ಎಸ್ ಯು ಆರ್ ರೈಟ್ ಅಂದ್ರೆ ಚಾರ್ಲ್ಸ್ ಪೀಟರ್ ಸತ್ತಿರೋದ್ರಲ್ಲಿ ಪೊಲೀಸ್ನವ್ರಿಗೆ ಏನಾದರೂ ಅನುಮಾನ ಬಂದಿರ್ಬೋದಾ ದೇಶಂಲೋ ಅಂದ್ರ ಮೀದ ಅನುಮಾನ ಪಡ್ಲಿ ಅಂತ ಅಲ್ವಾ ಅವ್ರಿಗೆ ಸಂಭ್ರಮಿಸ್ತಾ ಉಂಡೇದಿ ಅಂದ್ರೆ ನಾವು ಕೊಡೋ ಗಿಂಬಳ ಸಾಲದು ಅಂತ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕು ಅಂತಿರಬೇಕು ಆ ಜುಟ್ಟು ಕತ್ತರಿಸಿ ತಲೆ ಬೋಳಿಸಿದ್ರೆ ಆ ನಾಲಿಗೆ ಲಗಾಮು ನಮ್ಮ ಕೈ ಸೇರುತ್ತೆ ಆಗ ಅವರಾಗವರೇ ಎಲ್ಲ ಅನುಮಾನಗಳನ್ನು ಹೂತಾಕ್ತಾರೆ ಈ ಅನುಮಾನ ಹುಟ್ಟಾಕ್ದವರು ಯಾರು ಅಂತ ಗೊತ್ತಾಗಬೇಕು ಭುಜಂಗಯ್ಯ ಇದು ನಿಮ್ಮ ಡಿಪಾರ್ಟ್ಮೆಂಟ್ ಎಲೆಕ್ಷನ್ ಮುಂಚೆನೇ ಬ್ಯಾಲೆಟ್ ಬಾಕ್ಸ್ನಲ್ಲಿ ಯಾವ ಪಾರ್ಟಿಗೆ ಎಷ್ಟು ಓಟ್ ಹೋಗುತ್ತೆ ಅಂತ ಗೊತ್ತಿರೋ ನನಗೆ ನಾವು ಕಳಿಸೋ ಪಾರ್ಸಲ್ ಮೇಲೆ ಸ್ಟಾಂಪ್ ಹಚ್ಚೋರನ್ನ ಮೇಲೆ ಪಾರ್ಸಲ್ ಮಾಡೋದು ಸೊಳ್ಳೆ ಹೊಡೆದಾಗೆ ಏಯ್ ಇಟ್ಕೆ ನಿನ್ನ ಕಾಂಟ್ರಾಕ್ಟ್ಗೆ ಬರೋ ಜನರಲ್ಲಿ ಯಾರಾದರೂ ಖಾಕಿ ಬಟ್ಟೆವರು ಸೇರ್ಕೊಂಡಿದ್ದಾರಾ ಅಂತ ಮೊದಲು ನೋಡು ಯೋ ಧರ್ಮಣ್ಣ ನನ್ನ ಹತ್ರ ದುಡಿಯುವಂತ ಜನ ನಾನು ಹೇಳ್ದಂಗೆ ಚಾಕು ಚೈನ್ ಚಲಾಯಿಸೋದನ್ನ ಕಲ್ತಿದ್ದಾರೆ ಹೊರತು ಬುದ್ಧಿ ಚಲಾಯಿಸೋಂಥವ್ರನ್ನ ನನ್ನ ಹತ್ರನೇ ಸೇರ್ಸಲ್ಲ ಯಾಲ ಅಂತೆ ಅದೀನ ಇಮೇಜ್ಗೆ ಡ್ಯಾಮೇಜು ಧನ್ರಾಜ್ ನಿನಗೆ ಏನೂ ಹೇಳಬೇಕಾಗಿಲ್ಲ ಆಪರೇಷನ್ ಮಾಡಿ ಬಾಡಿ ಒಳಗಡೆ ಏನಿದೆ ಏನಿಲ್ಲ ಅಂತ ಹೇಳೋ ಅಸ್ಟ್ರಾಲ್ MBBS ಡಾಕ್ಟರ್ ನಾನಲ್ಲ ಮುಖ ನೋಡಿ ಎಲ್ಲಿ ಎಷ್ಟು ಟೆಂಪರೇಚರ್ ಇದೆ ಅಂತ ಥರ್ಮಾಮೀಟರ್ ಇಲ್ಲದೇನೆ ಹೇಳೋನು ನಾನು ಯು ಅಂಡರ್ಸ್ಟ್ಯಾಂಡ್ ಸೋ ಇಟ್ ಇಸ್ ಕ್ಲಿಯರ್ ನೌ ನಮ್ಮ ಬಿಸ್ನೆಸ್ ಮಡ್ರಾಸ್ ಮೇಲ್ ಗಾಡಿ ತರ ಆಗದೆ ಆಕಾಶದಲ್ಲಿ ಹಾರೋ ರಾಕೆಟ್ ತರ ಸಾಗಬೇಕು ಅಂದ್ರೆ ಈ ನಿಮ್ಮ 10 ಕಣ್ಣುಗಳ ಸಾಲದು 1000 ಕಣ್ಣುಗಳು ಬೇಕು ಸದ್ಯಕ್ಕೆ ನಿಮ್ಮ ದೃಷ್ಟಿನ ಆ ಕಡೆ ತಿರುಗಿಸಿ ಓಕೆ ಆ ಪೀಟರ್ ರಾಜ್ ಸ್ವರ್ಗ ಸೇರಿದ್ದು ಈ ಜೇಕಬ್ ಭೂಮಿಗೆ ಬಂದಿದ್ದು ಇದು ಗೊತ್ತಿರೋ ಪಾಸ್ಪೋರ್ಟ್ ಆಫೀಸರ್ಸ್ ನೀವು ಮಾತ್ರ ನಿಮ್ಮಲ್ಲಿ ಯಾರಾದರೂ ಈ ಸೀಕ್ರೆಟ್ನ ಬಯಲು ಮಾಡಿದ್ರೆ ನಿಮ್ಮನ್ನೆಲ್ಲ ಸ್ವರ್ಗಕ್ಕೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಈ ಜೇಕಬ್ ಎಕ್ಸ್ಪರ್ಟ್ ಅನ್ನೋದನ್ನ ಮರಿಬೇಡಿ ಚಿನ್ನದ ಮೊಟ್ಟೆ ಇಡೋ ಕೋಳಿನ ಕಳ್ಕೊಳ್ಳೋಷ್ಟು ಮೂರ್ಖರಲ್ಲ ನಾವು ರೂಮ್ ನಂಬರ್ ಸರ್ 420 ಥ್ಯಾಂಕ್ ಯು ಸೂಪರ್ ಡಿಯರ್ ವೈಟರ್ ಥ್ಯಾಂಕ್ ಯು ಸರ್ ಗುಡ್ ಮಾರ್ನಿಂಗ್ ಲಕ್ಕಿ ನೀನು ಒಬ್ಬನೇ ಹೇಳ್ಬೇಕು ಲಕ್ಕಿ ಅಂತ ಓದಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಗವಾಕ್ಷಿ ಅಲ್ಲ ಕಿತಿ ಮರದ ಮೇಲಿಂದ ನಾನು ಪಿಶಾಚಿ ಅಲ್ಲ ಲಕ್ಕಿ ಕಿತಿ ಇವತ್ತಿನ ತುಂಬಾ ಲಕ್ಕಿ ಹೌದೌದು ನೀನೊಬ್ಬ ಹೇಳೋದಕ್ಕೆ ಬಾಕಿ ಇದ್ದೆ ಬೆಳೆ ಬೆಳೆನ ಒಕ್ಕರಿಸಿದಾಳ ಇವಳ ಜೊತೆ ಯಾವ ನೋಡ್ತಾನೆ ನೀನೇ ಓಡು ಕಿತಿ ನೋ ಪ್ರಾಬ್ಲಮ್ ಸರ್ ಜಾಗಿಂಗ್ ಮಾಡ್ತಾ ಮಾಡ್ತಾ ರ್ಯಾಗಿಂಗ್ ಮಾಡೋಣವಾ ಗುಡ್ ಐಡಿಯಾ ಜಾಗಿಂಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ರೊಮ್ಯಾಂಟಿಕ್ ಮೂಡು ಸ್ವಲ್ಪ ಕಿತ್ತಿಗೂ ಹತ್ಬಾರ್ದಾಗಿತ್ತ ಬಾವಾ ನೀವೇನೇ ಹೇಳಿ ಇಟ್ ಈಸ್ ವೆರಿ ಸ್ಮಾರ್ಟ್ ಬಟ್ ಲವ್ ಸೆನ್ಸ್ ಕಡಿಮೆ ಅನ್ಸುತ್ತೆ ನೀವೇನಂತೀರಾ ಓ ಎಲ್ಲಾ ಸೆನ್ಸ್ ಸ್ವಲ್ಪ ಕಮ್ಮಿನೇ ಅನ್ಸುತ್ತೆ ನೀವು ನನ್ನ ಚಟ್ನಲ್ಲೇ ಇದೀರಾ ಅಂತ ಆಯ್ತು ಬಾವಾ ಮುಚ್ಚ ಬಾಯ್ ಯಾರಿಗೆ ಬಾವಾ ಇನ್ನೊಂದ್ಸಲ ಬಾವಾ ಗಿವ ಅಂದ್ರೆ ನೋಡು ಈ ಜನ್ಮದಲ್ಲಿ ವಿಜಯ ನೀನು ಬಾವ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ಲಕ್ಕಿ ಕಿಟ್ಟಿ ಹೆಂಡತಿ ಆಗೇ ಆಗ್ತಾರೆ ಈ ಜನ್ಮದಲ್ಲಿ ಲಕ್ಕಿ ಅಂತ ಸ್ವೀಟ್ 16 ಸ್ಮಾರ್ಟ್ ಇಂಟೆಲಿಜೆಂಟ್ ಗರ್ಲ್ ಸಿಗೋ ಚಾನ್ಸಸ್ ಕಮ್ಮಿ ಮರಿ ನಿಮ್ಮ ಒಪಿನಿಯನ್ ಏನು ಭಾವ 100% ಕರೆಕ್ಟ್ ನೀನು ಈ ಟ್ರ್ಯಾಕ್ ಅಲ್ಲಿ ಹೋದ್ರೆ ನಿನ್ನ ಸ್ಟೇಷನ್ ಸೇರಬಹುದು ನಿನ್ನ ಪ್ರೇಮದ ಲವ್ ಸ್ಟೇಷನ್ ಗೆ ಮದುವೆ ಪರ್ಮಿಷನ್ ಗ್ರಾಂಟ್ ವಧು ದಕ್ಷಿಣೆ ಕೊಡಕಾಗಲ್ಲ ಬಟ್ ಕಿಟ್ ಈಸ್ ಯೋರ್ಸ್ ಏನ್ 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 ಇಬ್ರು ಸರ್ ನಾನು ಕೊಂಡ್ಕೊಂಡ್ಬಿಟ್ಟಿದ್ರಾ ಹೋಗಿ ಹೋಗಿ ಈ ವಡ್ಡಿ ಜೊತೆ ಸಾವಸನ ಏನಮ್ಮ ದಡ್ಡಿ ವಡ್ಡಿ ಅಂತ್ಯಾ ನಿನಗೆ ಗೊತ್ತಿರೋ ತಲೆ ಇರೋದು ನಿನಗಿಂತ ನಾನು ಇಂಟೆಲಿಜೆಂಟ್ ಅಂತ ಪ್ರೂವ್ ಮಾಡಿ ತೋರ್ಸಿದ್ರೆ ನನ್ನ ಕೈಲಿ ತಾಳಿ ಕಟ್ಟಿಸ್ಕೋತೀಯಾ ರೆಡಿನಾ ಹಾ ಕಪ್
ತೆಕ್ಕುದ್ರೆ ಅದ ಸಾಧ್ಯನಾ ಬಾವ ಲಕಿ ಇದೆ ಚಾನ್ಸ್ ನಿನಗೆ ನೀನು ಈಗಲೇ ಪ್ರೂವ್ ಮಾಡಬೇಕು ನೀನು ಪ್ರೂವ್ ಮಾಡೋಷ್ಟರಲ್ಲಿ ನಾನು ಮಂತ್ರ ಬಾಯಟ್ ಮಾಡ್ಕೊಂಡು ಬಿಡ್ತೀನಿ ಮಾಂಗಲ್ಯಂ ತಂತುನಾಮ ಪರವಾಗಿಲ್ಲ ಕಣೋ ನಮ್ಮ ಲೇಡಿ ಕಾಪ್ ಮೈ ಡಿಯರ್ ಲೇಡಿ ಕಾಪ್ ಕಂಗ್ರಾಚುಲೇಷನ್ ನೌ ಕಿಟ್ ಈಸ್ ಯೋರ್ಸ್ ಥ್ಯಾಂಕ್ ಯು ಲಾಸ್ಟ್ ಟೈಮ್ ಕಿಟ್ಟಿ ಈಗಲಾದ್ರೂ ಗೊತ್ತಾಯ್ತಾ ಈ ಲಕ್ಕಿ ಎಂಥ ಹುಡು ಅಂತ ಈ ಲಕ್ಕಿಗೆ ಎಂಥ ಇನ್ವೆಸ್ಟಿಗೇಷನ್ ಬ್ರೈನ್ ಇದೆ ಅಂತ ಅಷ್ಟೇ ಅಲ್ಲ ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಎಷ್ಟು ಫಾಲೋ ಮಾಡ್ತೀನಿ ಅನ್ನೋದಕ್ಕೆ ಈ ಫೋಟೋಗಳೇ ಸಾಕ್ಷಿ ಐ ಆಮ್ ಸಾರಿ ಲಕ್ಕಿ ನೋ ಸಾರಿ ಬಿಸ್ನೆಸ್ ಐ ಲವ್ ಯು ಅಂತ ಹೇಳಂಬಾ ಹೇಳಬೇಕಾ ಮತ್ತೆ ಮಾತ್ಕಿಂತ ಕೃತಿ ಮುಖ್ಯ मल्ले मल्ले रंगी नार देखो मल्ले मल्ले रामया ಏನಾಯ್ ನನ್ ಮಲ್ಲಿ ನನ್ ಬಿಟ್ಟು ಅಂಟದ್ಲು ಬಿಡೆ ನನ್ ಬಿಟ್ಟು ಅಂಟದ್ಲು ಏನಾಗಿತ್ತು ರಾಮಯ್ಯ ವಿಷ ಬೆರೆಸಿರೋ ಚಾಕ್ಲೇಟ್ ತಿಂದು ಸತ್ತವಳೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ ಮಲ್ಲಿ ಹೆಣ ಕೊಟ್ರು ಪೊಲೀಸ್ ಸ್ಟೇಷನ್ ಅಲ್ಲ ಮೊನ್ನೆಯಿಂದ ಮಲ್ಲಿ ಮನೆಗೆ ಬಂದಿರಲಿಲ್ಲ ಬುದ್ಧಿ ಕಂಪ್ಲೇಂಟ್ ಕೊಡುವ ಅಂತ ಹೋಗಿದ್ದೆ ಯಾವ ಪೊಲೀಸ್ ಸ್ಟೇಷನ್ ಭಾರತೀಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ಏರಿಯಾದಲ್ಲಿರೋ ಬೆಗ್ಗರ್ಸ್ ಕಾಲೋನಿಯಲ್ಲಿ ಒಂದು ತಿಂಗಳ ಹಿಂದೆ ನೂರಾರು ಜನ ಸತ್ತರು ಅದನ್ನ ಫುಡ್ ಪಾಯಿಸನ್ ಕೇಸ್ ಅಂತ ಕೇಸ್ ಕ್ಲೋಸ್ ಮಾಡ್ಬಿಟ್ರು ಕೇಸ್ ಕ್ಲೋಸ್ ಮಾಡ್ಬಿಟ್ರು ನಾವೇ ಕೂಗಿದ್ರು ಕೂಡ ನಮ್ ಕೂಗ ಯಾರ್ ಕಿವಿಗೂ ಕೇಳಿಸ್ತಾ ಇಲ್ಲ ಬುದ್ಧಿ ಕೇಳಿಸ್ತಾ ಇಲ್ಲ ನಾವಿದ್ ನಂಬಿಕೆನೂ ಆ ಹೆಣಗಳ ಜೊತೆ ಸುಟ್ಟು ಬೂದಿ ಮಾಡ್ಬಿಟ್ರು ಬುದ್ಧಿ ಸುಟ್ಟು ಬೂದಿ ಮಾಡ್ಬಿಟ್ರು ಎಸೆ ಹೆಸರು ಈ ಜಾನಿ ಒಂದ್ಸಲ ಹೇಳದ್ಮೇಲೆ ಮುಗೀತು ನೀನ್ ಅಚ್ಚನ್ನು ಪ್ಯಾಕ್ ಮಾಡಿ ಮನೆ ಕಳ್ಸಿ ಹಾ ಹಾಗೆ ನನ್ನ ಮಗಳ ಬರ್ತರೆಗೆ ಸೆಲೆಕ್ಟ್ ಮಾಡಿದ್ನಲ್ಲ ಫ್ರಾಕು ಅದೇ ಅವಳ ಫೇವರೇಟ್ ಕಲರ್ ಅದನ್ನು ಕಳಿಸು ನೀನು ಇಷ್ಟ ಮಾಡು ನಿನ್ನ ಕೇಸ್ ನಾನು ನೋಡ್ಕೋತೀನಿ ಏನಾಗಬೇಕಾಗಿತ್ತು ನಿಮ್ಮ ಮಗಳು ಕಸ ತೊಟ್ಟಿ ಪಕ್ಕ ಬಿದ್ದಿದ್ದು ನನ್ನ ಮಗಳ ಇವತ್ತು ಅವಳು ಬರ್ತರೆ ಮನೆಯಲ್ಲಿ ಇರ್ತಾಳೆ ಸಾರಿ ಸಬ್ ಇನ್ಸ್ಪೆಕ್ಟರ್ ಇವತ್ತು ನಿಮ್ಮ ಮಗಳಿಗೆ ಬರ್ತೇ ಬದಲಾಗಿ ಡೆತ್ ಡೇ ಆಚರಿಸಬೇಕಾಗುತ್ತೆ ಅವಳಿಗೆ ಕಲರ್ ಫ್ರಾಕ್ ಬದಲಾಗಿ ಬಿಳಿ ಬಟ್ಟೆ ಹೊದಿಸಬೇಕಾಗುತ್ತೆ ಅರೆ ನಿಮಗೂ ಇಷ್ಟು ದುಃಖ ಆಗುತ್ತೆ ಅಂತ ನಾನು ಅನ್ಕೊಂಡ್ರಿ ಸತ್ತಿರೋ ನನ್ ಮಗಳ್ರಿ ನಾನ್ ದುಃಖ ಪಡೆದ ಯಾರು ಪಡ್ಬೇಕು ಆದ್ರೆ ರಾಮಯ್ಯ ಕಣ್ಣೀರಿಟ್ಟಾಗ ಹೆತ್ಕರಣಿನ ನೋವು ಏನು ಅಂತ ಆಗ ಅರ್ಥ ಆಗಿಲ್ಲ ಆದ್ರೆ ಈಗ ಚಾಕ್ಲೇಟ್ ತಿನ್ ಸತ್ತಿರ್ಬೋದು ಅಂತ ಹೇಳೋಕೆ ಬಾಯಿ ಬರ್ತಾ ಇದೆ ಮನಸ್ಸು ಹೋಗ್ತಾ ಇದೆ ನಿನ್ನ ಸ್ವಾರ್ಥಕ್ಕೋಸ್ಕರ ನೂರಾರು ಜನನ ಸಾಯಿಸಿ ಇದೇ ಕಾರಣ ಕಣ್ಣಿಗೆ ಮಣ್ಣರಿಸಿದ್ಯಾ ಆದ್ರೆ ಇವತ್ತು ಬಿಡಿ ನಿನ್ನ ಕಣ್ಣಿಗೆ ಮಣ್ಣರಿಸಿದೆ ಈಗಲಾದ್ರೂ ಗೊತ್ತಾಯ್ತಾ ಕಣ್ಣೀರಿನ ಬೆಲೆ ಏನು ಅಂತ ಮಂಜು ಮಂಜು ನೀನ್ ಚೆನ್ನಾಗಿರ್ಬೇಕು ಅಂತ ಏನೇನೋ ಮಾಡಿದ್ನಲ್ಲಮ್ಮ ಆದ್ರೆ ಆದ್ರೆ ನಿನ್ನ ಬಿಟ್ಟು ಹೋಗ್ಬಿಟ್ಟಲ್ಲಮ್ಮ ಮಂಜು ಮಂಜು ನಿನ್ನ ಈ ಗತಿಗೆ ತಂದವ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಮಂಜು ನಾನು ಅವ್ರ ಮಾತ್ರ ಸುಮ್ಮನೆ ಬಿಡಲ್ಲ ಸುಮ್ಮನೆ ಬಿಡಲ್ಲ ನಿನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಇಷ್ಟಕ್ಕೆಲ್ಲ ಕಾರಣ ಆದವ್ರನ್ನ ಕಾನೂನು ಒಪ್ಪೋದ್ರಲ್ಲಿದೆ ಈಗಾದ್ರೂ ಹೇಳು ಇಷ್ಟಕ್ಕೆಲ್ಲ ಕಾರಣ ಯಾರು ಆ ನಾಲ್ಕು ಜನ ಧನರಾಜ್ ಪಾಪಣ್ಣ ಭುಜಂಗಯ್ಯ ಧರ್ಮರಾಜ್ ಹೀಗ್ ಸಾಯಿಸೋದ್ರಿಂದ ಅವ್ರ ಸಿಗೋ ಲಾಭ ಏನು ಸತ್ತವರ ಕಣ್ಣು ಕಿಡ್ನಿಗಳನ್ನ ಜೇಕಬ್ ಮೂಲಕ ಹೊರದೇಶಕ್ಕೆ ಕಳಿಸ್ತಾ ಇದ್ರು ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್ ನಿನ್ನ ಮಗಳಿಗೆ ನಿದ್ದೆ ಬರೋ ಔಷಧಿ ಕೊಟ್ಟಿದ್ದೀನಿ ಇನ್ ಸ್ವಲ್ಪ ಕೆಚ್ಚರ ಆಗ್ತಾಳೆ ಸೆಲೆಬ್ರೇಟ್ ದ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಟು ಯು ನೀನು ಊಹೆ ಮಾಡಿದ ನಿಜ ಆಯ್ತು
ಆದ್ರೆ ನಾಳೆ ಈ ಎಸ್ಐ ಮತ್ತೆ ಅವ್ರನ್ನ ಸೇರ್ಕೊಳ್ಳೋಣ ಗ್ಯಾರಂಟಿ ಆದ್ರೆ ಏನು? ಹಾಗೆ ಮಾಡಕ್ಕೆ ಅವ್ನ ಬುದ್ಧಿ ಒಪ್ಪಿದ್ರು ಮನಸ್ಸೊಪ್ಪಲ್ಲ. ಈಗ ನಾನು ಅವನ ಕೊಟ್ಟಿರೋ ಶಾಕು ಒಬ್ಬ ಪೊಲೀಸ್ ಆಫೀಸರ್ ಮಾತ್ರ ಅಲ್ಲ, ಅವನಲ್ಲಿರೋ ಮನುಷ್ಯತ್ವಕ್ಕೂ ಸೇರಿದೆ. ಸ್ವಲ್ಪ ಕನೆಕ್ಷನ್ ತಪ್ಪಿದ್ರು ಅಪಾಯ ಅವನ ಉದ್ಯೋಗ ಮಾತ್ರ ಅಲ್ಲ, ಅವನ ತಂದೆ ಸ್ಥಾನಕ್ಕೂ ಸೇರಿದೆ. ಈಗಾಗಲೇ ಭಯ ಅವನಲ್ಲಿ ಬೆಳೆಯಕ್ಕೆ ಶುರುವಾಗಿದೆ. ಸೊ ನೋ ಡೌಟ್ಸ್ ಅಬೌಟ್ ಇಟ್. ಜೋ ಡರ್ ಗಯ ಓ ಮರ್ ಗಯ. ಏನಂತೀರ ಆಫೀಸರ್? ವೆಲ್ ಸೆಟ್. ಮುಂದೇನು? ಪಾಯಿಂಟ್ ನಂಬರ್ ಒನ್, ಚಾರ್ಲ್ಸ್ ಪೀಟರಾಜು ಅರೆಸ್ಟ್ ಆಗಬೇಕು. ಆ ವಿಷಯ ಆ ನಾಲ್ಕು ಜನಕ್ಕೂ ಗೊತ್ತಾಗಬೇಕು. ಎರಡನೇದಾಗಿ, ಜೇಕಬ್ಗೂ ಪೀಟರಾಜ್ಗಿರೋ ಸಂಬಂಧನ ನಾಳೆ ಕೋರ್ಟಲ್ಲಿ ಕ್ಲಿಯರ್ ಮಾಡಿದ್ರೆ ಈ ಕೇಸ್ ಕ್ಲೋಸ್. ಆದರೆ ಚಾರ್ಲ್ಸ್ ಪೀಟರಾಜ್ ಅರೆಸ್ಟ್ ಆಗೋದು ಹೇಗೆ, ಇವರೆಲ್ಲ ಕೋರ್ಟ್ ಬರೋದು ಹೇಗೆ ಸಾಧ್ಯ ಅಂತ ನನಗೆ ಸ್ವಲ್ಪ ಕ್ಲಿಯರ್ ಆಗಿ ಹೇಳೋದ್ರಿಂದ ನಿಮ್ಮ ಇನ್ವೆಸ್ಟಿಗೇಷನ್ ಏನು ತೊಂದರೆ ಬರಲ್ಲ ತಾನೆ ವಿಜಯ್? ಅದನ್ನು ನಿರ್ಧಾರ ಮಾಡಬೇಕಾಗಿರೋದು ಈ ಅಡ್ವೊಕೇಟ್ ವಿಜಯ್ ಅಲ್ಲ, ಅವನ ತಮ್ಮ ಈ ಕ್ರಾಂತಿ. ಹೌದಾ? ಓ ಓ, ಐ ಆಮ್ ಸಾರಿ ಕ್ರಾಂತಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈಗ ನಾನು ಅನ್ಕೊಂಡ್ರೆ ಸ್ಕೀಮ್ ಏನು ಅಂತ ನಾನು ನಿಮ್ಗೆ ತಿಳಿಸೋದಕ್ಕಿಂತ ಮಾಸ್ಟರ್ ವಿಜಯ್ ಹತ್ರ ಇರೋ ಆ ನೀಲಿ ಫೈಲ್ನ ನೋಡಿ ಇಟ್ಕೋಬೋದು. ವಾಟ್ ಮಿಸ್ಟರ್ ವಿಜಯ್, ಆ ಫೈಲ್ನ ಅವ್ರು ಕೊಡಿ, ಓದ್ತಾರಲಿ. ನಾವಿಬ್ರು ಮಾಡಬೇಕಾದ ಕೆಲಸ ಬಹಳ ಇದೆ. ನಿಮ್ಮ ತಮ್ಮ ನಿನಗೆ ಕಾಂಪಿಟೇಟರ್ ಆಗ್ತಾ ಇದ್ದಾನೆ ಅನಿಸ್ತಾ ಇದೆ. ಅವನ್ನ ಗೆಲ್ಸೋದ್ರಲ್ಲಿ ತಾನು ನನಗೆ ಗೆಲ್ಲುವಿರೋದು. ಕರೆಕ್ಟ್. ಫೈಲ್ ನೋಡ್ತಾ ಇರಿ. ಬರ್ ಓಕೆ. ಇದೊಂದು ವಿಶೇಷ ಸಮಾಚಾರ. ಮುಂಬೈನ ಕುಖ್ಯಾತ ಕಳ್ಳ ಸಾಗಣೆದಾರ ಪೀಟರ್ ರಾಜನನ್ನು ನಗರದ ಪೊಲೀಸರು ಬಂಧಿಸಿದ್ದಾರೆ. ನಾಳೆ ಅವರನ್ನು ನಗರದ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗುವುದು. ನಮಸ್ಕಾರ. ಜಗತ್ನಲ್ಲಿ ಇಂತಹ ಹುತ್ರು ಇದ್ದಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಫುಟ್ಪಾತ್ ನಲ್ಲಿ ಪಿಕ್ ಪಾಕೆಟ್ ಮಾಡೋ ಹಿಡಿಯಕ್ಕೆ 3 ತಿಂಗಳು ತಲೆ ಕೆಡಿಸ್ಕೊಂಡು 3 ತಿಂಗಳು ಮೀಟಿಂಗ್ ಮಾಡೋ ಈ ಡಿಪಾರ್ಟ್ಮೆಂಟ್ ನ ಒಬ್ಬ ಆರ್ಡಿನರಿ ಸಬ್ ಇನ್ಸ್ಪೆಕ್ಟರ್ ಪೀಟರ್ ರಾಜ್ ನ ಅರೆಸ್ಟ್ ಮಾಡೋದು ಅಂದ್ರೆ ಇಂಪಾಸಿಬಲ್. ಹಾಗೆ ಅಂಡರ್ ಎಸ್ಟಿಮೇಟ್ ಮಾಡೋದು ನಮ್ಮ ದಡ್ಡತನ. ಇದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇರಬಹುದು, ಆಸೆ. ಪೀಟರ್ನ ಹಿಡಿದು ಪ್ರಮೋಷನ್ ಗಿಟ್ಟಿಸ್ಕೋಬೇಕು ಅನ್ನೋ ಆಸೆಯಿಂದ ಯಾವನೋ ತಗಡ್ ನನ್ನ ಮಗನ್ ತಂದು ಅವನೇ ಪೀಟರ್ ಅಂತ ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅಷ್ಟೇ. ಇದರಿಂದ ಲಾಭ ಏನು? ಇನ್ವೆಸ್ಟಿಗೇಷನ್ ಶುರುವಾಗಿರ್ಬೇಕು. ನಾಳೆ ಹೇಗಿದ್ರು ಅವನ ವಿಚಾರಣೆಗೆ ಅಂತ ಕೋರ್ಟ್ ತರ್ತಾರೆ. ಆಗ ಗೊತ್ತಾಗತ್ತೆ ಅವನು ಯಾರು ಅಂತ. ನಾಳೆ ಕೋರ್ಟ್ಗೆ ನಾವೆಲ್ಲರೂ ಹೋಗೋದಕ್ಕಿಂತ ನಾನು ಒಬ್ಬನೇ ಹೋಗೋದು ಎಲ್ಲರ ದೃಷ್ಟಿಯಿಂದ ಒಳ್ಳೇದು. ಅಲ್ಲಪ್ಪ, ಅಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಸ್ಮಗ್ಲರ್ ಹಿಡ್ದ ಅಂದ್ರೆ ನಂಬಕ್ ಆಗ್ತಿಲ್ಲ. ಅದಿರ್ಲಿ, ಅವನ್ ಹಿಡಿದು 6 ತಿಂಗಳಾಯ್ತು. ಈ ಟಿವಿ ನ್ಯೂಸ್ ಬಂದಿದೆ. ಹೌದಾ? ಹ್ಮ್, ಅದು ಹಳೆ ನ್ಯೂಸ್. ಇನ್ ಮುಂದೆ ನಡೆಯೋದು ಸೆನ್ಸೇಷನಲ್ ನ್ಯೂಸ್. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಇನ್ಸ್ಪೆಕ್ಟರ್. ಎಸ್ ಸರ್. ಎಸ್ ಐ ಅರೆಸ್ಟ್ ಮಾಡ್ತಾ ಇರೋದು ಜೇಕಬ್ನಲ್ಲ, ಚಾರ್ಲ್ಸ್ ಪೀಟರ್ ರಾಜ್ನ. ಮಿಸ್ಟರ್ ಜಾಕಬ್, ಯು ಆರ್ ಅಂಡರ್ ಅರೆಸ್ಟ್. ನಾನ್ಸೆನ್ಸ್. ನಿಮ್ಮ ಡಿಪಾರ್ಟ್ಮೆಂಟ್ಗೂ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ತಲೆ ಕೆಟ್ಟಿರಬೇಕು. ಸತ್ತಿರೋ ಚಾರ್ಲ್ಸ್ ಪೀಟರ್ ರಾಜ್ನ ಅರೆಸ್ಟ್ ಮಾಡಿದ್ದೀನಿ ಅಂತ ಜಂಬ ಕೊಚ್ಕೊಳ್ತಿರೋದು ಒಂದು ದೊಡ್ಡ ಸುಳ್ಳು. ಆದ್ರೆ ಜೇಕಬೇ ಚಾರ್ಲ್ಸ್ ಪೀಟರ್ ರಾಜನ ಸತ್ಯ ಹೊರಗೆ ಬರಲಿ ಅಂತ ನಿಮ್ಮ ನೆಲೆಗೆ ಬರ್ತೀನಿ. ಥ್ಯಾಂಕ್ಸ್ ಟು ಬ್ಯಾಂಗ್ಳೂರ್ ದೂರದರ್ಶನ್. ಪೀಟರ್ ರಾಜ್ನ ಅರೆಸ್ಟ್ ಮಾಡಿದ ಸುದ್ದಿ ನಿಮಗೆ ತಿಳಿದು ಕೂಡಲೇ ನೀವು ಇಲ್ಲಿಗೆ ಬಂದೇ ಬರ್ತೀರಾ ಅಂತ ನನಗೆ ಗೊತ್ತು. ಇದು ಮೋಸ. ನೀವು 4 ಜನ ಕಮಿಷನರ್ ಸಸ್ಪೆಂಡ್ ಮಾಡಿಸಿದ್ದು ಮೋಸ. ಪೀಟರ್ ರಾಜ್ನ ಸ್ವರ್ಗಕ್ಕೆ ಕಳಿಸಿದ್ದು ಮೋಸ. ಜೇಕಬ್ ಭೂಮಿಗೆ ಬಂದಿದ್ದು ಮೋಸ. ಪೀಟರ್ ರಾಜ್ ಸತ್ತದಕ್ಕೆ, ಜೇಕಬ್ ಹುಟ್ಟಿದ್ದಕ್ಕೆ, ಐ ಮೀನ್ ಈ ಜನ್ಮಾಂತರಕ್ಕೆ ಕಾರಣ ಬ್ರಹ್ಮ ಅಲ್ಲ, ನೀನು ಮಾಡಿಸ್ಕೊಂಡಿದ್ದ ಪ್ಲಾಸ್ಟಿಕ್ ಸರ್ಜರಿ. ಸ್ಟೇಷನ್ ನೀನು ಎಲ್ಲಿದೆ, ಯಾವ ಡಾಕ್ಟರ್ ಸರ್ಜರಿ ಮಾಡಿಸ್ಕೊಂಡೆ, ಯಾವಾಗ ಏನು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಡೀಟೇಲ್ಸ್ ಕೊಟ್ಟುಕೊಡಿ. ಯುವರ್ ಆನರ್, ಯು ಮೇ ಪ್ಲೀಸ್ ಎಕ್ಸಾಮಿನ್. ಎಸ್, ಯು ಕ್ಯಾನ್ ಪ್ರೊಸೀಡ್. ಯಾವ ನೀವು ನೀವು ಸೃಷ್ಟಿಸಿರೋದೆಲ್ಲ ಸುಳ್ಳು ಸಾಕ್ಷಿ. ನೀವು ಹೀಗೆ ಹೇಳ್ತೀರಾ ಅಂತ ನಮಗೆ ಗೊತ್ತು. ನಿಮ್ಮ ರೂಮಲ್ಲಿದ್ದ ಹಳೆ ಫೋಟೋಸ್ ಎಲ್ಲ ಈಗ ನಮ್ಮ ಹತ್ರ ಇದೆ. ನಮ್ಮ ಹತ್ರ ಹೇಗೆ ಬಂತು ಅಂತ ಕೇಳ್ತೀರಾ? ಅಲಿಬಾಬಾ ದುಬೈಯಿಂದ ಬಂದದ್ದು ನೆನಪಿದೆಯಾ? ಡೋಂಟ್ ಬಿ ಫೂಲಿಶ್ ಮಿಸ್ಟರ್ ವಿಜಯ್. ನನ್ನನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಇದು ವಿಟ್ನೆಸ್ ಬಾಕ್ಸ್ ಅಲ್ಲ.
ನಾನೇ ಜೇಕಬ್ ಅನ್ನೋದಕ್ಕೆ ಸಾಕ್ಷಿ. ದಿಸ್ ಈಸ್ ಮೈ ಐಡೆಂಟಿಫಿಕೇಶನ್. ಗೊತ್ತಾಯ್ತಾ ಮಿಸ್ಟರ್ ಅಲಿ ಬಾಬಾ? ಈ ಅಲಿಬಾಬಾ ಬಂದಿರೋದು 40 ಜನ ಕಳ್ಳರನ್ನ ಹಿಡಿಯೋದಕ್ಕಲ್ಲ. ಹೆಸರು ಬದಲಾಯಿಸ್ಕೊಂಡು 40 ಸಲ ತಪ್ಪಿಸ್ಕೊಂಡ್ರ ಬಣ್ಣದ ಹಕ್ಕಿ ಯಾವ ಬಣ್ಣ ಹಚ್ಕೊಂಡಿದೆ ಅಂತ ಕೋರ್ಟ್ಗೆ ತೋರಿಸೋದಕ್ಕೆ. ಈ ಹಕ್ಕಿನ ಪೊಲೀಸ್ ಪಂಜರಕ್ಕೆ ಸೇರ್ಸೋಕೆ ನಾನು ಪ್ರೂವ್ ಮಾಡಬೇಕಾಗಿರೋದು ನೀನು ಚಾರ್ಲ್ಸ್ ಪೀಟರ್ ರಾಜ್ ಅಂತ. ಅದನ್ನ ನಿನ್ನ ಫೋಟೋಗ್ರಾಫ್ ಪ್ರೂವ್ ಮಾಡುತ್ತೆ. ಯು ಫ್ಲ್ಯಾಶ್ ವೆಲ್. ಫೋಟೋಗ್ರಾಫರ್ ಆಗೋದಕ್ಕೆ ಬಹಳ ಒಳ್ಳೆ ಫ್ಯೂಚರ್ ಇದೆ. ಬಟ್ ದಿಸ್ ಇಸ್ ನಾಟ್ ಕಾಂಕ್ರೀಟ್ ಎವಿಡೆನ್ಸ್. ಯು ಮೇ ರೆಫರ್ ದಿ ಲಾ ಬುಕ್ಸ್. ಇದು ಎಲ್ಲದಕ್ಕಿಂತ ಮುಖ್ಯವಾದ ಸಾಕ್ಷಿ ಇನ್ನೊಂದಿದೆ. ನೀವು ಎಷ್ಟೇ ಜನ್ಮಗಳೆತ್ತಿದ್ರು, ಎಷ್ಟೇ ವೇಷಗಳು ಹಾಕಿದ್ರು, ಈ ಸಾಕ್ಷಿ ನಿಮ್ಮನ್ನ ತೋರಿಸ್ಕೊಡುತ್ತೆ. ಈ ಸಾಕ್ಷಿನ ಯಾವ ಕಾರಣಕ್ಕೂ ನಿರಾಕರಿಸಕ್ ಆಗೋದಿಲ್ಲ. ಹೇಳಿ, ರೂಬಿನ್ ಕರ್ಕೊಂಡು ಬನ್ನಿ. ನೋ, ನಾಟ್ ಅಟ್ ಆಲ್. ನೋ, ನೀವೇ ಈ ನೈಟ್ ಟ್ರೈನಿಂಗ್ ಕೊಟ್ಟು ಸಂಚು ಮಾಡ್ತಾ ಇದ್ದೀರಾ. ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ನಾನು ಒಪ್ಪಲ್ಲ. ಓಕೆ ಓಕೆ ಮಿಸ್ಟರ್ ಚಾರ್ಲ್ಸ್, ಈ ಪರೀಕ್ಷೆ ನಡೆದು ಹೋಗ್ಲಿ. ನಾಯಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಬನ್ನಿ. ಕಾನ್ಸ್ಟೇಬಲ್, ನಾಯಿನ ಫ್ರೀ ಆಗ್ಬಿಡಿ. ನೀವು ಯಾವುದೇ ವೇಷದಲ್ಲಿದ್ರು ತನ್ನ ಮಾಲಿಕ್ನ ಗುರುತಿದೆ ನಿಮ್ಮ ಫೇವರೇಟ್ ರೂಬಿ. ನೀವು ಜೀವ ಕೊಟ್ಟು ಸಾಕಿದ ನಾಯಿ ಇವತ್ತು ನಿಮ್ ಜೀವಕ್ಕೆ ಕೊಟ್ಟಾಯ್ತು. ಕಾನ್ಸ್ಟೇಬಲ್, ಟೇಕ್ ದ ಡಾಗ್. ಯುವರ್ ಆನರ್, ಫ್ರೀಸ್. ನೀನು ನನ್ನ ಚಾರ್ಲ್ಸ್ ಪೀಟರ್ ಅಂತ ಪ್ರೂವ್ ಮಾಡೋದ್ರೊಳಗೆ ಈ ಎಸ್ ಐ ಹೆಣ ಆಗಿರ್ತಾನೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಿಸ್ಟರ್ ಫೆನಿಕ್. ನನಗೆ ಗೊತ್ತು ನೀನು ಬೂದಿಯಿಂದ ಎದ್ದು ಬಂದಿದ್ಯಾ ಅಂತ, ಆದ್ರೆ ನಿನಗೆ ಗೊತ್ತಿಲ್ಲ ಈ ವಿಜಯ್ ಬೂದಿ ಮುಚ್ಚಿದ ಕೆಂಡ ಅಂತ. ನೀನು ಹೀಗೆ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ನೀನು ಈಗ ಹಿಡಿದಿರೋ ಪಿಸ್ತೂಲು ಬರೀ ಪೋಸ್ ಕೊಡಕ್ ಮಾತ್ರ ಸಾಧ್ಯ, ಅದ್ರಲ್ಲಿ ಗುಂಡಿ. ಇಷ್ಟಕ್ಕೂ ನೀನು ಚಾರ್ಲ್ಸ್ ಪೀಟರ್ ರಾಜ್ ಅಲ್ದಿದ್ರೆ ತಪ್ಸ್ಕೊಳ್ಳೋ ಪ್ರಯತ್ನ ಯಾಕೆ ಮಾಡಿದೆ? ಯೋನರ್, ನಾನು ನಿಮ್ಗೆ ಕೊಟ್ಟಿರೋ ಫೋಟೋಸಲ್ಲಿ ಪೀಟರ್ ರಾಜ್ ಪಕ್ಕದಲ್ಲಿ ರೂಬಿ ಇದೆ. ರೂಬಿ ಪೀಟರ್ ರಾಜ್ ಬಿಟ್ಟರೆ ನೀನು ಯಾರ ಜೊತೆ ಪಳಗೋದಿಲ್ಲ ಅಂತ ಈಗಾಗಲೇ ಪೊಲೀಸ್ ರೆಕಾರ್ಡ್ದಲ್ಲಿ ದಾಖಲೆ ಆಗಿದೆ. ಇಟ್ಸ್ ಕ್ಲಿಯರ್ ದಟ್ ಜೇಕಬ್ ಇಸ್ ಪೀಟರ್ ರಾಜ್. ಯಾವುದೇ ಅನುಮಾನ ಇಲ್ಲದೆ ಪೊಲೀಸ್ ಬೇಕಾದ ಅಪರಾಧಿ ಚಾರ್ಲ್ಸ್ ಪೀಟರ್ ರಾಜೇ ಅಲಿಯಾಸ್ ಜೇಕಬ್ ಅಂತ ಕೋರ್ಟ್ ಪ್ರೂವ್ ಆಯ್ತು. ದಟ್ಸ್ ಆಲ್ ಯುವರ್ ಆನರ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಿಸ್ಟರ್ ವಿಜಯ್, ಹಾಜರುಪಡಿಸಿರುವ ಸಾಕ್ಷಿಗಳಿಂದ ಚಾರ್ಲ್ಸ್ ಪೀಟರ್ ರಾಜ್ ಸತ್ತಿಲ್ಲವೆಂದು ಜೇಕಬ್ ಎನ್ನುವ ಹೆಸರಿನಲ್ಲಿ ಬದುಕಿರುವುದು ರುಜುವಾತಾಗಿರುವುದರಿಂದ ಜೇಕಬ್ ಅಲಿಯಾಸ್ ಚಾರ್ಲ್ಸ್ ಪೀಟರ್ ರಾಜ್ ಅನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗುವುದು. ತನಿಖೆಯ ನಂತರ ಬಾಂಬೆಗೆ ಕಳಿಸಲಾಗುವುದು. ಎಸ್ಐ ಜಾಗೀರ್ದಾರ್, ಕ್ರೈಮ್ ಬ್ರಾಂಚ್, ಮಹಾರಾಷ್ಟ್ರ ಪೊಲೀಸ್. ಐ ಸಿ. ಇನ್ಸ್ಪೆಕ್ಟರ್, ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಜೇಕಬ್ನ ಇವ್ರಿಗೆ ಒಪ್ಪಿಸ್ಬಿಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಈ ನಗು ನಿನ್ನ ಮುಖದ ಮೇಲೆ ಬಹಳ ದಿನ ಉಳಿಯೋದಿಲ್ಲ, ಮಾಸ್ ಹೋಗುತ್ತೆ. ಈ ನಗು ನಾನು ನೋವಾಗಿ ಬದಲಾಯಿಸೋದಕ್ಕೆ ಈ ಜೇಕಬ್ಗೆ ಬಹಳ ದಿನ ಬೇಕಾಗಿಲ್ಲ. ವಿ ಶಾಲ್ ಮೀಟ್ ಅಗೈನ್. ಬುಡುಬುಡುಕಿ ಶಬ್ದ ಮಕ್ಕಳನ್ನ ಹೆದರ್ಸೋಕೆ ಮಾತ್ರ ಸಾಧ್ಯ ಮಿಸ್ಟರ್ ಪೀಟರ್ ರಾಜ್. ನೀನು ಬಿರುಗಾಳಿ ಎದುರುಗಡೆ ದೀಪ ಹಚ್ಚ ಪ್ರಯತ್ನ ಮಾಡ್ತಿದ್ಯಾ, ಇಟ್ ವಿಲ್ ನೆವರ್ ಶೈನ್. ಪರವಾಗಿಲ್ಲ, ಬಾಂಬೆ ಬ್ರೈನ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಮತ್ತೆ ನಮ್ಮತ್ತಿರೋದು ಯಾತಕ್ಕೆ? ಕೀಪ್ ಇಟ್ ಅಪ್ ಮೈ ಫ್ರೆಂಡ್, ಕೀಪ್ ಇಟ್ ಡೌನ್ ಮೈ ಡಿಯರ್ ಎನಿಮಿ. ನಿಮ್ಮ ಬಾಂಬೆ ಬ್ರೈನ್ಗಿಂತ ಚುರುಕು ಈ ಕರ್ನಾಟಕದ ಬ್ರೈನ್. ಸುಮ್ಮನೆ ಸ್ಟ್ರೈನ್ ಮಾಡ್ಕೊಳ್ಳದೆ ಕೆಳಗಡೆ. ಚಾಲಾ ಬಾಗುದು, ನನಗ್ ಗೊತ್ತು ನಿನ್ ಬ್ರೈನ್ ಸಮಾಚಾರ, ಅದೇ ಈಗ ನಿನ್ಗೆ ಗ್ರಹಚಾರ. ಈಗ ನಿನ್ ರೂಟ್ ಬದಲಾಯಿಸಿದ್ರೆ ನಿನ್ ಬ್ರೈನ್ ಉಳಿಯುತ್ತೆ, ನಿನ್ ಪ್ರಾಣ ಉಳಿಯುತ್ತೆ. ಪದ ಏನಿ ಚಾಕ್ ಕೊಟ್ನಾ ಹೇಳಿ.
ತಮ್ಮು ನಡಿ ಬಾಗುಂದು ಚಾಲಾ ಬಾಗುಂದು ತಮ್ಮನ್ ಕಳಿಸಿ ಕೆಲಸ ಸಾಸಕ ನೋಡದ ಅಣ್ಣನಿಗೆ ಸೀತಿಗೆ ಏರ್ಪಾಡು ಮಾಡ್ಕೊಳಕ್ ಹೇಳು ಜಾಕಬ್ಬು ಎಣಿಸ್ಬಿಡ್ತೀನಿ ಒಕ್ಕಟಿ ರೆಂಡು ಮೂಡು ಊರ್ಗ ಹೋಗ್ತಾ ಇದೀವಿ ಅಲ್ಲಿ ದೊಡ್ಡ ಸ್ಕೂಲ್ ಸೇರಿಸಿ ಒಳ್ಳೊಳ್ಳೆ ಬಟ್ಟೆ ಹೊಲಿಸಿ ಚಾಕ್ಲೇಟ್ ಕೊಡಿಸ್ತೀನಿ ಓಕೆ ನಿಮ್ ಡ್ಯಾಡಿಗೆ ಟ್ರಾನ್ಸ್ಫರ್ ಆಗಿದೆ ಹೇಗೆ ಗೊತ್ತಾಯ್ತು ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ ಆದ್ರೆ ಈ ಟ್ರಾನ್ಸ್ಫರ್ ನಿನ್ನ ಪ್ರಾಣ ಉಳಿಸಲ್ಲ ಅಂತ ಹೇಳಲೇಬೇಕಾದ ಅವಶ್ಯಕತೆ ಇದೆ ನೀನು ಎಲ್ಲೇ ಹೋದ್ರೂ ಧರ್ಮರಾಜ್ ಅಂತ ಇದ್ದೇ ಇರ್ತಾರೆ ನಿಮ್ಮಂತರನ್ನ ಕೊಂಡ್ಕೊಳ್ತಾನೆ ಇರ್ತಾರೆ ಬೆಲೆನೂ ಅವರೇ ಕರ್ತಾರೆ ನೀವು ಒಂದ್ಸಲ ಮಾರ್ಕೊಂಡ ಮೇಲೆ ನಿಮ್ಮಂತವರು ಪ್ರತಿದಿನ ಸತ್ತು ಸತ್ತು ಬದುಕ್ತಾ ಇರ್ತೀರ ದಿನ ಸತ್ತು ಬದುಕೋಕ್ಕಿಂತಲೂ ಏನಾದರೂ ಒಂದು ಸಾಧಿಸಿ ಯಾವತ್ತೊಂದು ದಿನ ಸಾಯೋದ್ರಲ್ಲಿ ಸಾರ್ಥಕತೆ ಇದೆ ಇಷ್ಟು ದಿನ ನಿನ್ನ ಕಾಪಾಡಿದ ಈ ಡಿಪಾರ್ಟ್ಮೆಂಟ್ ಸ್ವಲ್ಪ ಅವರು ನಿಷ್ಠೆ ಇದ್ರೆ ಒಬ್ಬ ಪೊಲೀಸ್ ಆಫೀಸರ್ ಮಾತ್ರ ಅಲ್ಲ ಈ ಮಗುವಿನ ತಂದೆಯಾಗಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಧರ್ಮರಾಜ್ ಗ್ರೂಪ್ನ ಅರೆಸ್ಟ್ ಮಾಡಬೇಕಾದ ಎಲ್ಲ ಸಾಕ್ಷಿಗಳು ಇದರಲ್ಲಿದೆ ಈ ಸಾಕ್ಷಿಗಿಂತ ಮುಖ್ಯವಾಗಿ ಬೇಕಾಗಿರೋದು ನಿನ್ನ ಆತ್ಮ ಸಾಕ್ಷಿ ಈಗಲಾದರೂ ಅದನ್ನ ಮಾರ್ಕೊಳ್ಳದೆ ಒಬ್ಬ ಮನುಷ್ಯನಾಗಿ ಬದುಕಲು ಪ್ರಯತ್ನ ಮಾಡು ಡ್ಯಾಡಿ ಅಂಕಲ್ ಏನು ಹೇಳಿದ್ದು ನನ್ನ ಒಬ್ಬ ಮನುಷ್ಯನಾಗಿರುವಂತ ಈ ಜಾಕಬ್ ಇನ್ ಸಿಕ್ಕಾಕೋತಾನೆ ಅನ್ಕೊಂಡಿರ್ಲಿಲ್ಲ ಕೈ ಕೊಚ್ಚಿಂದಿ ನೋಟಕ್ಕೆ ರಾಲೇದ್ ಕದಂಡ ಯೋ ಯೋ ನಿನ್ ದುಡ್ಡು ಹೋದ್ರೆ ಹೋಯ್ತು ಬಿಡಯ್ಯ ಆ ಜಾಕಬ್ ಏನಾದ್ರೂ ಬಾಯ್ ಬಿಟ್ರೆ ನಾವೆಲ್ಲ ಕಂಬಿ ಹೇಳಿಸ್ಬೇಕಾಗುತ್ತೆ ಮೊದ್ಲು ಆ ಜಾಕಬ್ನ ಹೇಗ್ ಬಿಡಿಸೋದು ಅಂತ ಯೋಚನೆ ಮಾಡಿ ಓ ಜಾಕಬ್ನ ಬಿಡಿಸೋದಿರ್ಲಿ ಅವನ ಹತ್ತಿರಕ್ಕೆ ಹೋಗೋದೇ ಡೇಂಜರ್ ಎಸ್ ಪಿ ದಯಾನಂದ್ ಬೇರೆ ಇದ್ರ ಹಿಂದೆ ಇದಾನೆ ಅಂದ್ಮೇಲೆ ಇಡೀ ಡಿಪಾರ್ಟ್ಮೆಂಟೇ ಕಣ್ಣಿಗೆ ಎಣ್ಣೆ ಹಾಕೊಂಡು ಕಾಯ್ತಿರ್ತಾರೆ ನೀನ್ ಹೇಳೋದು ಸರಿ ಈಗ ಸ್ವಲ್ಪ ದಿನ ಸುಮ್ಮಿದ್ದು ಬಿಸಿ ತಣ್ಣಗಾದ್ಮೇಲೆ ಕೈ ಹಾಕೋದು ಒಳ್ಳೇದು ಹಾಗಂತ ನಾವು ಸುಮ್ಮನೆ ಕುಳಿತಿದ್ರೆ ಆ ಲಾಯರು ಅವನ ತಮ್ಮ ಸೇರ್ಕೊಂಡು ನಮ್ಮ ಕೆಲಸಕ್ಕೆಲ್ಲ ಕಲ್ಲು ಹಾಕ್ತಿರ್ತಾರೆ ಅವರನ್ನ ಹಾಗೆ ಬಿಟ್ರೆ ನಮಗ್ ಜೈಲು ಕಳಿಸೋಕ್ಕೂ ಒಂದು ಉಪಾಯ ಹುಡುಕ್ತಾನೆ ಇರ್ತಾರೆ ಅವ್ರಿಗೊಂದು ದಾರಿ ತೋರಿಸಿ ಅವರೇನೇ ಸಾಕ್ಷಿಗಳು ತಂದ್ರು ನಮ್ಗೇನು ಆಗ್ದಂಗೆ ಎಲ್ಲ ಬಂದೋಬಸ್ತ್ ಮಾಡಿದ್ದೀನಿ ಈ ಕೆಲಸ ನಮ್ಮ ಎಸ್ ಐ ಜಾನಿಗೆ ಒಪ್ಪಿಸಿದ್ರೆ ಸಾಕು ಅವನಿಗೆ ಫೋನ್ ಮಾಡಿ ಅವ್ನು ಏನ್ ಬೇಕೋ ಎಲ್ಲ ಅರೇಂಜ್ ಮಾಡ್ತಾನೆ ನಾವಾಗ್ತಾ ಇದ್ ಕಾಳಿಗೆ ಬಾಯಿ ಬಿಡ್ತಾ ಕುಂತಿದ್ದವನು ಈಗ ನಮಗೆ ಕೈ ಕೊಟ್ಟು ಹೇಳದೆ ಕೇಳದೆ ಟ್ರಾನ್ಸ್ಫರ್ ತಗೊಂಡು ಆರ್ತಾ ಅವನು ಮೊದ್ಲು ಅವನ ರೆಕ್ಕೆ ಕತ್ತರಿಸ್ಬೇಕು ಆಮೇಲೆ ಅದೇ ಸ್ಟೇಷನ್ ಬರೋ ಹೊಸ ಎಸ್ ಐಗೆ ಈ ಕೆಲಸ ಒಪ್ಪಿಸ್ಬೇಕು
ಯಾಕೆ ಬಟ್ಟೆ ಊಟಕ್ಕೆ ಸಾಕಾಗ್ಲಿಲ್ವಾ ಇಲ್ಲ ಬಟ್ಟೆಗಾಗ್ಲಿಲ್ವಾ ಈ ಕಾಕಿಗೆ ಅದು ಬೇಕಾಗಿರಲಿಲ್ಲ ಅಷ್ಟೇ ಅಲ್ಲ ನನ್ನ ಮನಸ್ಸಿಗೆ ಒಪ್ಪೇನೂ ಆಗಲಿಲ್ಲ ಯಾವ ಮನಸ್ಸಿಗೆ ಸರ್ಕಾರದಿಂದ ಸಂಬಳ ತಗೊಳ್ತಿದ್ದ ಮನಸ್ಸಿಗ ಇಲ್ಲ ನಮ್ಮ ಹತ್ರ ಗಿಂಬಳ ತಗೊಳ್ತಿದ್ದ ಮನಸ್ಸಿಗ ನೋ ಅವೆರಡಕ್ಕೂ ಅಲ್ಲ ನಿಮ್ಮೆಲ್ಲರನ್ನ ಅರೆಸ್ಟ್ ಮಾಡಕ್ ಬಂದಿರೋ ಈ ಹೊಸ ಪೊಲೀಸ್ ಆಫೀಸರ್ ಮನಸ್ಸಿಗೆ ಈಗ ನನಗೆ ಕಾಣ್ತಿರೋದು ನೀವು ಮಾಡಿರೋ ಅಪರಾಧ ಮಾತ್ರ ನೀವು ಹಾಕಿರೋ ಈ ಬಣ್ಣದ ಗಾಜು ನನಗಿನ್ನು ಬೇಕಾಗಿಲ್ಲ ಓ ಜ್ಞಾನದ ಕಣ್ಣು ಹುಟ್ಟಿಕೊಂಡಿರಬೇಕು ಇಲ್ಲ ಯಾವನ ಮಹಾತ್ಮ ಬೋಧನೆ ಮಾಡಿರಬೇಕು ಅದಕ್ಕೆ ಈ ದಿಢೀರ್ ಬದಲಾವಣೆ ಹೀಗೆ ದಿಢೀರ್ ಅಂತ ಬದಲಾಗೋರ್ನ ದಿಢೀರ್ ಅಂತ ಮೇಲೆ ಟ್ರಾನ್ಸ್‌ಫರ್ ಮಾಡೋದು ನಮಗೆ ಚೆನ್ನಾಗಿ ಗೊತ್ತು ದಿಢೀರ್ ಮೇಲೆ ಟ್ರಾನ್ಸ್‌ಫರ್ ಅಂತೆ ಪ್ರಮೋಷನ್ ಕಾದು ಪರಲೋಕಕ್ಕೆ ನೀವು ಯಾವ ಲೋಕಕ್ಕೆ ಟ್ರಾನ್ಸ್‌ಫರ್ ಮಾಡಿದ್ರು ಸರಿ ಈ ಜಾನಿ ಕೊನೆ ಉತ್ತರಿರೋ ತನಕ ನಿಮ್ಮಂತ ಸಮಾಜಘಾತಕರ ವಿರುದ್ಧ ಹೋರಾಟ ನಡೆಸೋದನ್ನ ಇವತ್ತಿನಲೇ ಪ್ರಾರಂಭಿಸ್ತೀನಿ ಇಂಥದ್ದಕ್ಕೆಲ್ಲ ನಾವು ಯಾವತ್ತೂ ತಯಾರಾಗಿರ್ತೀವಿ ಮಹಾಬಲಿ ನೀನು ತಂದಿರೋ ಸಾಕ್ಷಿಗಳೆಲ್ಲ ನಮ್ಮ ವಿರುದ್ಧ ಆದ್ರು ನನ್ನ ಬಿಸಿನೆಸ್ ಇರೋದು ನನ್ನ ಮಗ ಹರಿ ಹೆಸರಲ್ಲಿ ಸೋ ನೀನು ತಂದಿರೋ ಅರೆಸ್ಟ್ ವಾರೆಂಟ್ ವೇಸ್ಟ್ ಅಲ್ವಾ ಮಿಸ್ಟರ್ ಜಾನಿ ಅಷ್ಟೇ ಅಲ್ಲ ಈ ನಿನ್ನ ವಾರೆಂಟ್ಗೆ ಈ ದೇಶ ಬಿಟ್ಟು ಹೊರಗೋಗೋ ಪವರೂ ಇಲ್ಲ ಬ್ಯಾಡ್ ಲಕ್ ಮಹಾಬಲಿ ನೀನಾದ್ರೇನೋ ನಿನ್ನ ಮಕ್ಕಳಾದ್ರೇನೋ ನಿನ್ನ ವಂಶ ಇಂಥದ್ದು ಅಂತ ನಾಲ್ಕು ಜನಕ್ಕೆ ಗೊತ್ತಾಗಲೇಬೇಕು ಅದಕ್ಕೇನು ಬೇಕೋ ನಾನು ಮಾಡೇ ಮಾಡ್ತೀನಿ ಆದರೆ ನಿಮ್ಮನ್ನಂತೂ ತಪ್ಪಿಸ್ಕೊಳ್ಳೋಕೆ ಖಂಡಿತ ಬಿಡಲ್ಲ ಮೈಂಡಿ ನೀವು ಮಾಡೋ ಪಾಪ ಕಾನೂನು ಕೊಡೋ ಶಿಕ್ಷೆ ಸಾಲದು ಮಕ್ಕಳ ಸತ್ರೆ ಹೆತ್ತವರು ನೋವು ತಡೆಯಕ್ಕಾಗಲ್ಲಂತೆ ನನ್ನ ಆತ್ಮ ಧರ್ಮ ಅಯ್ಯಂದಿದ್ದು ಐಪಯ್ಯ ಮುಂದೆ ಮಾಡಬೇಕಾಗಿರೋ ಕರ್ಮನ ಮಾಡ್ಬೇಕು ಏನೇದಿವತ್ತು ಇಷ್ಟಂತ ಅಡುಗೆ ಮಾಡ್ಬಿಟ್ಟಿದ್ಯಾ ಅಲ್ಲ ಮದುವೆ ಆಗಿ ಸ್ವಶ ಆಯ್ತು ನಾನು ಒಂದಿನ ಆದ್ರೂ ಮಾಡಾಕಿದ್ಯಾ ಇದೆಲ್ಲ ಅವನೊಬ್ಬನಿಗನ ಸುಮ್ಮನೆ ತಿನ್ನೋದ್ ನನ್ ಕಣ್ಣು ಹಾಕ್ಬಾರ್ದು ನಾನು ಯಾರಿಗೂ ಮಾಡಿದ್ದೀನಿ ನಮ್ ಕಿಟ್ಟಿ ತಾನೆ ಮಮ್ಮಿ ಮಮ್ಮಿ ಇದೆಲ್ಲ ನಂಗ ಚಿಕ್ಕಪ್ಪನ್ಗೆ ಅಲ್ವಾ ಮಮ್ಮಿ ಸುಮ್ಮನೆ ಹೇಗಿರುತ್ತೆ ನೋಡೋಣ ಅಂತ ಕಿಟ್ಟಿ ಬರೋವರೆಗೂ ಯಾರು ಏನೂ ತಿನ್ನೋ ಹಾಗಿಲ್ಲ ಯಾಕೆ ನನಗಿಲ್ವಾ ನಾನೇನ್ ಪಾಪ ಮಾಡಿದ್ದೀನಿ ಬಂದೇ ಅದೆಲ್ಲ ನನಗೆ ಗೊತ್ತಿಲ್ಲ ನಾನಂತೂ ಇದು ಅತ್ಯಂತ ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೀನಿ ಅಲ್ವಾತ್ಗೆ ಹೌದೌದು ಇದೆಲ್ಲ ನಿನ್ನೆ ರಾತ್ರಿ ಎಲ್ಲಿ ಹೋಗಿತ್ತು ಅಂಥ ಪ್ರೀತಿ ಇರೋನು ರಾತ್ರಿ ಮನೆಗೆ ಬಂದು ಊಟ ಮಾಡಬೇಕಾಗಿತ್ತು ನಾನು ತುಂಬಾ ಕೇಳ್ಕೊಂಡೆ ಅತ್ತಿಗೆ ಆದ್ರೆ ಅವಳು ನನ್ನ ಮಾತು ಕೇಳಿಲ್ಲ ನಾನು ಊಟ ಮಾಡಲ್ಲ ಅಂದ್ರೆ ಅವಳು ಮಾಡಲ್ಲ ಅಂದು ಅದಕ್ಕೆ ಮಾಡಿದೆ ಕೊನೆಗೆ ವಿಧಿ ಇಲ್ಲದೆ ಮಾಡಬೇಕಾಯ್ತು ಪಾಪ ಹೌದಾ ಕಿಟ್ಟಿ ಅದು ಹಾಗೂ ಅಲ್ಲ ಹೀಗೂ ಅಲ್ಲ ಪಾಪ ಮದುವೆಗೆ ಮುಂಚೆ ನಿಮ್ಮ ಅತ್ತಿಗೆನೂ ಹಾಗೆ ಕಾಯ್ತಿದ್ಲು ಆದ್ರೆ ಈಗ ಮನು ಮೇಲೆ ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ನಮ್ಮೆಲ್ಲ ಎಲ್ಲಿದೆ ಈಗ ನೀನು ಇವ್ರ ಮಾತು ಕೇಳ್ಬೇಡ ಹೊಟ್ಟೆ ತುಂಬಾ ಊಟ ಮಾಡು ನಾಳೆ ಟ್ರೈನಿಂಗ್ ಹೋಗ್ತಿದ್ಯಾ ಮತ್ತೆ ಮನೆ ಊಟ ಸಿಗೋದು ಯಾವಾಗ್ಲೋ ಏನೋ ಏನೇ ಆಗ್ಲಿ ಅತ್ತಿಗೆ ನಾನು ಮಾತ್ರ ವಾರಕ್ಕೊಂದ್ಸಲ ನಿಮ್ ಕೈ ತುತ್ತಿನಕ್ಕೆ ಈ ಮನೆ ಹಾಜರ ಚೆನ್ನಾಗಿ ಮಾತು ಕಳ್ಸಿದ್ಯಾ ನೋಡಕ್ ಬರೋದು ಲಕ್ಕಿನ ಕೈ ತುತ್ತಿಗೆ ಅಂತ ಹೇಳ್ತಾ ಇದ್ಯಾ ಕಿಟ್ಟಿ ನಿಮ್ಮಷ್ಟು ಸುಳ್ಳ ಅಲ್ಲ ಮದುವೆ ಮುಂಚೆ ಆ ಕೇಸು ಈ ಕೇಸು ಅಂತ ಮೂರ್ ಮೂರ್ ದಿನಕ್ಕೂ ಬಂದು 24 ಗಂಟೆನೂ ನಮ್ಮ ಮನೇಲೆ ಇರ್ತಿದ್ರಿ ನೀನೇನ್ ಕಮ್ಮಿನಾ
ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಕೋರ್ಟ್ ಬಾಗಿಲಲ್ಲಿ ಬಂದು ಕಾಯ್ತಿರ್ಲಿಲ್ವಾ? ನಾನೇನ ಮಾಡ್ದೆ, ನೀನ್ ತಾನೆ ಕೇಸ್ ಅಂತ ಫೈಲ್ ಓಪನ್ ಮಾಡ್ತಿದ್ದೆ. ನೀವಿಬ್ರು ಈಗ ಕೇಸ್ ಫೈಲ್ ಅಂತ ಮಾತಾಡ್ತಿರ್ತೀರೋ ಇಲ್ಲ ನಾವು ಹೊಟ್ಟೆ ಟೈಮ್ ಆಗುತ್ತೆ ನಾನು ಹೊರಡ್ತೀನಿ ತಿನ್ಬಿಟ್ಟು ಟೈಮ್ ಆಗುತ್ತೆ ಹೊರಡ್ಬೇಕು. ಧರ್ಮರಾಜ್ ಧರ್ಮರಾಜ್ ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರ್ತೀರ? ನೀವಿಬ್ರು ಧೈರ್ಯ ತಗೋಬೇಕು. ನೀವೇ ಧೈರ್ಯ ತಗೊಳ್ಳಿಲ್ಲ ಅಂದ್ರೆ ಹೇಗೆ? ನೀವಿಬ್ರು ಊಟ ಮಾಡಿ ಎರಡು ದಿನ ಆಯ್ತು, ಬನ್ನಿ ಊಟ ಮಾಡಿ ಬನ್ನಿ. ಪಾಪಣ್ಣ ಕಳ್ಕೊಂಡವ್ರನ್ನ ಪಡೆಯೋಕ್ಕಾಗಲ್ಲ, ಆದರೆ ನಮ್ಗೆ ಈ ಸ್ಥಿತಿ ತಂದಿಟ್ಟ ಆ ಲಾಯರ್ ಮಾತ್ರ ಸಂತೋಷವಾಗಿರೋದನ್ನ ನನ್ನ ಕಣ್ಣಿಂದ ನೋಡಕ್ ಸಾಧ್ಯವಿಲ್ಲ. ಅವನು ಸಂತೋಷವಾಗಿ ಇರು ಕೂರ್ದು. ಸಿಕ್ಕಾಕೊಂಡು ನಳ್ಳಾಡ್ತಾ ಇದ್ದೆ, ತಾನೆಲ್ಲಿದ್ದೀನಿ ಅಂತ ಫ್ಯೂಸ್ ಹೋಗಿ ಕನ್ಫ್ಯೂಸ್ ಆಯ್ಪೋಯಿ. ಅಂದ್ರೆ ಅಂದ್ರೆ ಅವನ್ ತಲೆ ಏಟ್ ಬಿದ್ದಿರೋದ್ರಿಂದ ತಾನ್ ಯಾರು ತನ್ನವ್ರು ಯಾರು ಅನ್ನೋದು ಏನು ಜ್ಞಾಪಕ ಇರೋದಿಲ್ಲ. ಇದಕ್ಕೆ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅಮ್ನೀಷಿಯಾ ಅನ್ನೋದು. ಅಯ್ಯೋ ಅದೇಮೋ ಕನ್ನಡ ಚಪ್ಪಯ್ಯ. ಅಮ್ನೀಷಿಯಾ ಅಂದ್ರೆ ಅವನ್ ತಲೆ ಪೆಟ್ಟು ಬಿದ್ದು ಅದ್ರ ಪರಿಣಾಮ ಅವನ್ ಮೆದುಳ ಮೇಲೆ ಆಗಿರೋದ್ರಿಂದ ಅವನ್ಗೆ ಹಳೇದ್ ಯಾವುದು ಜ್ಞಾಪಕ ಇರೋದಿಲ್ಲ. ಓ ಸಿನಿಮಾ ಚೂಪಿಸ್ತಾರೆ ಅಟ್ಲಾ? ಹೌದು, ನಾಕೊಕ್ ಡೌಟ್. ಮತ್ತೆ ಯಾವಾಗಲಾದ್ರೂ ನೆನಪು ಬರ್ಬೇಕಲ್ಲ. ಎಸ್, ಕೆಲವ್ರಿಗೆ ಬರ್ಬೋದು, ಕೆಲವ್ರಿಗೆ ಬರದೇ ಇರ್ಬೋದು. ಆದ್ರೆ ಯಾವಾಗ ಬರುತ್ತೆ ಅಂತ ಯಾರು ಹೇಳೋದಕ್ಕಾಗೋದಿಲ್ಲ. ಅವನಿಗೆ ನೆನಪು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನ್ ಯಾರ ನೆನಪಲ್ಲೂ ಉಳಿಬಾರ್ದು. ಒಂದೇ ಸಲ ಮುಗಿಸ್ಬಿಡಿ. ವಿಜಯ್ 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 ಕೆಲ್ ಹೇಳಿ ನಾ ಮಾತಾಡ್ತಿದ್ದು ಕೇಳಿಸ್ತಿದ್ಯಾ?
Good. Oh. Now, you are my doll, okay? Keep it up. ಹಲೋ, ವಿಜಯ್ ಬಂದಿದ್ದಾರಾ? ಇಲ್ವಾ? ಹಲೋ ಆಂಟಿ, ನಾನು ಪಲ್ಲವಿ. ವಿಜಯ್ ಇದ್ದಾರಾ? ಬರ್ಲಿಲ್ವಾ? ವಿಜಯ್, ಈ ನಿನ್ ದುಸ್ಥಿತಿ ಕಾರಣ ಟಿವಿನಲ್ಲಿ ಕಾಣಿಸ್ತಿರೋ ಹಳದಿ ಸೀರೆ ಉಟ್ಟಿರೋ ಹುಡುಗಿ, ಈಗ ನೀನು ಅವಳ ಮೇಲೆ ಸೇಡ್ ತೀರಿಸ್ಕೊಳ್ಳೇಬೇಕು. ಕಮಾನ್ ವಿಜಯ್. ಫೈರ್. ಕಮಾನ್ ಶೂಟ್. ಹಲೋ ವಿಜಯ್. ಮಹಾಬಲಿ, ಇನ್ನು ಗಂಡನ್ ಧ್ಯಾನದಲ್ಲೇ ಇದೆಯಾ ಅಂತಾಯ್ತು? ನೋಡು, ಸರಿಯಾಗಿ ಗಮನ ಇಟ್ಟು ಕೇಳು. ನಿನ್ ಗಂಡ ನಿನ್ನ ಹಳದಿ ಸೀರನ್ನ ನೋಡ್ಬೇಕು ಅಂತ ಹಠ ಹಿಡಿದು ಕುಳಿತಿದ್ದಾನೆ. ನಿನಗೂ ಅವನ್ ನೋಡ್ಬೇಕು ಅನ್ನೋ ಆಸೆ ಇದ್ರೆ ಅದೇ ಹಳದಿ ಸೀರೆ ಉಟ್ಕೊಂಡು ಇನ್ನ ಅರ್ಧ ಗಂಟೆಯಲ್ಲಿ ಜಯನಗರ್ ಕಾಂಪ್ಲೆಕ್ಸ್ ಹತ್ರ ಬಾ. ಓಕೆ? ಒಬ್ಬ ಬುದ್ಧಿವಂತ ಲಾಯರ್ ಕೈಯಿಂದ ಒಂದು ದಡ್ಡತನದ ಕೆಲಸ ಮಾಡಿಸ್ತೇನೆ. ಅವನ ಕಣ್ಣುಗಳನ್ನ ಅವನ ಬೆರಳಿನಿಂದಲೇ ಚುಚ್ಚಿಸ್ತೇನೆ. ದಟ್ ಈಸ್ ಗ್ರೇಟ್ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಧನ್ರಾಯ್. ಬರ್ತಾ ಇದ್ದಾಳೆ. Thank you.
ಅಪರಾಧಿ ವಿಜಯ್ ಹಿಪ್ನಾಟಿಸಂ ಪ್ರಭಾವದಿಂದಾಗಿ ಅರೆಪ್ರಜ್ಞಾವಸ್ಥೆಯಲ್ಲಿರುವುದು ಸಾಬೀತಾಗಿರುವುದರಿಂದ ನ್ಯಾಯಾಲಯವು ಅಪರಾಧಿಯನ್ನು ಸೂಕ್ತ ಚಿಕಿತ್ಸೆಗಾಗಿ ಖ್ಯಾತ ಮನೋರೋಗ ತಜ್ಞ ಡಾಕ್ಟರ್ ವಿಕ್ರಮ್ ರವರ ಆಸ್ಪತ್ರೆಗೆ ಸೇರಿಸಬೇಕೆಂದು ಹಾಗೂ ಅಪರಾಧಿ ತನ್ನ ಮಾಮೂಲಿ ಸ್ಥಿತಿಗೆ ಬಂದ ನಂತರ ಆತನನ್ನು ಈ ನ್ಯಾಯಾಲಯದ ಮುಂದೆ ಮುಂದಿನ ವಿಚಾರಣೆಗಾಗಿ ಹಾಜರುಪಡಿಸಬೇಕೆಂದು ನ್ಯಾಯಾಲಯವು ಆದೇಶ ನೀಡುತ್ತದೆ. ಇನ್ಮೇಲೆ ಆ ಕರಿಕೋಟ್ ವಿಜಯ್ ಬದುಕಿದ್ರು ಒಂದೇ ಸತ್ರು ಒಂದೇ ಜೀವಂತ ಶವ. ಟ್ರೈನಿಂಗ್ ಮುಗಿಸ್ಕೊಂಡು ಬರೋನು ಅಣ್ಣನ ಕೇಸ್ ಕೈ ಹಾಕಿದ್ರೆ ಅದವನ ಕರ್ಮ, ಅವನ ಆಯಸ್ಸನ್ನು ಅವನೇ ಕಡಿಮೆ ಮಾಡ್ಕೊಳ್ತಾನೆ ಅಷ್ಟೇ. ವಾಳ ಸಮಾಧಿ ಕಟ್ಟೆ ಕಿಚಕಲ್ಕಿ ನನ್ನ ಹತ್ರ ಬರ್ತಾನೆ ಅಂತೆ. ಮಹಾಬಲಿ ಚಿಗ್ರು ವಯಸ್ಸಲ್ಲೇ ಉದ್ರೋಗ್ತಾನೆ ಅಂತೆ. ನಾಕೊಕ್ ಡೌಟ್, ವಾಳಿದ್ರ ಜಾತಕಂಲೋನು ತಾವು ನಮ್ ಕೈಲಿ ಅಂತ ಬರ್ದವನೇ ಆ ನನ್ನ ಮಗ. ಯಾರಯ್ಯ? ಯಾರಯ್ಯ? ಅವನೇ ನಾಲ್ಕು ಮುಖದವನು. ಕರ್ಕೊಂಡು ಹೋಗ್ತೀನಿ ಅಮ್ಮ, ನಾಳೆ ಕರ್ಕೊಂಡೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಇಬ್ಬರನ್ನು ತೋರಿಸ್ತೀನಿ ಅಮ್ಮ. ಈ ಕೆಲಸ ಸಿಕ್ಕಿದ್ಮೇಲೆ ತಿಂಗಳಿಗೆ 3000 ಏನು 30000 ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಗೊತ್ತಾ? ಅಂದ್ರೆ ಕಾರು, ಬಂಗ್ಲೆ, ಅಧಿಕಾರ ಜಮಾಯಿಸು. ಬುಚ್ಚಿರ ಬಾಯ್ ನನ್ನ ಮಕ್ಕಳ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ರಿ ಮೆಡ್ಲು ನಮ್ ಸ್ವಾರ್ಥಕ್ಕೋಸ್ಕರ ಅಲ್ರು. ಹಲೋ ಹಲೋ ಅಂಕಲ್, ನಾನು ಕಿಟ್ಟಿ ಮಾತಾಡ್ತಿರೋದು. ಓ ಕಿಟ್ಟಿನಾ? ಹಲೋ, ಯಾರು ಮಾತಾಡ್ತಿರೋದು? ನಾನು ವಿಶ್ವನಾಥ್ ಮಾತಾಡ್ತಿರೋದು. ಹೇಗಿದೆಯಪ್ಪ? ಆಮ್ ಫೈನ್ ಅಂಕಲ್. ಅತಿಯನೋ ವಿಜಯನೋ ಯಾರನ್ನೋ ಸ್ವಲ್ಪ ಕರೀತೀರಾ? ಅವರಿಬ್ರು ಹೊರಗಡೆ ಹೋಗಿದ್ದಾರೆ. ಹೌದಾ? ಲಕ್ಕಿ? ಲಕ್ಕಿ ಅವಳನ್ನು ಅವ್ರ ಜೊತೆಗೆ ಹೋಗಿದ್ದಾಳೆ. ಸರಿ ಅಂಕಲ್, ನಾನು ಕೇಳಿದೆ ಅಂತ ಹೇಳಿ, ಆಮೇಲೆ ಫೋನ್ ಮಾಡ್ತೀನಿ. ನಾನು ಮಾತಾಡಬಹುದಾಗಿತ್ತಲ್ಲಮ್ಮ. ಮಾತಾಡಬಹುದಾಗಿತ್ತು ಡ್ಯಾಡಿ, ಆದ್ರೆ ಕಿಟ್ಟಿ ಹತ್ರ ಸುಳ್ಳು ಹೇಳೋಕೆ ನನ್ನ ಮನಸ್ಸು ಒಪ್ಪಲ್ಲ. ಅವನ್ ಟ್ರೈನಿಂಗ್ ಮುಗಿಸ್ ಬರೋವರೆಗೂ ಅವನಿಗೇನು ತಿಳಿಬಾರ್ದು, ಕಿಟ್ಟಿ ತಿಳಿಬಾರ್ದು. ಮಮ್ಮಿ ಎಲ್ಲಿ ಹೋಗಿದ್ದಾರೆ ಅಂತ ಸ್ವಲ್ಪ ನೀವೇ ಹೇಳಿ ಡ್ಯಾಡಿ, ಹೇಳಿ ಡ್ಯಾಡಿ. ಮಮ್ಮಿ ಎಲ್ಲಿ ಹೋಗಿದ್ದಾಳೆ ಅಂತ ನೀವೇ ಹೇಳಿ. ಮತ್ತೆ ಇದೇ ಊರಿಗೆ ನಾನು ಕಮಿಷನರ್ ಆಗಿ ಬರ್ತಾ ಇರುವಾಗಲೇ ನೀನು ಎಸ್ ಐ ಆಗಿ ಬಂದಿರೋದು ನನಗೆ ಬಹಳ ಖುಷಿ ಆಗ್ತಾ ಇದೆ. ನನಗೂಷ್ಟೇ ಅಂಕಲ್. ಅಂಕಲ್, ಎಲ್ಲ ಕರೆಕ್ಟ್ ಇದೆ ತಾನೆ? ಬಂಬಾಚ್. ಇದು ನೋಡ್ಕೊಳ್ಳೆ, ಅದಕ್ಕೆ ಸಣ್ಣ ಹೋಗ್ಬಿಡ್ಬೇಕು. ವಿಜಿ ಅಂತ ಹಾಗೆ ಕುಳಿತು ಕುಪ್ಪಳಿಸಿ ಬಿಡ್ಬೇಕು. ನಿಮ್ಮ ಅಣ್ಣನ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಯು ಆರ್ ದ ಬೆಸ್ಟ್ ಕಾಪ್. ಯೋ ಅಂಕಲ್, ಅಂಕಲ್ ಕೂಗಾಡ್ಬಿಡಿ, ಈ ವಿಷಯ ಸಸ್ಪೆನ್ಸಲ್ಲೇ ಇರ್ಲಿ. ಮೊದಲು ನಾನು ಒಳಗೆ ಹೋಗ್ತೀನಿ, ಆಮೇಲೆ ಬನ್ನಿ. ಎಲ್ಲಿಗೆ? ಲಗೇಜು ನಾನು ತಗೊಂಡ್ಬರ್ತೀನಿ. ಓಕೆ. ಏನಾಯ್ತು? ಕೈ ನೊಂದು ಕಣಯ್ಯ. ವಿಜಯ್, ಅರೆಸ್ಟ್ ವಾರಂಟ್ ತಂದಿದ್ದೀನಿ, ಬನ್ರಿ ಆಚೆ. ಏನು ಇನ್ಸ್ಪೆಕ್ಟರ್ ನಂಬ್ತಾ ಇಲ್ವಾ? ಡ್ರೆಸ್ ಎಲ್ಲ ಕರೆಕ್ಟಾಗಿ ಇದೆಯಲ್ಲ. ಓಹೋ, ನನಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದಾರೆ ಅಂತ ಕಾಣುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಏನು ಬರ್ತೀನಿ ಅಂತ ಗೊತ್ತಿದ್ರು ಯಾರು ಕಾಣ್ತಾನೆ ಇಲ್ವಲ್ಲ. ಅದಕ್ಕೆ ಏನಿದೆಲ್ಲ ನನಗೆ ಗೊತ್ತು, ನೀನೇನಾದರೂ ಈ ರೀತಿ ಕಿತಾಪತಿ ಮಾಡ್ತಿರ್ತೀಯ ಅಂತ. ಅದಕ್ಕೆ ಆವಾಗ ನಾನು ಅಕ್ಕಿಯಾಗಿ ಹೇಳ್ತಾ ಇದ್ದೆ ನಿನ್ನ ಮನೆಯೊಳಗೆ ಸೇರಿಸ್ಬಾರ್ದು ಅಂತ. ಮೊದಲಾರದಾಗಿ ತೆಗಿ ಅಂದ ಆಹಾರ ತೆಗಿ ಬೆಡಕಿದ್ದೆ. ಯಾಕೆ? ನಾ ಏನು ಅಂತ ಹೇಳಿ,
ಅತ್ತಿಗೆ ವಿಜಯ್ ಅತ್ತಿಗೆ ಅತ್ತಿಗೆ ವಿಜಯ್ ನಂಗೊಂದು ಅರ್ಥ ಆಗ್ತಾ ಇಲ್ಲ ಅತ್ತಿಗೆ ಫೋಟೋ ವಿಜಯ್ ಲಕ್ಕಿ ಇದೆಲ್ಲ ನನಗೊಂದು ಅರ್ಥ ಆಗ್ತಾ ಇಲ್ಲ ಲಕ್ಕಿ ಲಕ್ಕಿ ಇದೆಲ್ಲ ಸುಳ್ಳು ಅಂತ ಒಂದು ಮಾತು ಹೇಳು ಹೇಗಾಯ್ತು ಅಂತ ಅದನ್ನಾದ್ರೂ ಹೇಳು ಪ್ಲೀಸ್ ಪ್ಲೀಸ್ ಲಕ್ಕಿ ಅವತ್ತು ನಿಮ್ಮನ್ನ ಕೋರ್ಟ್ಗೆ ಅಂತ ಹೋದವರು ಬರಲೇ ಇಲ್ಲ ನಿಮ್ಮತ್ತೆಗೆ ಯಾವುದೋ ಫೋನ್ ಬಂತು ಮತ್ತೆ ವಾಪಸ್ ಬರಲ್ವ ಚಿಕ್ಕಪ್ಪ ಮಾತಾಡಲ್ವಾ ಡ್ರೆಸ್ ನೋಡು ವಿಜಯ್ ನೀನು ಆಸೆ ಪಟ್ಟಾಗೆ ಇವತ್ತಿಂದ ನಾನು ಅರಬಲ್ ಸ್ಪೆಷಲ್ ಪೊಲೀಸ್ ಆಫೀಸರ್ ವಿಜಯ್ ವಿಜಯ್ ಒಂದ್ಸಲ ಇವರ ಗುಡ್ ಕಾಪ್ ಅಂತ ಒಂದ್ ಮಾತು ಹೇಳಲ್ವಾ ನಾನು ತಪ್ಪು ಮಾಡ್ದಾಗ್ಲಿಲ್ಲ ನಾನು ಹೊಡೆದು ಬಡ್ದು ಅದು ಹಾಗೆಲ್ಲ ಕಣೋ ಹೀಗೆ ಅಂತ ನಾನು ಬುದ್ಧಿ ಹೇಳ್ತಿದ್ದೆ ಆದ್ರೆ ಇವತ್ತು ವಿಜಯ್ ಹೀಗೆಲ್ಲ ಹಾಕಿದೆ ಅಂತ ಒಂದ್ ಮಾತು ಹೇಳಿದ್ರೆ ನಾನು ಬರ್ತಿರ್ಲಿಲ್ವಾ ನಮ್ಮ ಮತ್ತೆ ನಾನು ಉಳ್ಕೊಂತಿರ್ಲಿಲ್ವಾ ನಿನ್ ನಾನು ಉಳ್ಕೊಂತಿರ್ಲಿಲ್ವಾ ಇಲ್ಲ ವಿಜಯ್ ಈಗ ನಾನು ಉಳ್ಕೊತೀನಿ ನೀನು ಖಂಡಿತವಾಗಿ ಉಳ್ಕೊಂಡೆ ಉಳ್ಕೊತೀನಿ ವಿಜಯ್ ಕಮಾನ್ ಕಿಟ್ಟಿ ಮೈ ಡಿಯರ್ ಫ್ಯೂಚರ್ ಕಾಪ್ ಅಂತ ಗೈಡ್ ಮಾಡಿ ಹೇಳೋಕೆ ಮಾಡ್ತೀನಿ ವಿಜಯ್ ಆದ್ರೆ ಆದ್ರೆ ಈ ಡಾಕ್ಟ್ರು ಅದು ನಂಬ್ತಲ್ಲ ನಿಮ್ಮಿಬ್ಬರ ರಕ್ತ ಸಂಬಂಧದಲ್ಲಿ ನಿನ್ನ ಕ್ಯೂರ್ ಮಾಡೋ ಶಕ್ತಿ ಇದೆ ಅಂದ್ರೆ ನನ್ನ ಮಾತೆ ನಂಬ್ತಲ್ಲ ವಿಜಯ್ ಸೈನ್ಸ್ ಶಕ್ತಿ ಇಲ್ದಿರ್ಬೋದು ವಿಜಯ್ ಆದ್ರೆ ಆದ್ರೆ ನನಗಿದೆ ನನಗಿದೆ ವಿಜಯ್ ನಾನು ಕ್ಯೂರ್ ಮಾಡಿ ತೋರಿಸ್ತೀನಿ ವಿಜಯ್ ನಾನು ಹೀಗೆ ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನಿನ್ ಖಂಡಿತವಾಗ್ಲು ಗುಣ ಆಗುತ್ತೆ ನಿನ್ ಕಿವಿ ಕೇಳಿಸಿದ್ರೆ ಪರವಾಗಿಲ್ಲ ನಿನ್ ಮನ್ಸಿಗೆ ಕೇಳ್ಸುತ್ತಲ್ವಾ ಕೇಳ್ಸುತ್ತೆ ತಾನೆ ನೀನು ವಿಜಯ್ ಮುಂದೆ ಹೀಗೆಲ್ಲ ಆಡಬಾರ್ದು ನಿಮ್ಮ ಅಣ್ಣ ನೀನು ಬೆಳೆಸಿದ್ದು ನೀನು ಬ್ರೇವ್ ಬಾಯ್ ಆಗಿರಲಿ ಅಂತ ಬಟ್ ನೀನೇನು ಮಾಡ್ತಿದ್ಯಾ ಯು ಆರ್ ಕ್ರೈಯಿಂಗ್ ಲೈಕ್ ಎ ಚೈಲ್ಡ್ ನೋ ನೀನು ಆಡಬಾರ್ದು ವಿಜಯ್ ವಿಜಯ್ ನನ್ನ ಕ್ಷಮಿಸ್ಬಿಡು ನನ್ನ ಕ್ಷಮಿಸು ನನ್ನಿಂದನೇ ನಿನಗೆ ಹೀಗೆಲ್ಲ ಆಗಿತ್ತು ಇಟ್ಟಿ ನಿನ್ನ ಮಾತ್ರ ತಮ್ಮ ಅಲ್ಲ ನನಗೂ ತಮ್ಮ ಹಿ ಇಸ್ ಮೈ ಬ್ರದರ್ ಮಿಸ್ಟರ್ ಕ್ರಾಂತಿ ವಿಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆಯೋ ಅಲ್ವೋ ಆದರೆ ನಿಮ್ಮ ನಂಬಿಕೆಯಲ್ಲಿ ಅವನು ಉಳಿಸೋ ಶಕ್ತಿ ಇದೆ ಅದಕ್ಕೋಸ್ಕರ ನಾನು ಪ್ರಯತ್ನ ಮಾಡೋದು ನನ್ನ ಕೈಲಿದೆ ಟ್ರಸ್ಟ್ ಆದರೆ ಒಂದು ಮಾತ್ರ ನನ್ನ ಕೈಲಿದೆ ಡಾಕ್ಟರ್ ಖಂಡಿತವಾಗ್ಲೂ ನನ್ನ ಕೈಲಿದೆ ಅದು ನಮ್ಮ ಮಣ್ಣನ್ನ ಈ ಸ್ಥಿತಿಗೆ ತಂದವರ ಸಾವು
ಪಾಪಣ್ಣ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದ್ಯಲ್ಲಪ್ಪ ಅಂತ ಮನಕೋಸ್ರಮೇನಯ್ಯ ಸುಡಯ್ಯ ಈ ಕ್ಯಾಸೆಟ್ ಬಹಳ ಕಷ್ಟಪಟ್ಟು ದುಬೈಯಿಂದ ತರಿಸಿದ್ದೀನಿ ಸದ್ದು ಗಲಾಟಿ ಇಲ್ಲದೆ ಮನಮಂತ ಚೂಡಲ್ಲ ಗೊತ್ತಾಯ್ತಾ ಪಾಪ ದಿನ್ನಿ ಅಲ್ಲ ಹೋಗ್ ಇದು ನೋಡ್ತಾ ಇದ್ರೆ ವಯಸ್ಸಲ್ಲಿ 10 ವರ್ಷ ಚಿಕ್ಕವನಾಗಿದ್ದೀನಿ ಅನ್ಸುತ್ತೆ ಅಷ್ಟಿಲ್ದೆ ಅವನ್ ದುಬೈಯಿಂದ ಆ ಕ್ಯಾಸೆಟ್ ತರಿಸ್ತಾನ ಸುಮ್ಮನೆ ಟೈಮ್ ವೇಸ್ಟ್ ಇದೆಯಾ ಚೂಡಯ್ಯ ಚೂಸಿ ಅನುಭವಿಸು ನಿದ್ರಪೋಕ ಚೂಡಂಡಯ್ಯೋ ಯಾವನೇ ಇಷ್ಟೊತ್ನಲ್ಲಿ ತೊಂದರೆ ಕೊಡೋನು ಭುಜಂಗೋ ನುಪ್ಪೋ ಚೂಡು ಓ ಅದು ನಾನೇ ನೋಡ್ಬೇಕಾ ಓ ನೀನೀಗ ಕಿಟ್ಟಿ ಅಲ್ಲ ಕ್ರಾಂತಿ ನನ್ನ ಮಾತು ನಿಲ್ಲದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಮ್ಮ ನೀನು ಹಾಕಿರೋ ಡ್ರೆಸ್ ಹೋಗಮ್ಮ ರಾಜೀನಾಮೆ ಇದೇ ನಿನ್ನ ಓ ಸಾರಿ ಇದೇ ನಿಮ್ಮ ಕೊನೆ ನಿರ್ಧಾರನ ಯುವರ್ ರೆಸಿಗ್ನೇಷನ್ ಈಸ್ ಅಕ್ಸೆಪ್ಟೆಡ್ ಬಹಳ ಸಂತೋಷವಾಗಿರಬೇಕು ಈಗ ನೀವು ಫ್ರೀ ಬರ್ಡ್ ನಾಟ್ ಎ ಪೊಲೀಸ್ ಬರ್ಡ್ ಈ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ನಿಮಗೆ ಬಹಳ ತೊಂದರೆ ಆಗಿರಬೇಕು ನಿಮ್ಮ ಶ್ರದ್ಧೆ ದಕ್ಷತೆ ಎಲ್ಲ ನೀವು ಕೊಲೆಗಾರಾಗೋದಕ್ಕೆ ನಡೆಸಿದ ಟ್ರೈನಿಂಗ್ ಅಂತ ಇವತ್ತೇ ನನಗೆ ಗೊತ್ತಾಗಿತ್ತು ಸ್ಟಾಪ್ ಇಟ್ ಮಿಸ್ಟರ್ ಕಮಿಷನರ್ ನಾನೊಬ್ಬ ಪೊಲೀಸ್ ಆಫೀಸರ್ ಆಗೋದಕ್ಕಿಂತ ಮುಂಚೆ ವಿಜಯ್ ಜೊತೆ ರಕ್ತ ಹಂಚ್ಕೊಂಡ್ಬಿಟ್ರೆ ತಮ್ಮ ಐ ವಾಸ್ ಕಿಟ್ಟಿ ಬಿಫೋರ್ ಬಿಕಮಿಂಗ್ ಕ್ರಾಂತಿ ಅದು ಗೊತ್ತಿಲ್ವಾ ನಿಮಗೆ ನಮ್ಮ ಅಣ್ಣನಿಗೆ ಈ ಸ್ಥಿತಿಯಲ್ಲಿ ಹೇಳಿಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ ಅದರಲ್ಲಿ ಅರ್ಥನೂ ಇದೆ ಸಾರ್ಥಕತೆನೂ ಇದೆ ಮೈ ಡಿಯರ್ ಸರ್ ನಾಟ್ ಅಟ್ ಆಲ್ ನಿಮ್ಮಲ್ಲಿ ಆವೇಶ ಇದೆ ಸ್ವಾರ್ಥ ಇದೆ ವಿವೇಕ ಅನ್ನೋದು ಸ್ವಲ್ಪನೂ ಇಲ್ಲ ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ನಿಮಗೆ ಕರ್ತವ್ಯಕ್ಕಿಂತ ಪ್ರತಿಕಾರನೇ ಮುಖ್ಯವಾಗಿದೆ ನಿಮ್ಮ ಅಣ್ಣ ನಿಮ್ಮನ್ನ ಈ ಸಮಾಜಕ್ಕೆ ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಮಾಡಬೇಕು ಅಂತಿದ್ದು ಕೇವಲ ಅವನ ಭ್ರಮೆ ಅಂತ ನನಗೆ ಈಗಲೇ ಗೊತ್ತಾಗಿದೆ ನೀವು ರಾಜೀನಾಮೆ ಕೊಡಬೇಕಾಗಿರೋದು ನಿಮ್ಮ ಆವೇಶಕ್ಕೆ ಪ್ರತೀಕಾರಕ್ಕೆ ನಿಮ್ಮ ಸ್ವಾರ್ಥಕ್ಕೆ ನಾಟ್ ಫಾರ್ ದ ಡಿಪಾರ್ಟ್ಮೆಂಟ್ ಎಲ್ಲ ಕಳ್ಕೊಂಡು ಜೀವಂತ ಶವ ಆಗಿರೋ ನಿಮ್ಮ ಅಣ್ಣನ ಆ ಮಾತಿಗೆ ಏನು ಬೆಲೆನೇ ಇಲ್ವಾ ಇದೆ ಅದಕ್ಕೆ ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿದ್ದು ನನ್ನ ಕೇಸ್ನ ತಾನು ಸಾಲ್ವ್ ಮಾಡ್ಕೊಳ್ಳಕ್ಕಾಗದೆ ಜೀವಂತ ಶವ ಆಗಿರೋ ನಮ್ಮ ಅಣ್ಣನ ಈ ಸ್ಥಿತಿಗೆ ತಂದಿರೋ ಆ ಚಂಡಾಡಿಗೆ ಶಿಕ್ಷೆ ಆಗಲೇಬೇಕು ಆಗಲೇ ನಮ್ಮ ಅತ್ಯಾತ್ಮಕ್ಕೆ ಶಾಂತಿ ಸಿಗೋದು ಖಂಡಿತ ಸಿಗಲ್ಲ ಅದು ನಿಮ್ಮ ಅತ್ಯಾತ್ಮಕ್ಕೆ ಇನ್ನಷ್ಟು ನೋವು ಕೊಡುತ್ತೆ ನಾಳೆ ನಿಮ್ಮ ಅಣ್ಣ ಈ ಸ್ಥಿತಿಯಿಂದ ಹೊರಗೆ ಬಂದು ತನ್ನ ತಮ್ಮನ್ನ ಕೊಲೆಗಾರನ ರೂಪದಲ್ಲಿ ನೋಡಿ ಬದುಕಿದ್ದು ಸತ್ತಂಗಾಗ್ತಾನೆ ಮನು ಅನಾಥ ಆಗ್ತಾನೆ ನಿನ್ನೇನೇ ನಂಬಿರೋ ಲಕ್ಕಿ ಜೈಲು ಹೊರಗೆ ನಿಂತು ಜೈಲಿನ ಗೋಡೆಯ ಒಂದೊಂದು ಕಲ್ಲನ್ನು ಎಣಿಸ್ತಾ ನೀನು ಹೊರಗೆ ಬರೋದನ್ನೇ ಕಾಯ್ತಾ ಬೇಸತ್ತ ಬದುಕ ನಡೆಸ್ತಾಳೆ ಇವಿಷ್ಟಕ್ಕೂ ಕಾರಣರಾಗ ಅವರು ನಿಮ್ಮ ಅಣ್ಣನ ಈ ಸ್ಥಿತಿಗೆ ತಂದಾರಲ್ಲ ನೀವು ಇಟ್ಸ್ ಯು ಮಿಸ್ಟರ್ ಕ್ರಾಂತಿ ಎಸ್ ಇಟ್ಸ್ ಯು ನೋ ಅವ್ರು ಮಾಡಿರೋ ಅನ್ಯಾಯಗಳಿಗೆ ಕೊನೆ ಹಾಕೋದೇ ನನ್ನ ಉದ್ದೇಶ ಅದಕ್ಕೆ ನೀವು ಕೊಡ್ತಿರೋ ಅರ್ಥನೇ ಬೇರೆ ಕಾನೂನು ಕೈಯಿಂದ ತಪ್ಪಿಸ್ಕೊಂಡು ಮೆರಿತಾರೋ ಆ ಕ್ರಿಮಿನಲ್ಸ್ಗೆ ಶಿಕ್ಷೆ ಕೊಡೋರು ಯಾರು ಹೇಳಿ ಮಿಸ್ಟರ್ ಕಮಿಷನರ್ ಹೇಳಿ ಅದು ರಕ್ಷಣೆ ಕೊಟ್ಟಿದ್ದಿದ್ರೆ ನಮ್ಮ ಅಣ್ಣ ಈ ಸ್ಥಿತಿಗೆ ಬರ್ತಿರ್ಲಿಲ್ಲ ಅದು ಆಗ ಈಗ ಅದೇ ಪೊಲೀಸು ಅದೇ ಕಾನೂನು ತಾನೇ ಇರೋದು ಅಲ್ಲೇ ನಿನ್ನ ಕಣ್ಣು ಮುಚ್ಚಿರೋದು ಈಗ ಅದೇ ಕಾನೂನಿನ ಜೊತೆ ಅದೇ ಪೊಲೀಸ್ ಜೊತೆ ಕ್ರಾಂತಿ ಇದ್ದಾನೆ ವಿಜಯ್ ತಮ್ಮ ಕಿಟ್ಟಿ ಇದ್ದಾನೆ ಈಸ್ ಎ ಗುಡ್ ಕಾಪ್ ಅನ್ನೋ ಭರವಸೆ ನನಗಿದೆ ಆದ್ರೆ ಅದು
ಕಿಟ್ಟಿಗಿಲ್ಲ. ನಾನು ನಿಮ್ಮ ಅಣ್ಣನಿಗೆ ಕೊಟ್ಟ ಮಾತನ್ನು ವಾಪಸ್ ತಗೋತೀನಿ. ಕಿಟ್ಟಿ ನನಗೆ ಮಾತ್ರ ತಮ್ಮ ಅಂತ ವಿಜಯ್ ಅಂತಿದ್ದ, ನಾನು ನನಗೂನು ಅಂತಿದ್ದೆ. ಬಟ್ ಅದು ಬರೀ ಮಾತಾಗುಳಿದ್ರೆ ನಮ್ಮ ಸ್ನೇಹಕ್ಕೆ ಕಳಂಕ. ಐ ವಿಲ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ಯುವರ್ ರೆಸಿಗ್ನೇಷನ್ ಇಸ್ ಅಕ್ಸೆಪ್ಟೆಡ್. ಎಸ್ ಮಿಸ್ಟರ್ ಗುಡ್ಕಾಪ್, ಇನ್ನೇನಾದ್ರೂ ಹೇಳ್ಬೇಕಾ? ಐ ಆಮ್ ಸಾರಿ ಸರ್. ಪವಿತ್ರವಾದ ಯೂನಿಫಾರ್ಮ್ಗೆ ಇಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನ ನಾನು ಮರ್ತಿದ್ದೆ. ಐ ಆಮ್ ರಿಯಲಿ ಕನ್ಫ್ಯೂಸ್ಡ್, ಪ್ಲೀಸ್ ಗೈಡ್ ಮೀ. ದಟ್ಸ್ ಗುಡ್. ಇಲ್ಲಿನ ನಿರ್ಧಾರಕ್ಕೆ ನನ್ನ ಗೈಡೆನ್ಸ್ಗಿಂತ ನಿಮ್ಮ ಅಣ್ಣನ ಆಶೀರ್ವಾದ ನಿಮಗೆ ಸ್ಫೂರ್ತಿಯಾಗಬೇಕು. ಕಮ್ ಆನ್, ಟೇಕ್ ಇಟ್. ವಿಜಯ್, ನಿನ್ನ ಆಶೀರ್ವಾದ ನನ್ನ ಕರ್ತವ್ಯಕ್ಕೆ ಸ್ಫೂರ್ತಿಯಾಗಲಿ. ಅತಿಗೆ ಸಾವು ಕಾರಣರಾದವರು ಹಿಡಿಯೋದಕ್ಕೆ ನಿನ್ನ ಕೈಯು ಕಾನೂನು ದಾರಿ ತೋರಿಸಲಿ. ಲಕ್ಷ್ಮೀ ಮೇಡಿಯ ಪ್ರದಾ, ಕೆಲಸ ಮುಗಿದ್ಮೇಲೆ ನಿಮ್ಮನ್ನೊಂದು ಗತಿ ಮಾಡಿ ಅವ್ರ ದಾರಿ ಅವ್ರು ನೋಡ್ಕೊಂಡ್ರು, ನೀವು ಇಲ್ಲಿಗೆ ಬರ್ಬೇಕಾಯ್ತು. ನಾನು ಇಲ್ಲಿಗೆ ಬಂದ ಇಲ್ಲ, ಹೇಳ್ಕೊಂಡು ಬಂದರು. ಕಾನೂನೊಂದು ಕಡೆ, ಪೊಲೀಸ್ ಒಂದು ಕಡೆ, ನೀವು ಬಂದಿದ್ದೆ ಒಂದು ಕಡೆ. ನೀವೇನೇನೋ ಹೇಳ್ತಿದ್ದೀರಾ, ನಾನು ಬರ್ತೇನೆ. ವಿಜಯ್, ನೀವು ನನ್ನ ಪೇಷಂಟು, ಅಪ್ಪಣೆ ಇಲ್ಲದೆ ಹೊರಗಡೆ ಹೋಗಾಗಿಲ್ಲ. ಡಾಕ್ಟರ್, ನಾನು ನೋವು ಜಾಯ್ನ ಅಂದರೆ ನಡೆದ ಗಲಾಟೆನ ಆಕ್ಸಿಡೆಂಟ್ ಅಂತ ಸರ್ಟಿಫೈ ಮಾಡಿ ನನ್ನ ಇಲ್ಲಿ ಇಟ್ಟಿದ್ದೀರಾ? ಸೊ ಯು ಆರ್ ನಾಟ್ ಮೈ ಡಾಕ್ಟರ್, ಐ ಆಮ್ ನಾಟ್ ಯುವರ್ ಪೇಷಂಟ್. ಎಸ್, ಈ ಹಳೆ ವಿಜಯ್ಗೆ ಈ ಡಾಕ್ಟರ್ನ ಅವಶ್ಯಕತೆ ಇಲ್ಲ. ನೀವು ಮನೆಗೆ ಹೋದರೆ ನಿಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ನಿಮ್ಮ ಹೆಂಡತಿ ಬರೋದಿಲ್ಲ. ಒಬ್ಬ ಕ್ರಿಮಿನಲ್ ಅಂತ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಬರ್ತಾರೆ. ಒಬ್ಬ ಖೈದಿಯಾಗಿ ಜೈಲು ಇರ್ತೀರಾ, ಇಲ್ಲ ಒಬ್ಬ ಪೇಷಂಟ್ ಆಗಿ ನನ್ನ ಹತ್ರ ಇರ್ತೀರಾ, ನಿರ್ಧಾರ ಮಾಡಿ. ನೋಡಿ, ನಾನೊಬ್ಬ ಡಾಕ್ಟರ್ ಹೇಳ್ತಾ ಇಲ್ಲ, ಐ ಟೆಲಿಂಗ್ ಜಸ್ಟ್ ಫ್ರೆಂಡ್. ಏನು ನಾನು ನೋಡೋಕ್ಕೆ ನನ್ನ ಪಲವಿ ಬರಲ್ವಾ? ನಾನು ಕೈದಿನ. ಏನು ಹೇಳ್ತಾ ಇದ್ದೀರಾ ನೀವು? ನನ್ನ ಪಲವಿ ನನಗೋಸ್ಕರ ಕಾಯ್ತಾ ಇರ್ತಾಳೆ. ನೀವು ನಿಮ್ಮ ಮನೆಗೆ ಹೋದ್ರೆ ನೋಡೋದು ಗಾಳಿ ಕಟ್ಟಿದಂತೀನಲ್ಲ, ಹಾರ ಹಾಕಿರೋ ನಂಟಿ ಫೋಟೋನ. ತಾಯಿನ ಕಲ್ಕೊಂಡು ತಪ್ಪಲಿನ. ಏನಾಯ್ತು ನನ್ನ ಪಲ್ಲವಿಗೆ? ಇಸ್ ನೋ ಮೋರ್. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನೋ, ನಾನು ನಂಬಲ್ಲ. ನನ್ನ ನಂಬೇಡಿ, ಇದನ್ನ ನಂಬಿ. ಹೆಣ್ತೀಯ ಕೊಲೆ
ನನ್ನ ಪಲ್ಲವಿ ನನ್ನ ಪಲ್ಲವಿ ಮನೆಯಲ್ಲೇ ಇರ್ತಾಳೆ, ಇದೆಲ್ಲ ಸುಳ್ಳು. ನನ್ನ ಪಲ್ಲವಿನ ನಾನೇ ಕೊಲ್ಲದ. ನಿಮ್ಮನ್ನು ಆಪರೇಟ್ ಮಾಡೋ ಸ್ವಿಚ್ ಅವ್ರ ಕೈಯಲ್ಲಿತ್ತು. ನಿಮ್ಮ ಪಲ್ಲವಿನ ನಿಮ್ಮ ಕಣ್ಣು ತೋರಿಸಿದ್ರು, ಆದರೆ ಹೃದಯ ಕೇಳಲಿಲ್ಲ. ಆ ಕನೆಕ್ಷನ್ ಕಟ್ ಮಾಡಿದ್ರು. ಪಲ್ಲವಿ ನನ್ನ ಪಲ್ಲವಿ ಈಗ ನಿಮ್ಮ ಆವೇಶನ ಮರೆತು ನಾ ಹೇಳೋದನ್ನ ಕೇಳಿ. ನನಗೆ ಬೇಕಾಗಿರೋದು ಆ ನಾಲ್ಕು ಜನರ ಸಾವು. ಈ ನಿಮ್ಮ ಆವೇಶ ಅವ್ರ ಸಮಾಧಿ ಕಟ್ಟೋಲ್ಲ, ನಿಮ್ಮ ಕಣ್ ಕಟ್ಟುತ್ತೆ. ಆ ನಾಲ್ಕು ಜನ ಸಮಾಧಿ ಸೇರೋದಕ್ಕೆ ಮುಂಚೆ ಕಾನೂನು ನಿಮ್ಮ ಕೋಳ ತೊಡಿಸುತ್ತೆ. ಆಗ ಅವ್ರು ನಿಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೆಂಡತಿನ ಕೊಂದನು ಅಂತ ಕೇಕೆ ಹಾಕಿ ನಗ್ತಾರೆ. ಹೀಗೆ ಹಾಕಿ ನಗ್ತಾರೆ. ನಿಮ್ಮ ಮಗು ನಿಮ್ಮನ್ನ ಡ್ಯಾಡಿ ಅಂತ ಕರೆಯೋದಿಲ್ಲ, ಕೊಲೆಗಾರ ಅಂತ ಕರೆಯುತ್ತೆ. ಕಾನೂನು ಕಣ್ ತಪ್ಪಿಸಿ ಅವ್ರನ್ನ ಮುಗಿಸ್ಬೇಕು ಅಂತಿದ್ರೆ ನಮಗಿರೋದು ಒಂದೇ ದಾರಿ. ನಮಗೆ ಅಂದ್ರೆ ನಮ್ಮಿಬ್ಬರ ದ್ವೇಷದ ಕೆಡೆಗೆ ಬೂದಿ ಆಗೋದು ಅವರೇ. ನೀವು ನಿಮ್ಮ ಹೆಂಡತಿ ಕಳ್ಕೊಂಡ್ರಿ, ನಾನು ನನ್ನ ಮಗಳು ಕಳ್ಕೊಂಡೆ. ಅದಕ್ಕೆ ದಾರಿ ಲಾಯರ್ ವಿಜಯ್ಗೆ ಗೊತ್ತಿರಲಿಲ್ಲ, ಆದ್ರೆ ಅವರೇ ಸೃಷ್ಟಿ ಮಾಡಿರೋ ಕ್ರಿಮಿನಲ್ ವಿಜಯ್ಗೆ ಗೊತ್ತು. ನನ್ನನ್ನು ಯಂತ್ರ ಮಾಡಿಕೊಂಡು ನನ್ನ ಕೈಯಿಂದನೇ ನನ್ನ ಹೆಂಡತಿನ ಹೇಗೆ ಸಾಯಿಸ್ತು ಹಾಗೆ ನನ್ನ ಕೈಯಿಂದ ತಂತ್ರ ಮಾಡಿ ಆ ನಾಲ್ಕು ಜನ ನರ್ಕ ಕಳಿಸ್ತೀನಿ. ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ನಾನೊಂದು ಜೀವಂತ ಹೆಣ, ನಾನು ಗುಣವಾಗಿರೋದು ನಿಮ್ಮ ಕಣ್ಣಿಗೆ ಮಾತ್ರ. ಹೊರಗಡೆ ಪ್ರಪಂಚಕ್ಕೆ ನಾನೊಂದು ಜೀವಂತ ಹೆಣ, ಇವನ್ ಫಾರ್ ದ ಪೊಲೀಸ್. ನನಗೆ ಸ್ಪಂದಿಸೋ ಶಕ್ತಿ ಇಲ್ಲ ಅಂತ ಸರ್ಟಿಫಿಕೇಟ್ ಕಂಟಿನ್ಯೂ ಮಾಡಿ ಆ ನಾಲ್ಕು ಜನಕ್ಕೆ ನಾನು ಡೆತ್ ಸರ್ಟಿಫಿಕೇಟ್ ಬರೀತೀನಿ. ನಿಮ್ಮ ಪಲ್ಲವಿನ ಕೊಂದ ಕೈ ಇವ್ರನ್ನ ಕೊಂದ್ರು, ಅದಕ್ಕೆ ಸಾಕ್ಷಿ ಇರೋದಿಲ್ಲ. ಅದೇ ಕಾನೂನು ಅದೇ ಪೊಲೀಸ್ ಇಲ್ಲಿಗೆ ಬಂದರು ಅವ್ರು ಕಾಣೋದು ಒಬ್ಬ ಡಾಕ್ಟರ್ ಒಬ್ಬ ಪೇಷಂಟ್. ನಾಳೆಯಿಂದ ನಾಲ್ಕು ಜನರಿಗೆ ನಾನಿಡೋ ಸ್ಪಾಟು ಹರಿಶ್ಚಂದ್ರ ಘಾಟು. ಆರೋಮ್ಗೆ ಯಾಕೆ ಹೋಗ್ತಾ ಇದೀಯಾ? ವಿಜಯ್ಗೆ ಮಾತ್ರೆ ಕೊಡಕ್ಕೆ. ವಿಜಯ್ಗೆ ಮಾತ್ರೆ ನಾನು ಕೊಡ್ತೀನಿ, ನೀವು ಹೋಗು. ಡಾಕ್ಟರ್ ತಗೊಳ್ಳಿ, ನಿಮ್ಗೆ ಗೊತ್ತಿದ್ದು ಕೆರಡು ಬಿದ್ದೋಯ್ತು. ನಿಮ್ಮ ಅಣ್ಣಗೆ ಇನ್ಮೇಲೆ ಔಷಧಿ ಬೇಕಾಗಿಲ್ಲ. ಏಕೆ ಅಂದರೆ ಇನ್ಮೇಲೆ ಮಣ್ಣಿಗೆ ಏ ಔಷಧಿ ಬೇಕಾಗಿಲ್ಲ ಅಂತ. ಅದು ಸರಿ, ಏನದು ಕೈಯಲ್ಲಿ ಪ್ರಸಾದ ಡಾಕ್ಟರ್? ಅದನ್ನಾಗಲೇ ದೇವ್ರು ಕೊಟ್ಟಿದ್ದಾನಲ್ಲ. ಅಂದರೆ ಅಂದರೆ ನಿಮಗಿಂತ ದೊಡ್ಡ ಪ್ರಸಾದ ನಿಮ್ಮ ಮನೆಗೆ ಯಾವುದಿದೆ ಅಂತ. ಕಮಾ ನಿಮಗೆ ದೇವ್ರ ಮೇಲೆ ಇಷ್ಟೊಂದು ಭಕ್ತಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಡಾಕ್ಟರ್. ನೀನು ಸೆಂಟಿಮೆಂಟಲ್ ಫೀಲ್ ಅಂದ್ರೆ ಪರವಾಗಿಲ್ಲ, ನಮ್ಮ ಅಣ್ಣನ ಕ್ಯೂರ್ ಮಾಡೋಕ್ಕೆ ನನಗೆ ಪ್ರಾರ್ಥನೆ ಬಿಟ್ಟರೆ ಬೇರೆ ದಾರಿ ಗೊತ್ತಾಗಲಿಲ್ಲ ಡಾಕ್ಟರ್. ನನ್ನ ನೈಟ್ ರೂಮ್ಸ್ ಇದೆ, ಬರ್ತೀನಿ. ನೋ ವಿಜಯ್ ಅಂತ ಹೇಳಿ, ಡೋಂಟ್ ಸ್ಟಾಪ್ ಮಿ. ಇದನ್ನು ಸಹ ತಪ್ಕೋಬೇಕು ಅನ್ಸ್ತಾ, ಪ್ಲೀಸ್ ಡಾಕ್ಟರ್ ಪ್ಲೀಸ್. ಕಷ್ಟ ಏನು ನನಗೆ ಅರ್ಥ ಆಗುತ್ತೆ, ಆದರೆ ಈ ಒಂದು ಕ್ಷಣದ ಆಸೆ ನಿಮ್ಮ ಗುರಿ ತಪ್ಪಿಸ್ತಾ ಮರಿಬೇಡಿ. ಕಂಟ್ರೋಲ್ ಗುರಿ ತಪ್ಪಿಸ್ತೇ ನಿಜ, ಆದರೆ ಕಿಟ್ಟಿ ನನ್ನ ತಮ್ಮ ಅನ್ನೋದನ್ನ ಹೇಗೆ ಮರಿಲಿ ಡಾಕ್ಟರ್? ದೇವರು ಮನುಷ್ಯನಿಗೆ ಆ ಶಕ್ತಿ ಕೊಟ್ಟಿಲ್ವೇ? ಸಮ ಹೇಗಾದ್ರೂ ಸರಿ ಒಂದು ಸಾರಿ ಜಸ್ಟ್ ಒನ್ಸ್ ಅವನ್ನ ಅಪ್ಕೊಂಡು ಮೈ ಡಿಯರ್ ಕಿಟ್ಟಿ ಬೆಸ್ಟ್ ಕಾಪ್, ಗುಡ್ ಲಕ್ ಮೈ ಬಾಯ್, ಗುಡ್ ಲಕ್.
ಯಾಕೆಂದ್ರೆ ನಾನು ಅವನ ತರ ಸೆಂಟಿಮೆಂಟಲ್ ಫೂಲ್. ಈ ಕಣ್ಣು ಹೃದಯಕ್ಕೆ ಹೇಳ್ಬೇಡ ಅಂದ್ರು ಕಿಟಿ ನಿಂತಮ್ಮ ಕಿಟಿ ನಿಂತಮ್ಮ ಅಂತ ಕೂಗಿ ಕೂಗಿ ಹೇಳ್ತಿದೆ. ಈ ಕಣ್ಣುಗೂ ಹೃದಯಕ್ಕಿರೋ ಕನೆಕ್ಷನ್ನ ಕಟ್ ಮಾಡಕ್ ಆಗುತ್ತಾ ಡಾಕ್ಟರ್? ಸಾಧ್ಯನಾ? ಇಲ್ಲ. ನಾಳೆ ನನ್ನ ತಮ್ಮನ್ ತಗೊಳಕ್ ಆಗಲ್ಲ. ಯಾಕೆ ಗೊತ್ತಾ? ಕಿಟಿ ನನ್ನ ತಮ್ಮ ಮಾತ್ರ ಅಲ್ಲ, ಒಬ್ಬ ಪೊಲೀಸ್ ಆಫೀಸರ್ ಕೂಡ. ಆದ್ರೆ ನಾಳೆ ನಾನೊಬ್ಬ ಕೊಲೆಗಾರ. ಒಬ್ಬ ಕೊಲೆಗಾರ ಒಬ್ಬ ಪೊಲೀಸ್ ಆಫೀಸರ್ ತಗೊಳಕ್ ಆಗುತ್ತಾ ಡಾಕ್ಟರ್? ಆಗುತ್ತಾ? ಇಲ್ಲ, ಆಗಲ್ಲ. ನೋ ಟಿಯರ್ಸ್ ಮೈ ಫ್ರೆಂಡ್, ನೋ ಟಿಯರ್ಸ್. ಈ ಕಣ್ಣೀರ್ ನಿಮ್ಮನ್ನು ಕಳಿಸೋಕ್ಕಿಂತ ಅವ್ರನ್ನ ಉರ್ಸು ಶಕ್ತಿ ಪಡಿಬೇಕು. ನೀವು ಮಾಡ್ತಿರೋದು ಕೊಲೆಗಳಲ್ಲ, ವಿಜಯ್. ನೋ ಸಂಹಾರ. ರಾಜಕೀಯದಲ್ಲಿ ಹಲವಾರು ವರ್ಷಗಳಿಂದ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಮುಂಜಿ ಮಂತ್ರಿ ಅಲ್ಲ ಕಾದು ಮಾಜಿ ಮಂತ್ರಿ ಭುಜಂಗಯ್ಯನವರನ್ನು ಈ ವರ್ಷದ ಗಂಟ್ಲ್ಮನ್ ಪ್ರಶಸ್ತಿಗೆ, ಮಹಾಬಲಿ ಜೆಂಟಲ್ಮನ್, ಅದೇ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಈ ಸಮಾರಂಭವನ್ನು ನಾಳೆ ಸಂಜೆ ಪಾರ್ಟಿ ಕ್ಲಬ್ನಲ್ಲಿ ಏರ್ಪಡಿಸಲಾಗಿದೆ. ಭುಜಂಗ, ನಿನಗೆ ಪ್ರಶಸ್ತಿ ಸಿಕ್ಕಿದ್ಮೇಲೆ ಕಣ ಗೊತ್ತಾಗಿದ್ದು ಜೆಂಟಲ್ಮನ್ ಆಗೋಕೆ ಯಾವ ಕ್ವಾಲಿಫಿಕೇಶನ್ ಬೇಡ ಅಂತ. ಲೇ MBBS, ನೀನು ಕೈ ಹಿಡಿದು ನಾಡಿ ಮಿಡಿತಿದೀಯಾ ಇಲ್ವಾ ಅಂತ ಹೇಳೋದಿಕ್ಕೆ 5 ವರ್ಷ ತಗೊಳ್ತೀಯ. ಅದೇ ನಾನು ಜನರ ನಾಡಿ ಏನು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ 5 ವರ್ಷ ಮುಗಿದೋಗಿರುತ್ತೆ. ಸೊ ನಾವು ಮಾಡಿರೋದು ಏನು ಅಂತ ಜನರಿಗೆ ಆಗಾಗ ನೆನಪು ಮಾಡ್ತಿರ್ಬೇಕು. ಸಾಸಿವೆ ಎಷ್ಟು ಮಾಡಿದ್ರು ಬೆಟ್ಟದಷ್ಟು ಪಬ್ಲಿಸಿಟಿ ತಗೋಬೇಕು. ಅದನ್ನೇ ನಮ್ಮ ಕೆಪ್ಯಾಸಿಟಿ ಅಂತ ಹೇಳೋದು. ಪಾಲಿಟಿಕ್ಸ್ನಲ್ಲಿ ಇರಬೇಕಾದ್ರೆ ಈ ತರಹ ಪೊಲಿಟಿಕ್ಸ್ ಗೊತ್ತಿದ್ರೇನೆ ಮುಂದಿನ ಎಲೆಕ್ಷನ್ನಲ್ಲಿ ಓಟಿಗಿಟ್ಟೋದು. ಈ ತರಹ ಜೆಂಟಲ್ಮನ್ ಅನ್ಸ್ಕೊಳ್ಳೋದು. ಹಾ, ನೀನ್ ಪವರ್ಗೆ ಬಂದ ಕೂಡ್ಲೆ ಆ ಜೇಕಬ್ನ ಹೊರಗ್ ಕರ್ಕೊಂಡ್ಬರ್ಬೇಕು. ಸಿಗರ್ತಿರೋ ಇನ್ಸ್ಪೆಕ್ಟರ್ ಕ್ರಾಂತಿನ ಚಿವಿಟ್ಬೇಕು, ಐ ಮೀನ್ ಟ್ರಾನ್ಸ್ಫರ್ ಮಾಡ್ಬೇಕು. ಅವನೇನಾದ್ರೂ ಇನ್ವೆಸ್ಟಿಗೇಷನ್ ಅಂತ ಶುರು ಮಾಡಿದ್ರೆ, ಏನಾದ್ರೂ ಮಾಡಿದ್ರೆ ಲೆಫ್ಟ್ ರೈಟ್ ಅಂತ ನಮ್ಮ ಮುಂದೆ ಪೆರೇಡ್ ಮಾಡ್ಬೇಕಾಗುತ್ತೆ. ಸರ್, ನಿಮಗೆ ಪ್ರಶಸ್ತಿ ಸಿಕ್ಕಿರೋದು ನಮಗೆ ತುಂಬಾ ಸಂತೋಷ ಆಗಿದೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಕಾಂಗ್ರ್ಯಾಚುಲೇಷನ್. ನಮಸ್ಕಾರ. ಸೆಕ್ರೆಟರಿ, ಇದೇನು ಓದಿ? ಭುಜಂಗಯ್ಯ, ಈ ಸಮಾರಂಭವೇ ನಿನ್ನ ಕೊನೆಯ ಸಮಾರಂಭ. ಇದಾದ ಮೇಲೆ ನಿನಗೆ ಸ್ವರ್ಗಾರೋಹಣ, ಸಾರಿ ನರಕಾರೋಹಣ. ನಾಳೆ 7 ಗಂಟೆ ಒಳಗೆ ಯಾಕೆ ಏನು ಅಂತ ಕೇಳ್ಬೇಡ. ಕೊನೆ ಆಸೆ ಏನಿದ್ರು ತೀರಿಸ. ಇದೆಲ್ಲ ರಾಜಕೀಯದಲ್ಲಿ ಸಾಮಾನ್ಯ. ನಾನು ಈ ಸಮಾರಂಭಕ್ಕೆ ಬರಬಾರ್ದು ಅಂತ ನನ್ನ ಏಳಿಗೆ ಸಹಿತೆ ಇರೋರು ಯಾರೋ ಮಾಡಿರೋ ಕುತಂತ್ರ. ಅಪರಿಚಿತರಿಂದ ಮಾಜಿ ಮಂತ್ರಿ ಭುಜಂಗಯ್ಯನಿಗೆ ಕೊಲೆ ಬೆದರಿಕೆ. ಇತಿ ನೆಕ್ಸ್ಟ್ ಮೂವ್ ಏನು ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಲ್ವಾ? ಗೊತ್ತಾಯ್ತು ಸರ್. ಆದ್ರೆ ನಾನೀಗ ಕಿಟ್ಟಿ ಅಲ್ಲ, ಕ್ರಾಂತಿ, ಪೊಲೀಸ್ ಆಫೀಸರ್. ಆಹಾ. ಭುಜಂಗಯ್ಯ ನನ್ನ ವೈರಿ ಅನ್ನೋದನ್ನ ಮರೆತು ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕದು ನನ್ನ ಕರ್ತವ್ಯ. ಆಮ್ ರೈಟ್? ಎಸ್ ಮೈ ಡಿಯರ್ ಗುಡ್ ಕಾಪ್, ಐ ವಿಲ್ ಡೂ ಮೈ ಬೆಸ್ಟ್ ಸರ್. ನಮಸ್ಕಾರ. ನಮಸ್ಕಾರ. ಈಗ ಪ್ರಶಸ್ತಿ ವಿಜೇತರಾದ ಶ್ರೀಯುತ ಭುಜಂಗಯ್ಯನವರು ಸಭೆಯನ್ನು ಉದ್ದೇಶಿಸಿ 2 ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಭಿಕರೆ, ನಾನು ಹೆಚ್ಚಿಗೆ ಮಾತಾಡೋನಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ಪ್ರಶಸ್ತಿ ನನಗೆ ಕೊಟ್ಟು ನನ್ನ ಜವಾಬ್ದಾರಿನ ಹೆಚ್ಚು ಮಾಡಿದ್ದೀರಾ. ಇಷ್ಟೇ ಅಲ್ಲ, ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಪ್ರಶಸ್ತಿ ಬರೋದಕ್ಕೆ ಆತ್ಮೀಯ ಗೆಳೆಯರಾದಂತಹ ಧರ್ಮರಾಜಯ್ಯ, ಪಾಪಣ್ಣ ಮತ್ತು ಡಾಕ್ಟರ್ ಧನರಾಜ್ ಅವರೇ ಕಾರಣ ಅಂದರೆ ತಪ್ಪಾಗಲಾರದು. ಮಾನ್ಯರೇ, ಮಹಿಳೆಯರೇ, ಇದುವರೆಗೂ ನಮ್ಮ ಸ್ನೇಹಿತರಾದಂಥ ಭುಜಂಗಯ್ಯನವರು ಹೇಳಿದರು. Don't get excited. That's Kranti. ಇಲ್ಲ, ನಾ ಹಿಡಿದ ಕೊಡುತ್ತ. ಸರಿ ಪ್ರಕಾಶ್ ಸರ್, ಗೆಸ್ಟ್ ಹೌಸ್ ಹೋಗೋಕ್ಕೆ ವ್ಯವಸ್ಥೆ ಮಾಡಿ. ಓಕೆ. ಇಂಥ ಹಲವಾರು ಪ್ರಶಸ್ತಿಗಳು ಬಂದು ಡ್ರೈವರ್
ಒಂದು ಹಾಡಕ್ಕಯ್ಯ, ಟೆನ್ಷನ್ ಆದ ಕಡಿಮೆ ಆಗಲಿ. ಏನಾಯ್ತಯ್ಯ ಅಲ್ಲೋಡಿ, ಇದ್ಯಾವ ಪಾರ್ಟಿ ಸಿಂಬಲ್ ಅಯ್ಯ ಇದು? ಡೆತ್ ಸಿಂಬಲ್. ತಿರುಗಬೇಡ, ಹೊರು. ಅವತ್ತೇಳಿ ಜ್ಞಾಪಕ ಇದೆಯಾ, ಬದುಕಿನ ಪಕ್ಷ ಸೇರ್ತೀಯೋ ಸಾವಿನ ಪಕ್ಷ ಸೇರ್ತೀಯೋ ಅಂತ? ನಾನು ಮಾತ್ರ ಬದುಕಿನ ಪಕ್ಷದಲ್ಲೇ ಇದ್ದೀನಿ. ನೀನು ಪುಣ್ಯದ ಪಕ್ಷ ಬಿಟ್ಟು ಪಾಪದ ಪಕ್ಷ ಸೇರಿ ಈಗ ಮತ್ತೆ ಪಕ್ಷಾಂತರ ಮಾಡ್ತಾ ಇದ್ದೀಯಾ ಸಾವಿನ ಪಕ್ಷಕ್ಕೆ. ನಿನ್ನ ಸಾವಿನ ಬೋಟು ಹೊರಗಡೆ ಇದೆ, ಬ್ಯಾಲೆಟ್ಗೆ ಬುಲೆಟ್ ಇದೆ. ಹೊರಗಡೆ ಬರ್ತೀಯಾ ಕೋಟ್ ಹಾಕೋದಕ್ಕೆ? ಬೇಡ ಬೇಡ, ನನ್ನ ಸಾಯಿಸ್ಬೇಡ, ನನ್ನನ್ನು ಬಿಟ್ಬಿಡು, ನಾನು ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಅವತ್ತು ನನ್ನ ಯಂತ್ರ ಮಾಡಿ ನನ್ನ ಹೆಂಡತಿನ ಸಾಯಿಸ್ತೀರಿ, ಇವತ್ತು ನಾನು ತಂತ್ರ ಮಾಡಿ ನಿನ್ನನ್ನು ಸಾಯಿಸ್ತೀನಿ. ಅಲ್ಲೋಡು, ನಿನ್ನ ಸಾವಿನ ಪಕ್ಷದ ಸಂಕೇತ. ನಿನ್ನ ಪಕ್ಷ ಗೆಲ್ಲೋದಕ್ಕೆ ಇನ್ನೂ ಒಂದು ಓಟ್ ಬೇಕು, ಅದನ್ನು ನಾನು ಹಾಕ್ತೀನಿ. ನನ್ನ ಬಿಟ್ಬಿಡು. ನಿನಗೊಂದು ಸಂತೋಷದ ವಿಷಯ, ನಿನ್ನ ಪಕ್ಷ ಸೇರೋದಕ್ಕೆ ಇನ್ನೂ ಮೂರು ಜನ ಬರ್ತಾರೆ. ಮೇಲೆ ಹೋಗಿ ಟಿಕೆಟ್ ತೆಗೆದಿಟ್ಟಿರು, ತಗೋ ಪಾಸ್ಪೋರ್ಟ್. ಸರ್, ಭುಜಂಗಯ್ಯನವ್ರ ಕೊಲೆ ಆಗಿದೆ ಅಂತ ವೈರ್ಲೆಸ್ ಮೆಸೇಜ್ ಬಂದಿದೆ. ನಿನ್ನ ನನ್ನಿಂದ ದೂರ ಮಾಡಿದವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ನಾನು ಸುಮ್ಮನೆ ಬಿಡೋದಿಲ್ಲ. ಐ ಕಿಲ್ ದಮ್, ಐ ಕಿಲ್ ದಮ್ ಆಲ್. ನನಗೆ ಬೇರೆ ದಾರಿ ಗೊತ್ತಿಲ್ಲ, ಬೇರೆ ದಾರಿ ತೋರ್ತಿಲ್ಲ. ಐ ಆಮ್ ಎ ಕಿಲ್ಲರ್, ಐ ಆಮ್ ಎ ಕಿಲ್ಲರ್. ಪಲ್ಲವಿ, ನನ್ನ ಕ್ಷಮಿಸ್ತೀಯ ತಾನೆ, ನನ್ನ ಕ್ಷಮಿಸ್ತೀಯ ತಾನೆ. ರೆಂಡ್ ಲೋಡ್ಲು ಉಂದಿ, ನಾಲ್ಕು ಲೋಡ್ ಅನ್ನ ಸ್ಲೆಕ್ಕಂ ರಾಸಿಸ್ತೇ ಆಯ್ಪೋಯ. ಏ ಪಾಪಣ್ಣ, ಈ ಮರಳು ಇಟ್ಟಿಗೆನಲ್ಲಿ ಮನೆ ಕಟ್ಟೋದಕ್ಕಿಂತ ನೀನು ಸಮಾಧಿ ಕಟ್ಟಿದ್ರೆ ಇನ್ನ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಫುಲ್ ಲೋಡ್ ಮಾಡ್ಕೊಂಡ್ ಬಂದಿದ್ದೀನಿ. ನೀರು ನೀರು ನೀರು. ವಿಜಯ್, ಮಿಸ್ಟರ್ ಕ್ರಾಂತಿ, ಹೃದಯದ ಬಡಿತ ಚೆಕ್ ಮಾಡ್ತಾ ಇದ್ದೀರಾ?
ಇಟ್ಸ್ ನಾರ್ಮಲ್. ಅದನ್ನ ಚೆಕ್ ಮಾಡೋದು ನಮ್ ಕೆಲಸ. ನೋ ಡಾಕ್ಟರ್, ನಾನ್ ಚೆಕ್ ಮಾಡ್ತಾ ಇರೋದು ಹೃದಯದ ಬಡಿತ ಅಲ್ಲ, ತುಡಿತ. ಇದು ನನ್ನ ಕೆಲಸ. ಇಲ್ಲಿ ಪೇಷಂಟ್ಸ್ ಹತ್ರ ಡಾಕ್ಟರ್ ಮಾತ್ರ ಕೆಲಸ. ನೀವೆಲ್ಲೋ ದಾರಿ ತಪ್ಪಂದಿರಬೇಕು. ಇಲ್ಲ, ದಾರಿ ಗೊತ್ತಿದೆ ಬಂದಿದ್ದೀನಿ. ಕೊಲೆಗಾರನ ದಾರಿ ಪೊಲೀಸಿಗೆ ತಾನೇ ಗೊತ್ತಿರೋದು. ಬಟ್ ಡೋಂಟ್ ಫರ್ಗೆಟ್, ದಿಸ್ ಇಸ್ ಅ ಹಾಸ್ಪಿಟಲ್, ನಾಟ್ ಎ ಪೊಲೀಸ್ ಸ್ಟೇಷನ್. ಯುವರ್ ಪೇಷಂಟ್ಸ್ ಆರ್ ಮೈ ಚಿಲ್ಡ್ರನ್. ಅವ್ರಿಗೇನು ತೊಂದರೆ ಆದರೂ ನಿಮ್ಮಲ್ಲಿ ಟ್ರೆಸ್ಪಾಸ್ ಕೇಸ್ ಹಾಕಬೇಕಾಗತ್ತೆ. ಮೈಂಡ್ ಇಟ್. ವೆರಿ ಸ್ಮಾರ್ಟ್ ಡಾಕ್ಟರ್. ನೀವು ನನ್ನ ಮೇಲೆ ಕೇಸ್ ಹಾಕೋದಕ್ಕಿಂತ ಮುಂಚೆ ನಾನು ನಿಮ್ಮಿಬ್ಬರಿಗೂ ಕೋಳ ತೋರಿಸ್ಬೇಕಾಗತ್ತೆ, ವೆರಿ ಸೂನ್. ಅದಕ್ಕೆ ಸಾಕ್ಷಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಆಗ ನಿಮ್ಮ ಪೇಷಂಟ್ನ ಹಾರ್ಟ್ ಬೀಟು 80 ಅಲ್ಲ, 160 ಟೈಮ್ಸ್ ಪರ್ ಮಿನಿಟ್. ಐ ವಿಲ್ ವೆಯ್ಟ್ ಫಾರ್ ದಟ್ ಮಿನಿಟ್. ನಾಟಕದ ಮೊದಲನೇ ಅಂಕದ ತೆರೆ ಈಗ ಕಾಣಿಸ್ತಾ ಇದೆ. ತೆರೆಮರೆಯ ನಾಟಕದ ಕೊನೆಯ ಅಂಕದ ತೆರೆನ ಆದಷ್ಟು ಬೇಗ ಎಳಿತೀನಿ. ಅಲ್ಲಿವರೆಗೂ ನೀವೊಬ್ಬ ಡಾಕ್ಟರ್, ಇವನೊಬ್ಬ ಪೇಷಂಟ್. ನಂತರ ನೀವಿಬ್ಬರು ನನ್ನ ಕೈದಿಗಳು. ಗುಡ್ ನೈಟ್. ಸಾರಿ, ಬ್ಯಾಡ್ ನೈಟ್. ಗುಡ್ ಲಕ್ ಕಿಟಿ. ಐ ವಿಶ್ ಯು ಗುಡ್ ಲಕ್. ಐ ಆಮ್ ಸಾರಿ ಮಿಸ್ಟರ್ ಕ್ರಾಂತಿ, ದ ಪೊಲೀಸ್ ಆಫೀಸರ್. ಒಬ್ರು ಸೋತ್ರನೆ ಒಬ್ರು ಗೆಲ್ಲಕ್ಕಾಗೋದು. ಇಟ್ಸ್ ನೇಚರ್ ಮೈ ಬಾಯ್. ನಾರ್ಮಲ್ ಅಬ್ನಾರ್ಮಲ್ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ಯೋಗಾಸನ, ಐ ಮೀನ್ ಪ್ರಾಣಾಯಾಮ. ಯು ಆರ್ ರೈಟ್. ವಿಜಯ್ ಈ ರೀತಿ ಬಣ್ಣ ಬದಲಾಯಿಸ್ತಾನೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಆದ್ರೆ ಈ ಆಟಕ್ಕೆ ನಾನು ಕಣ್ಮುಚ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿರೋ ವಿಜಯ್ಗೆ ಒಬ್ಬ ಗುಡ್ ಕಾಪ್ ಆಗಿ ನಾವಿಡೋ ಹೆಜ್ಜೆ ಏನಂತ ಈಗ ತಿಳಿಸ್ತೀನಿ. ಅವನ ಗುರಿನ ತಪ್ಪಿಸಿ ಕೊಲೆಗಾರ ಅಂತ ಪ್ರೂವ್ ಮಾಡ್ತೀನಿ. ಅದು ಅಷ್ಟು ಸುಲಭ ಅಲ್ಲ ಕಿಟಿ. ಡಾಕ್ಟರ್ ವಿಕ್ರಮ ಒಬ್ಬ ಸಾಧಾರಣ ಡಾಕ್ಟರ್ ಅಲ್ಲ. ಸಾಕ್ಷಿಗಳಿಲ್ಲದೆ ನಾವು ಆಸ್ಪತ್ರೆಗೆ ಹೋಗೋದೇ ಇಂಪಾಸಿಬಲ್. ಹಾಗೂ ಒಂದ್ ವೇಳೆ ಹೋದ್ರೆ ನಮ್ಮ ಮೇಲೆ ಟ್ರೆಸ್ಪಾಸಿಂಗ್ ಕೇಸ್ ಹಾಕಿದ್ರೆ ನಮ್ಮ ಇನ್ವೆಸ್ಟಿಗೇಷನ್ನ ಯಾವುದೇ ರೀತಿಯಲ್ಲೂ ಪ್ರೊಸೀಡ್ ಮಾಡೋಕ್ಕಾಗಲ್ಲ. ಈಗ ನಮ್ಮ ಮುಂದಿರೋ ಸಮಸ್ಯೆ ಡಾಕ್ಟರ್ ವಿಕ್ರಮ್ ಕೊಟ್ಟರೋ ಸರ್ಟಿಫಿಕೇಟ್ನ ಸುಳ್ಳು ಅಂತ ಪ್ರೂವ್ ಮಾಡಬೇಕು. ಐ ಮೀನ್ ವಿಜಯ್ ನಾರ್ಮಲ್ ಕಂಡೀಷನ್ಗೆ ಬರ್ತಿದ್ದಾನೆ ಅಂತ ಗೊತ್ತಾದ ಕೂಡಲೇ ಕೊಲೆಗಾರನ ಸರ್ಟಿಫಿಕೇಟ್ನ ನಾವು ಕೊಡ್ತೀವಿ. ಎಕ್ಸಾಕ್ಟ್ಲಿ, ಗೋ ಅಹೆಡ್. ಈ ಆಪರೇಷನ್ಗೆ ಕ್ರಾಂತಿಯಾಗಿ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸರ್. ಕಿಟ್ಟಿಯಾಗಿ ಯೋಚನೆ ಮಾಡಿದ್ರೆ ಒಂದು ಚಾನ್ಸ್ ಇದೆ. ಅಂದ್ರೆ ಲಕ್ಕಿ ಚಾನ್ಸ್. ಎಕ್ಸ್ಕ್ಯೂಸ್ ಮೀ, ವಿಜಯ್ ನಿಮ್ಮಕ್ತಾನೆ? ಹೌದು. ನೀವ್ಯಾರು? ಹೊಸ ಅಪಾಯಿಂಟ್ಮೆಂಟ್. ನಿಮ್ಮ ಹೆಸರು ಲಕ್ಕಿ ಅಂತ. ಏನಾಗ್ಬೇಕಿತ್ತು? ಇದನ್ನ ನಾನು ತಗೊಂಡು ಹೋಗ್ಲಾ? ಓಕೆ, ಥ್ಯಾಂಕ್ ಯು. ಲಕ್ಕಿ, ಈ ವಯಸ್ಸಿನಲ್ಲಿ ಲವ್ ಸ್ಟೋರಿ ಓದಿ ಲವ್ ಮಾಡೋ ತಪ್ಪಲ್ಲ, ಆದ್ರೆ ಪತ್ತೆದಾರಿ ಕತೆ ಓದಿ ಚೀಪ್ ಇನ್ವೆಸ್ಟಿಗೇಷನ್ ಕೈ ಹಾಕೋದು ದೊಡ್ಡ ತಪ್ಪು. ಸುಮ್ಮನೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ನಮ್ ಕಾಲೇಜಲ್ಲಿ ಸೈನ್ಸ್ ರೇಸ್ ಕಾಂಪಿಟೇಷನ್ ಇತ್ತು, ಹಾಗೆ ಇಲ್ಲಿಗೆ ಬಂದ್ಬಿಟ್ಟೆ. ಚೆನ್ನಾಗಿದ್ಯಾ? ಓ, ಸರ್ಪ್ರೈಸ್ ಕೊಡೋಣ ಅಂತ ಬಂದ್ಯಾ? ಆದ್ರೆ ನಾನು ನಿನಗೆ ಶಾಕ್ ಕೊಡ್ತೀನಿ. ನೀನು ಇಲ್ಲಿಗೆ ಬರೋದು ಹೊರಗೆ ಹೋಗೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಯಾರು ನೀನು ಕಲಿಸಿದ್ರೋ ಅವ್ರ ಕಣ್ಗಿನ ಮೇಲೆ ಈ ಲಕ್ಕಿ ಕಳ್ಸಲ್ಲ. ನೋ ಬೇಬಿ. ಐ ಆಮ್ ಸಾರಿ ಲಕ್ಕಿ. ಇಷ್ಟು ದಿವಸದಿಂದ ಕಾಪಾಡ್ಕೊಂಬಂದಿರೋ ಈ ರಹಸ್ಯನ ನಾನು ಹಾಸ್ಪಿಟಲ್ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಅದನ್ನ ಕಾಪಾಡೋದು ನನ್ನ ಕರ್ತವ್ಯ. ಇದು ನನ್ನ ಡಾಕ್ಟರ್ ಅಲ್ಲ, ಐ ಆಮ್ ಜಸ್ಟ್ ವಿಕ್ರಮ್. ಸಾರಿ ಬೇಬಿ. ಏನೇ ಮಾಡಿದ್ರು ಅಂತ ನೋ. ನೀವ್ ಯಾಕೆಲ್ಲಿ ಬಂದ್ರಿ? ಗೆಟ್ ಲಾಸ್ಟ್. ಲಕ್ಕಿ ಬಾಯ್ ಬಿಡಬಾರ್ದು ಅಂದ್ರೆ ಅದಕ್ಕಿರೋದು ಇದೇ ದಾರಿ. ನಾನ್ಸ್, ನೀವಿಗೆ ಮಾಡಿದ ನಾನ್ ಸೆನ್ಸ್. ನೀವು ಈ ರೀತಿ ಇರೋದು ಕೆಟ್ಟಿಗೆ ಗೊತ್ತಾದ್ರೆ ನಮ್ ಕತೆ ಏನಾಗುತ್ತೆ ಯೋಚನೆ ಮಾಡಿದೀರಾ?
ಅದಕ್ಕೆ ಲಕ್ಕಿ ಬಲಿಯಾಗೋದು ಪರಿಹಾರ ಅಲ್ಲ. ಡೋಂಟ್ ಗೆಟ್ ಎಕ್ಸೈಟೆಡ್, ನಮ್ ಗುರಿ ತಪ್ಪಿವಿ ಅನ್ನೋದನ್ನ ಮರಿಬೇಡಿ. ಎಕ್ಸೈಟ್ ಆದ್ರೂ ನಮ್ ಗುರಿ ನಾನು ಮರ್ತಿಲ್ಲ, ಆದ್ರೆ ಎಮೋಷನಲ್ ಆಗಿ ನಿಮ್ಮ ನೀವೇ ಮರ್ತಿದ್ದೀರಾ. ನಿಮಗೆ ನಿಮ್ ಗುರಿಗಿಂತ ನಿಮ್ಮ ರಕ್ತ ಸಂಬಂಧನ ಮುಖ್ಯ. ಅದ್ರ ಪರಿಣಾಮ ನಾಳೆ ನಿಮ್ಮ ತಮ್ಮ ದುಷ್ಟರ ಸಂಹಾರ ಮಾಡಿದ್ದೀರಾ ಅಂತ ನಿಮಗೆ ಗೋಲ್ಡ್ ಮೆಡಲ್ ಕೊಡಿಸೋದಿಲ್ಲ, ಕೊಲೆಗಾರ ಅಂತ ಕೈ ಕೋಳ ತೋರಿಸ್ತಾನೆ. ಇಲ್ಲ, ಅದು ಸಾಧ್ಯ ಅಲ್ಲ. ಇಲ್ಲಿ ನಡೆದು ಯಾವ ವಿಷಯನೂ ಲಕ್ಕಿ ಕ್ರಾಂತಿಗೆ ತಿಳಿಸಲ್ಲ ಅಂತ ನನ್ನ ನಂಬಿಕೆ ಇದೆ. ಅದನ್ನ ಹುಚ್ಚುತನ ಅನ್ಬೇಕಾಗತ್ತೆ. ಹೌದು, ಇದು ಒಂಥರ ಹುಚ್ಚೆ. ನನ್ನ ಮಾತಿನ ಅರ್ಥ, ಹೃದಯದ ಬರ್ತಾ ಚೆಕ್ ಮಾಡೋ ನಿಮಗಿಂತಲೂ ಅದಕ್ಕೆ ಸ್ಪಂದಿಸೋ ಲಕ್ಕಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಂದ್ರೆ ಲಕ್ಕಿ ಇಲ್ಲಿಗೆ ಬಂದಿದ್ದು ಕ್ರಾಂತಿ ಮಾತು ಕೇಳಿಯಲ್ಲ, ಅವಳು ಪ್ರಾಣವಾಗಿ ಪ್ರೀತಿಸೋ ಕಿತ್ತಿ ಮಾತು ಕೇಳಿ. ಇಟ್ಸ್ ಅ ಮ್ಯಾಟರ್ ಆಫ್ ಹಾರ್ಟ್. ನಾನು ಪಲ್ಲವಿ ಸಾವ ಕಾರಣ ಆದವ್ರನ್ನ ನಾನು ಕೊಲ್ತಾ ಇದ್ದೀನಿ ಅನಿಸ್ತೆ. ನನ್ನ ಪಲ್ಲವಿ ಆತ್ಮಕ್ಕೆ ಪ್ರೇಮದ ಕಾಣಿಕೆ ಅರ್ಪಿಸ್ತಾ ಇದ್ದೀನಿ ಅಂತ ಪ್ರೀತಿಸೋ ಈ ಕಣ್ಣಿಗೆ ಖಂಡಿತ ಕಾಣಿಸುತ್ತೆ. ಅವಳ ಪವಿತ್ರವಾದ ಪ್ರೇಮನ ಪರೀಕ್ಷೆ ಮಾಡುವಂತ ಪರಿಸ್ಥಿತಿ ಈ ಲವ್ ಬರ್ಡ್ ಲಕ್ಕಿ ಖಂಡಿತ ತಂದಿಡೋ ಅಲ್ವಾ. ಅಲ್ವಾ ಲಕ್ಕಿ, ನೀನ್ ಕಳ್ಕೊಂಡಿದ್ ಪ್ರೇಮದ ಕಾಣಿಕೆ ನನಗ್ ಸಿಕ್ತು. ಜೋಪಾನಾಗಿಟ್ಕೋ, ಮತ್ತೆ ಕಳ್ಕೋಬೇಡ. ಲಕ್ಕಿ ಹೇಳೋಲ್ಲ ಅಂತ ಹೇಗೆ ನಂಬೋದು? ಅವಳ ಕಣ್ಣೀರಲ್ಲಿ ನಾನು ಕಳ್ಕೊಂಡ್ರ ಪ್ರೇಮದ ಕಾಣಿಕೆಗೆ ಅರ್ಥ ಸಿಕ್ಕಿದೆ. ಪಲ್ಲವಿನ ಪ್ರೀತಿಸೋ ಹೃದಯನ ಲಕ್ಕಿ ಖಂಡಿತ ಗೌರವಿಸ್ತಾನೆ. ಈಗಲಾರೂ ಕನ್ಫರ್ಮ್ ಆಯ್ತಾ ನಿಮ್ಮಣ್ಣ ಇನ್ನು ಅದೇ ಸ್ಥಿತಿಲಿ ಇದ್ದಾರೆ ಅಂತ? ಓ, 100% ಕನ್ಫರ್ಮ್ ಆಯ್ತು. ನೀನ್ ನನ್ನ ಲಕ್ಕಿ ಅಲ್ಲ, ನೀನ್ ಯಾರು ನನ್ಗೆ ಗೊತ್ತೇ ಇಲ್ಲ. ಡೋಂಟ್ ಥಿಂಕ್ ಎ ಜಾಕ್ ಲೈಕ್ ಎ ಪೊಲೀಸ್ ಆಫೀಸರ್. ನೀನ್ ನನ್ನ ಕಿತ್ತಿಯಾಗಿ ನನ್ನನ್ನು ಯಾಕೆ ನಂಬ್ತಾ ಇಲ್ಲ? ಲಕ್ಕಿ, ನಿನ್ನ ಪ್ರೀತಿ ಕಣ್ಣು ನೋಡಿದ್ದನ್ನ ನಿನ್ನ ಹೃದಯ ಮುಚ್ಚಿಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಪ್ರೀತಿಗಿಂತ ಹೆಚ್ಚಾಗಿ ನನ್ನ ಸೋಲನ್ನು ಹಂಚ್ಕೊಂತೀಯ ಅಂತ ಈಗಲೇ ಗೊತ್ತಾಗಿತ್ತು. ಥ್ಯಾಂಕ್ ಯು ಲಕ್ಕಿ, ಯು ಹ್ಯಾವ್ ಪ್ರೂವ್ಡ್ ದಟ್ ಐ ಆಮ್ ಲಕ್ಕಿ. ಐ ಆಮ್ ಸಾರಿ ಕಿಟ್ಟಿ. ಅಣ್ಣ ಪೇಷಂಟ್ ಆಗಿ ತಮ್ಮ ಪೊಲೀಸ್ ಆಗಿ ಒಂದ್ ನಾಟಕ ಆಡ್ತಿದ್ದಾರೆ. ಇದಕ್ಕೊಂದು ಪರದೆ ಎಳಿವೇ ಬೇಕು. ನಾವೊಂದು ಹೊಸ ನಾಟಕ ಆಡ್ಲೇಬೇಕು. ಇದು ಕುಳಿದಿರೋದು ಒಂದೇ ದಾರಿ. ಅಂದ್ರೆ ಹೆದರ್ಕೊಂಡು ಓಡೋದು ಅಂತೀಯಾ? ಚಚೆ, ನಾಟ್ ಅಟ್ ಆಲ್. ಮನೆ ಸುತ್ತ ಬಲವಾದ ಪೊಲೀಸ್ ಪ್ರೊಟೆಕ್ಷನ್ ಇರೋದ್ರಿಂದ ಆ ವಿಜಯ್ ಅಂತ ನಮ್ಮ ಹತ್ರ ಬರೋಕ್ ಸಾಧ್ಯನೇ ಇಲ್ಲ. ಎಲ್ರು ಕಣ್ ತಪ್ಪಿಸಿ ಹೊರಗಿನವ್ರು ಒಳಗಡೆ ಬರೋದಾಗ್ಲಿ ಹೊರಗಡೆ ಹೋಗೋದಾಗ್ಲಿ ಇಟ್ಸ್ ಇಂಪಾಸಿಬಲ್. ಆದ್ರೆ ನಾನು ಎಲ್ರ ಕಂಠಸ್ ಹೊರಗೆ ಹೋಗಿ ಹೋಗ್ತೀನಿ. ಆ ನನ್ನ ಮಗನ ಹಣೆ ಬರಾನ ಬರ್ದೇ ಬರೀತೀನಿ. ಆಮೇಲೆ ಎಲ್ರಿಗೂ ಬರ್ತೀಯ ವಿಜಯ್ ಇರೋ ಆಸ್ಪತ್ರೆಗೆ. ನನ್ನ ಅನುಮಾನ ನಿಜವಾಗಿ ಅವನು ಬದುಕಿದ್ರೆ ನನ್ನ ಒಂದು ಇಂಜೆಕ್ಷನ್ ಅವನನ್ನ ಪರಲೋಕಕ್ಕೆ ಕಳಿಸುತ್ತೆ. ಧನ್ರಾಜ್,
ನೀನ್ ಬರ್ತೀಯ ಅಂತ ನಾನು ಗೊತ್ತಿತ್ತು. ಸಾವ್ ಎಲ್ಲರನ್ನು ಹುಡ್ಕೊಂಡು ಬಂದ್ರೆ ನೀನ್ ಸಾವನೇ ಹುಡ್ಕೊಂಡು ಬಂದಿದ್ಯ. ಓಪನ್ ದಿ ಡೋರ್ ಸಾವಂದ್ರೆ ಭಯನ ನೂರಾರು ಜನರನ್ನು ಸಾಯಿಸಿದ ನೀನು ನಿನ್ನ ಪ್ರಾಣದ ಮೇಲೆ ಅಷ್ಟೊಂದು ಇಷ್ಟಾನ ನನ್ನ ಕೈಯಿಂದಲೇ ನನ್ನ ಪಲ್ಲವಿನ ಕೊಲಸಿ ನೋಡಿ ಸಂತೋಷ ಪಟ್ಟು ನೀನು ಸಾಯಲೇಬೇಕು. ಹಾ ಶಾಂತಿ ಸಿಗೋದು ನೀನ್ ಸಾಯಲೇಬೇಕು. No, Vijay. Please. No, Vijay. Please. Please. No, please. No. Please, Vijay, don't kill me. Don't come here. Please, no. No, Vijay. ಡಾಕ್ಟರ್ ಧನರಾಜ್ MBBS ಮನೆ ಬಿಟ್ಟು ಬದುಕಕ್ಕೆ ಹೋಗಿ ಸತ್ತ. ಕಾರಣ ಹೆದರಿದ್ದ. ಅವನ್ ಸಾವಿಗಿಂತ ಹೆಚ್ಚಾಗಿ ವಿಜಯ್ ತೋರಿಸಬೇಕಾಗಿತ್ತು. ಇದೇ ರೀತಿ ಕೊಲೆಗಳಾಗ್ತಿದ್ರೆ ಹೈಯರ್ ಆಫೀಸರ್ಸ್ ಗೆ ನಾನೇನು ಅಂತ ಉತ್ತರ ಹೇಳಬೇಕು. ಕೊನೆಯದಾಗಿ ಇನ್ನೂ ಒಂದು ವಾರ ಟೈಮ್ ಕೊಡ್ತೀನಿ. ಇಟ್ಸ್ ಎ ಫೈನಲ್ ಚಾನ್ಸ್ ಫಾರ್ ಯು ಟು ಪ್ರೂವ್. ಮನು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಡ್ಯಾಡಿ ಮಲಗಿದ್ದಾರೆ. ನಿಮ್ ಚಾಕ್ಲೇಟ್ ತಾನೇ ಬೇಕು, ನಾನು ಕೊಡಿಸ್ತೀನಿ. ಡ್ಯಾಡಿಗೆ ಜ್ವರ ಬಂದಿದೆ, ಅದಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಅದಕ್ಕೆ ಮಲ್ಕೊಂಡಿದ್ದಾರೆ. ಮತ್ತೆ ಚಿಕ್ಕಪ್ಪನ ಗೊಡಿಯವರು? ನಿಮ್ ಚಿಕ್ಕಪ್ಪ ಎಲ್ಲಿದ್ದಾರೆ ಹೇಳು. ಮನೆಯಲ್ಲಿದ್ದಾರೆ. ಇಲ್ಲ, ನಿಮ್ ಚಿಕ್ಕಪ್ಪ ಇಲ್ಲೇ ಇದ್ದಾರೆ. ತೋರಿಸ್ಲಾ ಬಾ. ನಿಮ್ ಚಿಕ್ಕಪ್ಪನಿಗೆ ಬಾಗಿಲಿಂದ ಬರೋ ಅಭ್ಯಾಸ ತಪ್ಪೋಗಿದೆ. ಎಲ್ಲಿ ಹೋದ್ರು ಕಿಟಕಿಯಿಂದ ಬರೋದೇ ಕೆಲ್ಸ. ಚಿಕ್ಕಪ್ಪ ಒಳಗ್ ಬಂದ್ರೆ ಡ್ಯಾಡಿ ಹೊಡಿತಾರೆ ಅಂತ ಅಲ್ಲೇ ನಿಂತಿದ್ಯಾ? ಬಾ. ಕೊಲೆಗಾರನ ಹಿಡಿಯಕ್ಕೆ ಬಾಗಿಲಿಂದ ಬಂದ್ರೆ ಕಿಟಕಿಯಿಂದ ತಪ್ಪಿಸ್ಕೊಂತಾರಲ್ಲ, ಅದಕ್ಕೆ ಬಾಗಿಲಿಂದ ಬರೋ ಅಭ್ಯಾಸನ ನಿಲ್ಸಿತ್ತು. ಪೊಲೀಸರ್ ಕಣ್ಣಿಗೆ ಪ್ರಪಂಚದಲ್ಲಿ ಇರೋರೆಲ್ಲ ಕಳ್ಳರು ಕೊಲೆಗಾರಾಗಿ ಕಾಣಿಸ್ತಾರೆ. ಪ್ರಪಂಚದಲ್ಲಿ ಎಷ್ಟು ಜನ ಕೊಲೆಗಾರಿದ್ದಾರೆ ಅನ್ನೋದು ನನಗೆ ಬೇಕಾಗಿಲ್ಲ. ಆದ್ರೆ ಈ ಹಾಸ್ಪಿಟಲ್ ಮಾತ್ರ ಇಬ್ಬರು ಕೊಲೆಗಾರಿದ್ದಾರೆ. ಮೊದಲನೇದು ಡಾಕ್ಟರ್, ಇನ್ನೊಬ್ಬ ಪೇಷಂಟ್. ಓಕೆ ಮಿಸ್ಟರ್ ಕ್ರಾಂತಿ, ಬಂದು ಕೆಲಸ ಮುಗ್ದಿರ್ಬೇಕು. ನನ್ನ ಪೇಷಂಟ್ ಡಿಸ್ಟರ್ಬ್ ಆಗೋದನ್ನ ನಾನು ಸಹಿಸೋಲ್ಲ. ಪ್ಲೀಸ್ ಲುಕ್ ಮೈ ಡಿಯರ್ ಓಲ್ಡ್ ಮ್ಯಾನ್, ನಿಮ್ಮ ಪೇಷಂಟ್ನ ಈ ಸ್ಥಿತಿಯಿಂದ ಹೊರಗೆ ತರೋದಕ್ಕೆ ನೀವು ಕೊಡೋ ಡೋಸ್ ತಾಂದು, ಅದಕ್ಕೆ ನಾನೊಂದು ಓವರ್ ಡೋಸ್ ಕೊಡ್ತೀನಿ. ಅದೇ ಎಮೋಷನಲ್ ಟೈಮ್ ಬಾಂಬ್. ಇನ್ಫ್ಯಾಕ್ಟ್ ಅದಕ್ಕೆ ಟೈಮ್ ಕೂಡ ಫಿಕ್ಸ್ ಮಾಡಿಟ್ಟಿದ್ದೀನಿ. ಅದು ಸಿಡಿದು ಚೆಲ್ಲಾಪಿಲ್ಲಿ ಆಗಿ
ಅದರಲ್ಲಿರೋ ಒಂದೊಂದು ಚೂರು ನಿಮ್ಮ ಪೇಷಂಟ್ ಕೊಲೆಗಾರ ಕೊಲೆಗಾರ ಅಂತ ಕೂಗಿ ಕೂಗಿ ಹೇಳೋಕ್ಕಲ್ಲ. ಬಹಳ ದೂರ ಇಲ್ಲ, ಮೈಂಡ್ ಇಟ್. ಮನು ಅಮ್ಮ ಲುಕ್ ಬೆಸ್ಟ್ ಕ್ರಾಂತಿ, ಇನ್ ಮುಂದೆ ಡಾಕ್ಟರ್ ವಿಕ್ರಮ್ ಆಸ್ಪತ್ರೆಯಲ್ಲಿ ನಿಮಗೆ ಕಿಟ್ಟಿಯಾಗಿ ಮಾತ್ರ ಪ್ರವೇಶ, ನಾಟ್ ಆಸ್ ಅ ಪೊಲೀಸ್ ಆಫೀಸರ್. ಇದು ಡಾಕ್ಟರ್ ವಿಕ್ರಮ್ ಹಾಕೋ ವಿಕ್ರಮ್ ರೇಖೆ. ಸರ್, ಈಗ ಧರ್ಮರಾಜ ಉಳಿಸೋದಕ್ಕೆ ಒಂದು ದಾರಿ ಇದೆ. ಅಂದ್ರೆ ಧರ್ಮರಾಜನ ಬೇರೆ ಎಲ್ಲಾದ್ರೂ ಕಳಿಸೋದು ಅಂತಾನ? ಅಲ್ಲ, ಈ ಸಲ ಕೊಲೆಗಾರ ವಿಜಯ್ ಹೊರಗೆ ಬರಬೇಕು, ತನ್ನಷ್ಟಕ್ಕೆ ತಾನೇ ಸಿಕ್ಕಾಕೋಬೇಕು, ಜೊತೆಗೆ ಧರ್ಮರಾಜನ ಪ್ರಾಣನೂ ಉಳಿಬೇಕು. ಅಂದ್ರೆ ನಾಳೆ ಮನೆಯನ್ನು ಕರ್ಕೊಂಡು ಹೋಗಿ ಧರ್ಮರಾಜನ ಮನೇಲಿ ಬಿಡ್ತೀನಿ. ಧರ್ಮರಾಜನ ಮನೆಗೆ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ ಅಂತ ಗೊತ್ತಾದ ತಕ್ಷಣ ಕೊಲೆಗಾರ ವಿಜಯ್ ಧರ್ಮರಾಜನ ಕೊಲ್ಲೋದಕ್ಕೆ ಖಂಡಿತವಾಗ್ಲೂ ಒಳಗೆ ಬಂದೇ ಬರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಧರ್ಮರಾಜು ಮನುವಿನ ಅಡ್ಡ ಇಡ್ತಾನೆ. ಮನುಗೋಸ್ಕರನಾದ್ರೂ ವಿಜಯ್ ಸೋಲಬೇಕಲ್ಲ, ಇದರಿಂದ ಧರ್ಮರಾಜನ ಪ್ರಾಣನೂ ಉಳಿಯುತ್ತೆ, ಇನ್ನೊಂದು ಕೊಲೆನೂ ತಪ್ಪಿಸ್ಬೋದು. ಹೌದ್ನ ಪ್ಲಾನ್ಸ್? ಫ್ಯಾಂಟಾಸ್ಟಿಕ್. ನೋ ಡಾಕ್ಟರ್, ನೋ, ನನ್ ತಡಿಬೇಡಿ. ಈ ಶರಣ ಕಿಟ್ಟಿ ನನ್ನ ತಮ್ಮ ಅಲ್ಲ, ಸಾಕಿ ಹಾಕೊಂಡು ರುಜಾ ಕಳ್ಕೊಂಡ್ರೆ ಬ್ಯಾಡ್ ಕಾಪ್. ನನ್ನ ಮನುನ ಧರ್ಮರಾಜನ ಕವಚ ಆಗೋದಕ್ಕೆ ನಾನು ಬಿಡೋದಿಲ್ಲ. ಸ್ವಲ್ಪ ನಾ ಹೇಳ ಕೇಳ್ತೀಯಾ? ಈಗ ನನ್ನ ಕಣ್ಣಿಗೆ ಕಾಣಿಸೋದು ಕೇಳಿಸೋದು ಎಲ್ಲ ಒಂದೇ, ನನ್ನ ಮನು ಪ್ರಾಣ ಉಳಿಸೋದು. ಅದಕ್ಕೆ ಅಡ್ಡ ಯಾರು ಬಂದ್ರು ಸರಿ, ಆ ಕಿಟ್ಟಿ ಬಂದ್ರು ಸರಿ, ಧರ್ಮರಾಜ ಬಂದ್ರು ಸರಿ, ಯಾರು ಉಳಿಯಲ್ಲ. ಆದ್ರೆ ಅದಕ್ಕೆ ಬೇಕಾಗಿರೋದು ತಾಳ್ಮೆ, ಆವೇಶ ಅಲ್ಲ. ನೀವು ಈ ರೀತಿ ಹೊರಹೋಗೋದ್ರಿಂದ ಅವರು ಸುಲಭ ಗುರಿ ಮುಟ್ತಾರೆ, ಆದ್ರೆ ನೀವು ನಿಮ್ ಗುರಿ ತಲುಪಲ್ಲ. ಡೋಂಟ್ ಸ್ಟಾಪ್ ಮೀ ವಿಜಯ್. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವ್ ಹೀಗೆ ಆಸ್ಪತ್ರೆ ಬಿಟ್ಟು ಹೋಗೋದ್ರಿಂದ ನಿಮ್ಮ ಹಿಡಿಕೆ ನೀವು ಹಾಕಾಗತ್ತೆ. ಹಾ, ಗುಡ್, ಎಕ್ಸಾಕ್ಟ್ಲಿ ಡಾಕ್ಟರ್. ಈಗ ನಾನು ತಂದಿರೋದು ಹಗ್ಗ ಅಲ್ಲ, ಬೇಡಿ. ನೀವಾಗಲೇ ನಾನು ಹೇಳ್ತಾ ಇದ್ರಲ್ಲ ಮಿಸ್ಟರ್ ಕ್ರಾಂತಿ ಇಲ್ಲಿ ಬರಬೇಡಿ, ಇಲ್ಲಿ ಬರಬೇಡಿ ಅಂತ, ಅದಕ್ಕೆ ಈಗ ಬರಿಕೆಲ್ ಬಂದಿಲ್ಲ, ಬೇಡಿ ಸಮೇತ ಬಂದಿದ್ದೀನಿ. ಈಗ ನೀವೆಷ್ಟೇ ಬೇಡ್ಕೊಂಡ್ರು ಈ ಕ್ರಾಂತಿ ನಿಮ್ಮ ಕೈಗೆ ಬೇಡಿ ತೋರಿಸ ಬಿಡೋದಿಲ್ಲ. ಡಾಕ್ಟರ್, ಇವತ್ತು ನಿಮ್ಮ ಪೇಷಂಟ್ನ ಹಾರ್ಟ್ ಬೀಟು ನಾರ್ಮಲ್ ಅಲ್ಲ, ಆದ್ರೆ ಡಬಲ್. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಅದು ರೇಂಜ್ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಅವತ್ತು ನಿಮ್ಮ ಪೇಷಂಟ್ ಹೃದಯದಲ್ಲಿ ಇಟ್ಟಿದ್ದ ಎಮೋಷನಲ್ ಟೈಮ್ ಬಾಂಬ್ ಅದು ಇವತ್ತು ಸಿಡಿದು ಚೂರು ಚೂರಾಗಿದೆ. ಎದುರುಗಡೆ ನಿಂತಿರೋದು ಒಬ್ಬ ಪೇಷಂಟ್ ಅಲ್ಲ, ಕೊಲೆಗಾರ ಅಂತ ಕೂಗಿ ಕೂಗಿ ನನಗೆ ಮಾತ್ರ ಅಲ್ಲ, ಇಲ್ಲಿ ಎಲ್ರಿಗೂ ಕೇಳಿಸ್ತಾ ಇದೆ. ಲುಕ್, ನನ್ನ ಮನುಗೇನಾದ್ರೂ ಆದ್ರೆ ನಾನು ಸುಮ್ಮನೆ ಬಿಡಲ್ಲ. ಡೋಂಟ್ ವರಿ ಮೈ ಡಿಯರ್ ಬ್ರದರ್, ಮನು ನಿನ್ನ ಅಪ್ಪ ಆದ್ರೆ ನಾನು ಚಿಕ್ಕಪ್ಪ. ಧರ್ಮರಾಜ ಹತ್ರ ಮನುನ ಬಿಟ್ಟು ನಿನ್ನ ಹತ್ರ ಬ್ಯಾಡ್ ಕಾಪ್ ಅನ್ಸ್ಕೊಂಡ್ರೆ ನಾಳೆ ನೀನೊಬ್ಬ ಗುಡ್ ಕಾಪ್ ಅಂತ ಯಾರು ಹೇಳ್ತೀಯ? ಅದಕ್ಕೆ ಸುಮ್ಮನೆ ಹಳೆ ಟ್ರಿಕ್ನ ಪ್ಲೇ ಮಾಡಿದೆ. ಮನು ಸೇಫ್ ಆಗಲಿದ್ದಾಳೆ. ಲುಕ್, ವೆಲ್ ಡನ್ ಮೈ ಡಿಯರ್ ಬ್ರದರ್. ಹೆಜ್ಜೆ ಇಡೋದು ಕಲ್ತಿದ್ಯಾ? ಓಡ್ಬೇಡ, ಬಿದ್ದ ಹೋಗ್ತೀಯ. ಈ ಓಟದಲ್ಲಿ ಬಿದ್ದೋದ್ರೆ ಮತ್ತೆ ಎದ್ದೇಳಕ್ಕಾಗಲ್ಲ. ಗೆದ್ದವ್ರ ಎದುರುಗಡೆ ಸೋತವ್ರು ಹೀಗೆ ಮಾತಾಡೋದು ಚೆನ್ನಾಗಿರಲ್ಲ, ನೋಡಿದ್ರೆ ಜನ ಗೇಲಿ ಮಾಡ್ತಾರೆ. ಅದು ನಿನ್ನ ಭ್ರಮೆ, ಗೆದ್ದಿದ್ಯಾ ಅಂತ. ಆಟ ಈಗ ಶುರುವಾಗಿದೆ, ಈಗಲಾದ್ರೂ ನೋಡ್ಕೊಂಡು ಓಡೋದನ್ನ ಕಲಿದೆ ಇದ್ರೆ ನಿನ್ನ ಟ್ರೈನಿಂಗ್ ಎಲ್ಲ ವೇಸ್ಟ್ ಅಂತ ಡಿಪಾರ್ಟ್ಮೆಂಟ್ ಇಂದ ಹೊರಗಾಕ್ತಾರೆ. ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಜನ ನಗ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸ್ನೇಹದ ಕಾಣಿಕೆಯಾಗಿ ಈ ಹೂ ನಿಮ್ಮ ಹತ್ರ ಇರಲಿ. ಇನ್ನು 24 ಗಂಟೆ ಒಳಗೆ ಈ ಬಿಳಿ ಹೂ ಕೆಂಪು ಹೂ ಆಗುತ್ತೆ, ಅದೇ ನಮ್ಮ ಸ್ನೇಹದ ಗುರುತು. ಇಟ್ಸ್ ಅ ಪ್ರಾಮಿಸ್. ಥ್ಯಾಂಕ್ ಯು. ಮಾನುಜಾಯ್,
ಹಲೋ ಮಿಸ್ಟರ್ ಧರ್ಮರಾಜಯ್ಯ, ಧರ್ಮ ಮುಖ್ಯನೋ ಕರ್ಮ ಮುಖ್ಯನೋ ಅಂತ ಕೇಳ್ತಾ ಇದೀಯಲ್ಲ, ಈಗ ಅದೇ ಪ್ರಶ್ನೆನ ನಾನು ನಿನ್ನ ಕೇಳ್ತಾ ಇದ್ದೀನಿ. ಉತ್ತರ ನಿನ್ನ ಹತ್ರ ಇದೆಯಾ? ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಧರ್ಮಕ್ಕೆ ಧರ್ಮನೇ, ಕರ್ಮಕ್ಕೆ ಕರ್ಮನೇ. ಆದ್ರೆ ನಿನ್ನಂಥವ್ರಿಗೆ ನನ್ನಂಥವ್ರು ಉಪಯೋಗಿಸೋದು ಧರ್ಮನೂ ಅಲ್ಲ ಕರ್ಮನೂ ಅಲ್ಲ, ಮರ್ಮ. ಆ ಮರ್ಮ ಏನು ಅಂತ ನಿನಗೆ ಗೊತ್ತಾ? ನಿನ್ನ ಮನೆಯಲ್ಲಿ ಒಂದು ಟೈಮ್ ಬಾಂಬ್ ಇಟ್ಟಿದ್ದೀನಿ, ಅದು ಸಿಡಿಯೋದಕ್ಕೆ ಇನ್ನು ಕೆಲವೇ ನಿಮಿಷಗಳಿದೆ. ನೀನು ನಿನ್ನ ವಾಸನೆ ಯಾವುದು ಉಳಿಬಾರದು. ಗುಡ್ ಬೈ. ಟೈಮ್ ಬಾಂಬ್ ಇಷ್ಟೊಂದು ಮನೆಯಲ್ಲಿ ಎಲ್ಲಿ ಹುಡುಕ್ಲಿ? ನೋ ಮಿಸ್ಟರ್ ಧರ್ಮರಾಜ್, ಅದು ಬರೀ ನಮ್ಮ ಮನೆಯ ಪ್ಲಾನ್. ಅವನು ಮಾತ್ರ ನಂಬಿ ನೀನು ಮೂರ್ಖನಾಗ್ಬೇಡ. ನಿನ್ನ ಸಾಯಿಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಬ್ರಹ್ಮ ನಿನ್ನ ಅಣೆಯಲ್ಲಿ ಬರೆದ್ರೆ ಆಯುಷ್ ಮುಗಿದ್ರು ಸರಿ, ನಿನ್ನ ಕುತ್ತಿಗೆ ಯಮನ್ ಪಾಶ ಬಿದ್ರು ಸರಿ, ನಿನ್ನನ್ ಮಾತ್ರ ಸಾಯೋದಕ್ಕೆ ಈ ಕ್ರಾಂತಿ ಬಿಡಲ್ಲ. ಅದಕ್ಕೆ ನೀನೇ ನನ್ನ ಸಾಯಿಸ್ಬಿಡ್ಬೇಕು ಅಂತ ಬಂದೆ? ನೋ, ನಾನು ಇಲ್ಲಿ ಬಂದಿರೋದು ನಿನ್ನ ಪೊಲೀಸ್ ಪ್ರೊಟೆಕ್ಷನ್ ಕೊಡೋದಕ್ಕೆ. ನಿನ್ನ ಮನೆ ಸುತ್ತ ಪೊಲೀಸ್ ಕಾವಲಿದೆ. ಈಗ ನೀನು ಈ ಕ್ರಾಂತಿ ಹಾಕಿರೋ ಪೊಲೀಸ್ ಪಂಜರದಲ್ಲಿ ಬಂದಿ. ನಿಮ್ಮ ಅಣ್ಣ ಹೇಳಿದಾಗ ಇವತ್ತಿನವರೆಗೂ ಮೂರ್ ಕೊಲೆ ಮಾಡ್ದ, ನೀನೇನ್ ಮಾಡ್ದೆ? ಏನೂ ಮಾಡಿಲ್ಲ. ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತು? ಏನೂ ಮಾಡಿಲ್ಲ. ನಾನು ಇನ್ನೊಂದು ಕ್ಷಣ ನೀನ್ ಮನೇಲಿರೋಲ್ಲ. ಹಾ, ಸ್ಟಾಪ್ ಮಿಸ್ಟರ್ ಧರ್ಮರಾಜ್. ನೀನ್ ಇಲ್ಲಿಂದ ಹೊರಗಡೆ ಹೋದ್ರೆ ಆ ವಿಜಯ್ ನಿನ್ನ ಸಾಯಿಸ ಖಂಡಿತವಾಗ್ಲೂ ಬಿಡೋದಿಲ್ಲ. ನಾನು ಇಲ್ಲೇ ಇದ್ರೆ ಬಾಂಬ್ ಸಿಡ್ದು ಮನೆ ಸಮೇತ ಹೋಗ್ಬಿಡ್ತೀನಿ. ನೀನ್ ಬೇಕಾದ್ರೆ ಇಲ್ಲೇ ಇರು. ಬೇಡ, ನನ್ನ ಮಾತು ಕೇಳು. ಬಾಂಬ್ ಇಟ್ಟಿದ್ದೀನಿ ಅಂತ ನನ್ನೂ ಒಂದ್ಸಲ ನಮ್ಮ ಅಣ್ಣ ಹೀಗೆ ಫೂಲ್ ಮಾಡಿದ್ದ. ನಾನ್ ಫೂಲ್ ಆಗಕ್ಕೆ ಇಷ್ಟಪಡಲ್ವೆ? ಹಾ, ಮಹಾಬಲಿ, ಚಿಗ್ರೋ ವಯಸ್ಸಲ್ಲಿ ಎಲ್ಲಿ ಉದ್ರೋಗ್ಬಿಡ್ತೀಯೋ ಅಂತ ಅನ್ಕೊಂಡಿದ್ದೆ, ಸಾಧಿಸ್ಬಿಟ್ಟೆ. ಐ ಆಮ್ ಸಾರಿ ಮಿಸ್ಟರ್ ಕ್ರಾಂತಿ, ಸಾಧಿಸ್ಬಿಟ್ರಿ. ನಮ್ಮ ಸರ್ಕಾರ ನಿಮ್ಮ ಸೇವೆಗೆ ಮೆಡಲ್ ಕೊಡ್ಲಿ ಅಂತ ನಾನ್ ಶಿಫಾರಸ್ ಮಾಡ್ತೀನಿ, ನನ್ನ ಪ್ರಾಣ ಉಳಿಸಿದ್ದಕ್ಕೆ. ನಿಮ್ಮಂತ ಶಿಫಾರಸಿಂದ ಬರೋ ಮೆಡಲ್ ನನಗೆ ಬೇಕಾಗಿಲ್ಲ. ಆಸ್ ಅ ಪೊಲೀಸ್ ಆಫೀಸರ್ ನಾನು ಮಾಡ್ಬೇಕಾದ ಕರ್ತವ್ಯ ಮಾಡಿದ್ದೀನಿ. ಹಾ, ಪ್ರಾಣ ಉಳಿತು ಅಂತ ಜೋರಾಗಿ ಉಸಾಡ್ಬೇಡ. ಹಾ ಇನ್ಸ್ಪೆಕ್ಟರ್, ಡೀಪ್ ರೆಡಿ ಮಾಡಿ. ಕೀರ್ತಿ, ಮೈ ಡಿಯರ್ ಕಾಪ್, ನನ್ನ ತಮ್ಮನಾಗ ನೀನ್ ಸೋತ್ರು, ಕ್ರಾಂತಿಯಾಗಿ ಗೆದ್ದಿದ್ಯಾ. ಯು ಆರ್ ನಾಟ್ ಓನ್ಲಿ ಎ ಗುಡ್ ಕಾಪ್ ಬಟ್ ಅ ಗ್ರೇಟ್ ಕಾಪ್. ನಿನ್ನೊಂದ್ಸಲ ಮನಸಾರ ಅಪ್ಕೋಬೇಕು ಅನಿಸ್ತಾ ಇದೆ. ಕಿತ್ತಿ ಆಗಲ್ಲ, ಕ್ರಾಂತಿಯಾಗಿ ಸಾಧ್ಯನಾ? ಅಂದರೆ ಸಾರಿ ವಿಜಯ್. ದುಷ್ಟರ ಸಂಹಾರಕ್ಕೆ ನೀನ್ ನನ್ನ ಜೊತೆ ಸೇರದೇ ಇದ್ರು, ನಿನ್ನ ಪೊಲೀಸ್ ಬುಲೆಟ್ ಆದ್ರೂ ಉಪಯೋಗಕ್ಕೆ ಬಂದು ನಿನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ವಿಜಯ್, ಯು ಚೀಟೆಡ್ ಮೀ. ಐ ಆಮ್ ಸಾರಿ ಮಿಸ್ಟರ್ ಕಾಫ್. ನಿನ್ನ ಕರ್ತವ್ಯ ನೀನು ಮಾಡ್ದೆ, ಆದ್ರೆ ಈ ಧರ್ಮರಾಜನ ಸಾವು ನನ್ನ ಕೈಯಲ್ಲಿ ಅನ್ನೋದನ್ನ ಒಂದು ಕ್ಷಣ ಮರ್ತೆ ಅಷ್ಟೇ. ನೀನು ಬೇಡಿ ತಂದಿರೋ ಸ್ಕೂಲ್ಗೆ ಲೇಟ್ ಆಯ್ತು, ಹೋಗೋಣ.